ಧೂಮಪಾನ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕಾರಕ. ಸ್ಮೋಕಿಂಗ್ ಅಂಡ್ ಕನ್ಸಂಪ್ಷನ್ ಆಫ್ ಆಲ್ಕೋಹಾಲ್ ಕಾಸಸ್ ಕ್ಯಾನ್ಸರ್. By 2011, we wiped out the whole underworld in Mumbai. ಈ ವಿಷಯದಲ್ಲಿ ಪೊಲೀಸರು ಸಕ್ಸಸ್ಫುಲ್ ಆಗಿದ್ದಾರೆ ಅಂತ ಹೇಳ್ಬೋದು. ಬಿಕಾಸ್ ದಾವೂದ್ ಇಬ್ರಾಹಿಂ ಈಸ್ ಲೆಜಿಟಿಮೇಟೆಡ್ ಇನ್ ಪಾಕಿಸ್ತಾನ್, ಚೋಟಾ ಶಕೀಲ್ ಈಸ್ ಇನ್ಆಕ್ಟಿವ್, ಚೋಟಾ ರಾಜನ್ ಈಸ್ ವರ್ಕಿಂಗ್ ಫಾರ್ ಗೌರ್ಮೆಂಟ್ ಏಜೆನ್ಸೀಸ್, ಅಬು ಸಲೀಂ ಈಸ್ ಇನ್ ಜೈಲ್, ಅಂಡ್ ವಿ ಆಲ್ ನೋ ಅರುಣ್ ಗೌಲ್ ಈಸ್ ಇನ್ ಪಾಲಿಟಿಕ್ಸ್. ಮಿಕ್ಕಿರೋ ವಕೀಲ್ ಭಾಯಿನ ಕೂಡ ಅರೆಸ್ಟ್ ಮಾಡಲಾಗಿದೆ. I am proud to say, rather my whole department is proud to announce, there are no more bhais in Mumbai. No more bhais. Adukke encounter squads nu tagadaklagide. Naale inda neevu prashantavada Mumbai na nodabodu. We made your dreams come true. Aaj se kisi ne crime world mein apna pair rakha to main uska taang tod dunga. ಕ್ರೈಮ್ ಅನ್ನೋ ಆಲೋಚನೆ ಯಾರ ಮೈಂಡಲ್ಲಾದರೂ ಉಳ್ಕೊಂಡ್ರೆ ನಾನು ಅವನ್ನ ಶೂಟ್ ಮಾಡಿ ಬಿಸಾಕ್ತೀನಿ. ಅಂಡರ್ ವರ್ಲ್ಡಲ್ಲಿ ಯಾರೂ ಕಾಲಿಡಕ್ಕಾಗಲ್ಲ, ಕಾಲಿಡಕ್ ಬಿಡಲ್ಲ. ಮಗ ಬಂದ್ಬಿಟ್ಟಿಯಾ? ವೆಲ್ಕಮ್ ಟು ಮುಂಬೈ ಮಗ. ಇಲ್ಲಿ ದಿನ ಲಕ್ಷಾಂತರ ಜನ ಬರ್ತಾರೆ, ಆದ್ರೆ ಒಬ್ಬನಿಗೆ ಎಲ್ಲ ಸಿಗುತ್ತೆ. ಮುಂಬೈ ಏನು ಅಂತ ಹುಡುಕ್ತಾ ಹೋದ್ರೆ ಏನ್ ಬೇಕಾದ್ರೂ ಕೊಡುತ್ತೆ.
ಮಗ ಮುಂಬೈಯಲ್ಲಿ 10 ರೂಪಾಯಿಗೂ ಫುಡ್ ಸಿಗುತ್ತೆ, 10,000 ಕೂಡ ಸಿಗುತ್ತೆ. ಇಲ್ಲಿ ಎಷ್ಟೋ ಜನ ವಡಾಪಾವ್ ತಿಂದು ಬದುಕ್ತಾ ಇದ್ದಾರೆ. ವಡಾಪಾವ್ ಎಷ್ಟು ಗೊತ್ತಾ? 7 ರೂಪಾಯಿ. ಮಗ ನಾವೆಷ್ಟು ಅದೃಷ್ಟವಂತರು ಅಂದ್ರೆ ಪ್ರಪಂಚದಲ್ಲಿ ಅತಿ ದೊಡ್ಡ ಸ್ಲಮ್ ಏರಿಯಾ ನಮ್ಮಲ್ಲೇ ಇರೋದು. ಮಗ ನಾನ್ ಮುಂಬೈಗ್ ಬಂದಿದ್ದು ಹೊಸದ್ರಲ್ಲಿ ಎಷ್ಟು ಕಷ್ಟ ಆಯ್ತು ಅಂದ್ರೆ ಕೆಲ್ಸ ಇಲ್ಲ, ಜೇಬಲ್ ದುಡ್ಡು ಇಲ್ಲ, ಮಲ್ಗೋಕ್ ಜಾಗ ಇಲ್ಲ. ಅವನ ಅಜ್ಜಿ ಎಲ್ಲೋ ಮಲ್ಕೊಂಡು ಇನ್ನೆಲ್ಲೋ ಎದ್ದೇಳ್ತಿದ್ದೆ. ಟೀ ತಗೋ. ಮಗ ನೀನ್ ಎಷ್ಟು ಲಕ್ಕಿ ಅಂದ್ರೆ ನಾನ್ ಮುಂಬೈಗ್ ಬಂದಾಗ ನನಗೆ ಯಾರೂ ಇಲ್ಲ, ಆದ್ರೆ ನಿನಗೆ ನಾನಿದ್ದೀನಿ. ನಿನ್ ಲೈಫ್ ಸೆಟ್ಲ್ ಅನ್ಕೋ, ನಾನು ಯಾವ್ದಾದ್ರು ಒಂದು ಜಾಬ್ ನೋಡ್ತೀನಿ, ಹೆಂಗಾದ್ರೂ ಅನುಸರಿಸ್ಕೊಂಡು ಮಾಡ್ಕೊಂಡು ಹೋಗು. ನಾನು ಸುಮ್ಮನೆ ಹೇಗೆ ಬೇಕಾಗಿ ಜೀವನ ಮಾಡಕ್ ಬಂದಿಲ್ಲ. ಮತ್ತೆ ಈ ಮುಂಬೈನ ನಡಕ್ಸಕ್ ಬಂದಿದ್ದೀನಿ. ಏ ಮುಂಬೈ ಶಹರ್ ಕು ಶಾಕ್ ದೇನೆ ಕೆ ಲಿಯೆ ಆಯಾ ಹೂಂ. ಕ್ಯಾ ಡೈಲಾಗ್ ಮಾರಾ ಮಗ, ಚಿಂದಿಯಾಗಿ ಹೇಳ್ದೆ. ಮಗ ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ, ಜೇಬಲ್ ದುಡ್ಡಿದ್ಯಾ ತಗೋ, ಇದನ್ನ ಇಟ್ಕೋ. ಮನೇಲಿ ಸ್ಟವ್ ಇದೆ, ಬೇಕಂದ್ರೆ ಮಾಡ್ಕೋ, ಇಲ್ಲ ಅಂದ್ರೆ ಹತ್ತಿರದಲ್ಲೇ ಮೆಸ್ ಇದೆ, ತಿಂದು ಮಲ್ಕೋ, ಸಂಜೆ ಅಷ್ಟು ಬರ್ತೀನಿ. ತಗೋ ಇಟ್ಕೋ. ಇಟ್ಕೊಳ್ಳೋ. ಜಾಬ್ ಎಲ್ಲಿ ಮಾಡ್ತಾ ಇದೀಯಾ? ನಮ್ದು ದೊಡ್ಡ ಫೈನಲ್ ಕಂಪನಿ ಕಣೋ, ಅಲ್ಲಿ ಸೂಪರ್ವೈಸರ್. ಸಂಬಳ ಎಷ್ಟು ನಿನಗೆ? 12,000. ಯಾಕೆ? ಇವತ್ತಿಂದ ನಿನ್ನ ಅಸಿಸ್ಟೆಂಟ್. ನಾನು ನಿನಗೆ 50,000 ಸಂಬಳ ಕೊಡ್ತಾ ಇದ್ದೀನಿ. ಕೆಲಸ ಬಿಟ್ಬಿಡು. ನಾನು ಕೆಲಸ ಬಿಡ್ಬೇಕಾ? ನಾನು ನಿನ್ನ ಅಸಿಸ್ಟೆಂಟಾ? 50,000 ಸಂಬಳ ಕೊಡ್ತೀಯಾ? ಅಯ್ಯಯ್ಯೋ ಲೈ, ನಾನು ದುಡ್ಡು ಕಳಿಸ್ಲಿಲ್ಲ ಅಂದ್ರೆ ನೀನು ಬರಕ್ಕೆ ಆಗ್ತಿರ್ಲಿಲ್ಲ. ಇವಾಗ ದುಡ್ಡು ಕೊಡಲಿಲ್ಲ ಅಂದ್ರೆ ಮಧ್ಯಾಹ್ನ ಊಟನೇ ಇಲ್ಲ. ತಿನ್ನಕ್ಕೆ ದಿಕ್ಕಿಲ್ದೆ ಇದ್ರೂ ನಾನು ನಿನ್ನ ಅಸಿಸ್ಟೆಂಟು, ನಿನ್ನ ಮತ್ತೆ ಹೇಳ್ತಾ ಇದ್ದೀನಿ, ನಾನು ಮುಂಬೈನ ನಡಕ್ಸಕ್ ಬಂದಿದ್ದೀನಿ. ನೀನ್ ನನ್ನ ಅಸಿಸ್ಟೆಂಟ್, ನಿನಗೆ 30,000 ಸಂಬಳ, ನೀನು ಆಫೀಸಿಗೆ ಹೋಗ್ತಾ ಇಲ್ಲ. ಹೆದರ್ಕೊಂಡ ಮಗ? ಹೌದು ಮಗ, ಭಯ ಆಯ್ತು. ಮಗ ನೀನೇ ನನಗೆ ಹೆದರ್ಕೊಂಡಿಲ್ಲ ಅಂದ್ರೆ ಈ ಮುಂಬೈ ಯಾವಾಗ ಹೆದರ್ಕೊಳ್ಳುತ್ತೆ? ಮಗ ಹೊರಗೋಣ, ನಡಿ. ಏ ಮಗ, ನೀನ್ ನೋಡಿದ್ರೆ ಭಯ ಆಗ್ತಿದೆ. ನಿಜ ಹೇಳು, ಇಲ್ಲಿಗೆ ಯಾಕೆ ಬಂದಿದ್ಯಾ? ಬಿಸ್ನೆಸ್. ಬಿಸ್ನೆಸ್ಸಾ? ಯಾವ ಬಿಸ್ನೆಸ್? ಕ್ರೈಮಾ? ಲೈ, ನಿನ್ನ ನೋಡ್ತಿದ್ರೆ ನಂಗೆ ಭಯ ಆಗ್ತಿದೆ. ಸಾಯಂಕಾಲ ಟ್ರೈನ್ ಹತ್ತಿಸ್ತೀನಿ, ಮನೆಗೆ ಹೋಗ್ಬಿಡಪ್ಪ ರಾಜಾ, ಪ್ಲೀಸ್. ಲೈ ಲೈ, ನಮ್ಗೆ ಯಾಕೋಬೇಕು? ಅವ್ರು ದುಡ್ಡಿರೋರು. ಮಗ ನಮಗೆ ಬೇಕಾಗಿರೋದೆ ಅವರು. ನನ್ನ ಮಾತು ಕೇಳೋ. ಸಾಲ ಕೊನೆದು ಪೊಲೀಸ್ ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್. ಇದೇ ಕಾರ್ ಮೊನ್ನೆ ಮುಂಬೈ ಬ್ಲಾಸ್ಟಲ್ಲಿ ಯೂಸ್ ಮಾಡ್ದೆ. ನೀನೇ ಯೂಸ್ ಮಾಡ್ದೆ ಇಲ್ಲ ಯಾರಿಗಾದ್ರೂ ಕೊಟ್ಟಿದ್ದ? ನೋ 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 ಸರ್, ದಿಸ್ ಇಸ್ ಮೈ ಕಾರ್, ಐ ಆಮ್ ನಾಟ್ ಎ ಟೆರರಿಸ್ಟ್. ನಾಮ ಕ್ಯಾ ಹೈ? ಕಸಬ್. ನೋ 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 ಸರ್, ಐ ಆಮ್ ನಾಟ್ ದಟ್ ಕಸಬ್. ನನಗೆ ಗೊತ್ತು ನೀನು ಆ ಕಸಬ್ ಅಲ್ಲ ಅಂತ. ನಿನಗೆ ಒಳಗಡೆ ಹಾಕೋದಕ್ಕೆ ನಿನ್ನ ಹೆಸರು ತುಂಬಾ ಟೆಂಪ್ಟಿಂಗ್ ಆಗಿದೆ. ಚಲ್ 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 ಚಲ್, ದಾರೋಗೆ ಪೊಲೀಸ್ ಸ್ಟೇಷನ್ ಚಲ್. ಮೇರೆ ಬಾತ್ ಸುನಿಯೆ ಸರ್. ಹೋಗು. ಏಯ್ ಇಲ್ಬಾ, ಅವರು ನೋಡು. ನಾನು ಅವ್ರಿಗೆ ಎಸ್ ಐ ಅಂತ ಹೇಳ್ತೀನಿ, ನೀನು ಹೋಗಿ ACP ಅಂತ ಹೇಳ್ಬೇಡ. ಸರ್ ಸರ್, ಏಯ್ ಓವರ್ ಆಕ್ಷನ್ ಮಾಡ್ಬೇಡ. ಅವರಿಬ್ಬರ ಮೇಲೆ ಡೌಟ್ ಬಂದು ಕರ್ಕೊಂಡು ಬಂದಿದ್ದೀನಿ. ಕಾರ್ ನಮ್ಮ ರೆಕಾರ್ಡ್ಸಲ್ಲಿದೆ ಅಂತ ಹೇಳು. ಅವರಿಬ್ಬರ ಹತ್ರ ಹೋಗಿ ಲಂಚ ಕೇಳು. ಕೊಟ್ರು ಅನ್ಕೋ ಕಳ್ಳನ್ ಮಕ್ಕಳು ಅಂತ, ಕೊಟ್ಟಿಲ್ಲಂದ್ರೆ ಒಳ್ಳೆಯವರು. ಹ್ಞೂ, ಹೋಗೋಣ, ಟ್ರೈಲ್ ಹಾಕೋ. ಹೋಗಿ. ಓಕೆ ಸರ್. ಬಾ ಬಾ ಸರ್. ಸರ್ ನನಗೇನು ಗೊತ್ತಿಲ್ಲ ಸರ್. ಲೇಕಿನಿ ಗಾಡಿ ಅಮ್ಮರ ರೆಕಾರ್ಡ್ ಮಾಡಿ ಸರ್. ಪ್ಲೀಸ್ ಸರ್, ಪ್ಲೀಸ್ ಸರ್, ನೀವೇ ಮ್ಯಾನೇಜ್ ಮಾಡಿ ಸರ್. ಅರೇ ಏ ತಾಡ ಕೇಸೆ ಬಾಯ್. ಸರ್ ಸರ್ ಸರ್, ಪ್ಲೀಸ್ ಸರ್, ಪ್ಲೀಸ್ ಸರ್, ಪ್ಲೀಸ್ ಸರ್, ಸರ್ 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 ಸರ್, ಪ್ಲೀಸ್ ಸರ್, ಪ್ಲೀಸ್ ಸರ್, ಪ್ಲೀಸ್ ಸರ್. ಪೈಸೆ ದೇವೋ ಪೈಸೆ ಸರ್.
ಕೆಲಸ ಆಗೋಯ್ತು ಸರ್. ಇವತ್ತಿಂದ ಆ ಕಾರ್ನ ಅಬ್ಸರ್ವೇಷನ್ ಅಲ್ಲಿಡು, ನಿನ್ನ ನಂಬರ್ ನನಗೆ ಕೊಡು. ಸರಿ ಸರ್. ಎಷ್ಟು ಕೊಟ್ರು? 30,000 ಸರ್. 5,000 ನಿನ್ನ ಹತ್ರ ಇಟ್ಕೋ, ಉಳಿದಿದ್ದ 25 ಸರಿ ಕೊಡು. ಸರ್ ಟಚ್ ಅಲ್ಲಿರು. ಹಾಂ ಸರ್, ನನ್ನ ನಂಬರ್ ತಗೊಳ್ಳಿ ಸರ್. ಸೂಪರ್. ಅದ್ ನಿನ್ನ ಅಡ್ವಾನ್ಸ್, ಹ್ಯಾಪಿನಾ? ನನಗೇನು ಅರ್ಥ ಆಗ್ತಿಲ್ಲ ಮಗ. ಈ ಕಾಲದಲ್ಲಿ ದುಡ್ಡು ಹೇಗೆ ಬೇಕಾದ್ರೂ ಸಂಪಾದನೆ ಮಾಡ್ಬೋದು, ಆದ್ರೆ ಕತ್ತಿ ತರ ಇರೋ ಫಿಗರ್ನ ಬಿಡಿಸ್ಕೊಳ್ಳೋದೇ ಕಷ್ಟ ಆಗುತ್ತೆ. ಹೌದು ಮಗ, ತುಂಬಾ ಕಷ್ಟ ಇದೆ. ಈ ಮುಂಬೈನ ನಾನು ಆಳಕ್ ಬಂದಿದ್ದೀನಿ. ಈ ರಾಜನ್ಗೊಬ್ಳು ರಾಣಿ ಬೇಕು ತಾನೆ? ಬೇಕೋ ಬೇಡವೋ? ಬೇಕಲ್ವಾ. ಮತ್ತೆ ನನ್ನ ರಾಣಿ ಯಾರು ಗೊತ್ತಾ? ಯಾರು? ಮುಂಬೈ ಸಿಟಿ ಕಮಿಷನರ್ ಅಜಯ್ ಭಾರದ್ವಾಜ್ ಅವ್ರ ಮಗಳು ಚಿತ್ರ. ಬುದ್ಧಿಲ್ವಾ ನಿನ್ಗೆ? ಎಷ್ಟು ಸಲ ಹೇಳ್ಬೇಕು ನಾನು ಹಿಂದೆ ಬರ್ಬೇಡ ಅಂತ? ನೀನಂದ್ರೆ ನನಗೆ ಇಷ್ಟ ಇಲ್ಲ ಅಂತ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಏನ್ ಮಾತಾಡ್ತಾ ಇದ್ದೀರಾ ನೀವು? ಬೈ ಮಚ್. ಮಾತಿರ್ತಿದ್ರೆ ಮೆಸೇಜು, ಮಿಸ್ ಕಾಲ್ಗಳು. ಲಂಡನ್ ಆಫೀಸಿಗೆ ಫೋನ್ ಮಾಡಿ ನನಗೂ ನಿನಗೂ ಅಫೇರ್ ಇದೆ ಅಂತ ಹೇಳ್ದಂತ ಮರ್ಯಾದೆ ಹೋಯ್ತು ಗೊತ್ತಾ? ನಮ್ ಡ್ಯಾಡಿ ಕೂಡ ಕೇಳಿದ್ರು ಯಾರ ಹುಡುಗಿ ಅಂತ. ಬೈ ಮಚ್ಚು, ಫೇಸ್ಬುಕ್ ಓಪನ್ ಮಾಡಿದ್ರೆ ಸಾಕು, 100 ಮೆಸೇಜ್ಗಳು ಎಲ್ಲ ನಿಂದೆ. ಟ್ವಿಟರ್ ಓಪನ್ ಮಾಡಕ್ ನಾಚಿಕೆ ಆಗುತ್ತೆ. ಏನ ಬೈಗುಳ ಅಷ್ಟಕ್ಕೂ ಹುಡುಗಿನ ನೀನು? ಹುಡುಗ ನನಗೆ ಓದಕ್ಕಾಗ್ತಿಲ್ಲ ಅಷ್ಟಕ್ಕೂ ಫೋನ್ ನಂಬರ್ ಯಾರು ಕೊಡ್ತಾ ಇದ್ದಾರೆ ನಿಮಗೆ? ನಾನು ದಿನಕ್ಕೊಂದ್ ಕಂಟ್ರಿ ತಿರುಗ್ತಾ ಇರ್ತೀನಿ. ಈಚ್ ಅಂಡ್ ಎವ್ರಿ ಟ್ರಿಪ್ ಮೈನಸ್ ಕಾನ್ಫಿಡೆನ್ಶಿಯಲ್. ಅಷ್ಟಕ್ಕೂ ನನಗೆ ಲವ್ ಮಾಡ್ತಾ ಇದೆಯಾ? ನನ್ನ ಕಂಪ್ನಿ ನಾಶ ಮಾಡ್ತಾ ಇದೆಯಾ? ನೀವು ಅಷ್ಟೊಂದು ರಿಚ್ ಸರ್? ನಿನ್ ಫ್ರೆಂಡಿಗೆ ಹೇಳು ಈ ನಾಟಕ ಮಾಡೋದು ಬಿಡಕ್ಕೆ. ನೀವು ಯಾರು? ಬಾಯ್ ಮುಚ್ಚು, ಅಳ ನಿಲ್ಸು, ನಿಲ್ಸು. ನಾನು ಮುಂಬೈಯಲ್ಲಿ 10 ಇರ್ತೀನಿ. ನನಗೆ ಮತ್ತೆ ಈ ಬೀಚಲ್ಲಿ ಕಾಣಿಸ್ಕೊಂಡ್ರೆ, ಆ ಮ್ಯಾರಿಯಟ್ ಹೋಟ್ಲಿಗೆ ಬಂದು ನನಗೆ ಮೀಟ್ ಮಾಡಕ್ ನೋಡಿದ್ರೆ, ಆ ಲಾಬಿಯಲ್ಲೇ ಹೂತಾಕ್ಬಿಡ್ತೀನಿ. ನೀನು ನಿನ್ನ ಅವತಾರ. Hi sir, I'm so sorry. Nan friend tumane disturb agidale ivattu. By the way, my name is Aisha. This is my card. You can call me anytime. Ninnanta hudgi adre call madbeku anusutha. Hogu gauluga. Nin friend ge helu inmel ee tarala madbeda anta. Okay. Yes. Ooh, yeah. Chitra, hogli bide. Yake ishtu kishikala disturb aagtiya? ಪಾಪ ಅವನ್ ಎಷ್ಟು ಪೊಲೈಟ್ ಆಗಿ ಹೇಳ್ಬಿಟ್ಟು ಹೋದ ನಿನಗೆ. ನಾನ್ ಡಿಸ್ಟರ್ಬ್ ಮಾಡೋದೇನು? ಅವನ ಹೆಸರು ಕೂಡ ಗೊತ್ತಿಲ್ಲ ನನಗೆ. ಯಾಕೆ ಈಗ ಅಳ್ತಾ ಇದೆಯಾ? ಆಕ್ಚುಲಿ ನನ್ ಮಾತಾಡಕ್ ಹೇಳ್ಬಿಟ್ಟ ಅವನು. ದೋಬರ್ ಮೆಂತರ ಬಾಯ್ ಬಿಟ್ಕೊಂಡು ಬೊಗಳ್ತಾ ಇದ್ರೆ ಅಳು ಬಂದ್ಬಿಡ್ತು. ಹುಟ್ಟಾಗ್ಲಿಂದ ನನ್ ಯಾರು ಹಾಗ್ ಬೈದಿಲ್ಲ ಗೊತ್ತಾ? ಸುಮ್ನೆ ಈ ನೋಡಿದ್ರೆ ಯಾರು ನೋಡಿದ್ರು ಕಣ್ಣೀರ್ ಹಾಕ್ತಾನೆ ಇರ್ತೇಲೆ. ಪಾಪ ಕನ್ಫ್ಯೂಸ್ ಆಗಿ ನಿನ್ನ ಸುಮ್ನೆ ಬೈದ್ಬಿಟ್ಟ. ಚೋತು अपना घर बनाने के लिए हमारा बैंक से लोन लिया था जो अभी तक नहीं चुकाया है. बैंक आपको 1 महीना का टाइम देती है. अगर 1 महीना में आपने लोन नहीं दिया तो आपका घर, सामान, दुकान सब कुछ नीलाम हो जाएगा. कम ऑन. ನನಗೆ ತುಂಬಾ ನೋವಾಗ್ತಾ ಇದೆ. ಅಲ್ಲಿ ಮಕ್ಕಳನ್ನ, ಹೆಣ್ಮಕ್ಳನ್ನ ಸಾಮಾನ್ ಜೊತೆ ಹೊರಗಡೆ ಹಾಕಿ ಬೀಗ ಹಾಕ್ತಾ ಇದ್ರೆ ತುಂಬಾ ನೋವಾಗ್ತಿದೆ. ನಮ್ ದಾರಾಬಿಯಲ್ಲಿ ಯಾವತ್ತು ಯಾವ ಕುಟುಂಬ ಈ ತರ ರೋಡಿಗೆ ಬೀಳ್ಬಾರ್ದು, ಅಳಬಾರ್ದು. 10 ದಿನದಲ್ಲಿ ನಿಮ್ ಕಷ್ಟ ಎಲ್ಲ ತೀರುತ್ತೆ. ದಾರಾಬಿಯಲ್ಲಿ ಯಾವ ಮನೆ ಮಾರ್ಟೇಜ್ ಅಲ್ಲಿ ಇರಲ್ಲ. ನಿಮ್ ಲೋನ್ ಎಲ್ಲ ತೀರಿಸ್ತೀನಿ ಅಂತ ಈ ಸೂರ್ಯ ಮಾತು ಕೊಡ್ತಾ ಇದ್ದಾನೆ. ಬೆಂಗಳೂರು ಸರ್. ಬೆಂಗಳೂರಿಂದ ಬಂದು ಇಲ್ಲೇನ್ ಕಿಸಿತಾ ಇದೆಯಾ ನೀನು? ನೀನ್ ಇಲ್ಲೇ ಹುಟ್ಟಿದ್ತಾನೆ?
ನೀನೇನ್ ಕಿತ್ ದಬಾಕ್ದೆ? ಇಲ್ಲಿವರೆಗೂ ಕಿತ್ತು ದಬಾಕಿರೋರೆಲ್ಲ ಬೇರೆ ಕಡೆಯಿಂದ ಬಂದಿರೋರೆ. ಯಾವಾಗ್ಲೂ ಯಾರೋ ಒಬ್ಬ ಬರಬೇಕು, ಏನಾದ್ರೂ ಮಾಡಬೇಕು. ಅದೇ ರೀತಿ ಮುಂಬೈಗೆ ನಾನು ಬಂದಿದ್ದೀನಿ, ಏನೋ ಒಂದು ಮಾಡ್ತೀನಿ, ಬಾವುಟ ಹರಿಸ್ತೀನಿ. ನಿನಗೆ ಲೋನ್ ಇದೆಯಾ? ಇದೆ. ನಿನ್ನ ಸಾಲ ತೀರಿದ್ಮೇಲೆ ಬಂದು ನನಗೊಂದು ಹಕ್ಕು ಕೊಡು. ನೆನಪಲ್ಲಿಟ್ಕೋ, ನನ್ನ ಹೆಸರು ಸೂರ್ಯ. ದಸ್ ದಿನ ಕೆ ಬಾದ್ ಇದರಿ ಮಿಲೆಂಗೆ, ಪಾರ್ಟಿ ಕರೆಂಗೆ, ಜಂಡಾ ಪಾತೆಂಗೆ. ಲೇ, ನಿನ್ಗೇನಾಗಿದೆಯೋ? ಇಲ್ಲಿ ರೂಮ್ ಬಾಡಿಗೆ ಕಟ್ಟೋದಕ್ಕೆ ಸಾಯ್ತಾ ಇದ್ದೀವಿ. ಧಾರಾವಿ ಅಂದ್ರೆ ಎಷ್ಟಿದೆ ಅಂತ ಗೊತ್ತಾ? ಅವ್ರ ಸಾಲ ಎಷ್ಟಿದೆ ಅಂತ ಗೊತ್ತಾ? ನೀನ್ ಕಟ್ಬಿಡ್ತೀಯಾ? ಬುದ್ಧಿ ಇದ್ದೆ ಮಾತಾಡ್ತಿದ್ಯಾ? ನಾನು ಕಟ್ತೀನೋ ಕಟ್ಟಲ್ವೋ ಪಕ್ಕಕ್ಕಿಡು. ನನ್ನ ಮಾತು ಕೇಳಿ ಇಷ್ಟು ಜನ ನಂಬಿದ್ಮೇಲೆ ಒಬ್ಬ ಫ್ರೆಂಡ್ ಆಗಿ ನೀನು ನನ್ನ ಮಾತು ನಂಬ್ತಿಲ್ಲ. ಬೆಂಕಿ ಹಚ್ಚಬೇಕು ನಿನ್ನ ಜನ್ಮಕ್ಕೆ. ನಿನ್ನೆ ನೀನ್ ಬೈದಿದ್ದಕ್ಕೆ ರಾತ್ರಿ ಎಲ್ಲ ಎಷ್ಟತ್ತೆ ಗೊತ್ತಾ? ಅರ್ಲಿ ಮಾರ್ನಿಂಗ್ ಕನ್ಸಲ್ ಕೂಡ ಬಂದಿದೆ. ನಾನು ಹೇಳೋದನ್ನ ಕೇಳದೆ ಸುಮ್ಮನೆ ನಾಯಿ ತರ ಕೂಗ್ತಾ ಇದೀಯಲ್ಲ. ನಾನು ನಿನಗೆ ಸಾರಿ ಹೇಳಕ್ಕೆ ಬಂದೆ. ಸಾರಿನಾ? ಏನಕ್ಕೆ? ನಿನ್ನನ್ನು ಸುಮ್ಮನೆ ಬೈದೆ ಅಂತ ರಾತ್ರಿ ಗೊತ್ತಾಯ್ತು. ನನ್ನೆ ರಾತ್ರಿ ಹೇಗೆ ಗೊತ್ತಾಯ್ತು? ರಾತ್ರಿ ಅವಳು ಸಖತ್ತ ಕುಡ್ದು ಮ್ಯಾರಿಯೇಟಿಗೆ ಬಂದು ಗಲಾಟೆ ಮಾಡಿದ್ಲು. ಅವಾಗ ಅರ್ಥ ಆಯ್ತು ಅವಳು ಬೇರೆ ನೀನ್ ಬೇರೆ ಅಂತ. ಸಾರಿ. ಸೂರ್ಯ ಚಿತ್ರ. ಏನ್ ನಿಮಗೆ ಪೇಂಟಿಂಗ್ ಹಾಬಿನಾ? ಹಾಬಿ ಅಲ್ಲ, ವಿ ಪ್ರೊಫೆಷನಲ್ಸ್. ಶಿ ಇಸ್ ಅನ್ ಆರ್ಟಿಸ್ಟ್, ನಾನು ಫ್ಲೂಟಿಸ್ಟ್. ಕೈಯಲ್ಲಿ ಮಾಡ್ತಾ ಇದ್ರಲ್ಲ ಪಾಪ, ಬ್ರಷ್ ಕೊಂಡ್ಕೊಳ್ಳುತ್ತಾನೆ? ಕೊಂಡ್ಕೊಳ್ಳಕ್ಕಾಗಲ್ಲ ಅಂತಲ್ಲ, ಹ್ಯಾಂಡ್ ಮೇಡ್ ಥಿಂಗ್ಸ್ ಆರ್ ಮೋರ್ ವ್ಯಾಲ್ಯೂಬಲ್. ಅಂದ್ರೆ ನನಗೆ ಪೇಂಟಿಂಗ್ ಬಗ್ಗೆ ಅಷ್ಟಾಗಿ ಗೊತ್ತಿಲ್ಲ, ನಮ್ಮ ಡ್ಯಾಡಿ ಅವ್ರಿಗೆ ಗೊತ್ತು. ಒಂದ್ಸಲ ಆಕ್ಸೋಲ್ ಏನೋ ಪಿಕಾಸೋನೋ ಪೇಂಟಿಂಗ್ ತಗೊಂಡಿದ್ರು ಅನ್ಸುತ್ತೆ. ಅದು ನಮ್ಮ ಪ್ಯಾರಿಸ್ ಫಾರ್ಮ್ ಹೌಸ್ ಅಲ್ಲಿ ಇರ್ಬೇಕು ಅನ್ಸುತ್ತೆ. ಮತ್ತೀಗ ಅದಲ್ಲಿ ಇದೆಯೋ ಅಥವಾ ನಮ್ಮ ಮನೆ ಗ್ಯಾರೇಜಿಗೆ ಶಿಫ್ಟ್ ಮಾಡಿದ್ರು ಗೊತ್ತಿಲ್ವೇ. ಗರಾಜ್ ಸರ್, ಇಟ್ಸ್ ಪಿಕಾಸೋ. ಎಲ್ಲಂದ್ರೆ ಅಲ್ಲೇ ಬಿಟ್ಬಿಡ್ಬೇಡಿ ಸರ್. ಚಿತ್ರ, ಚಿಕ್ಕ ವಯಸ್ಸಿಂದ ಬಿಸ್ನೆಸ್ ಮಾಡ್ತಾ ಇರೋದ್ರಿಂದ ಆರ್ಟಿಸ್ಟಿಕ್ ಲೈಫ್ಗೆ ತುಂಬಾ ದೂರ ಆಗಿದ್ದೀನಿ. ನಿನ್ ತರ ಯಾರಾದ್ರೂ ಪೇಂಟಿಂಗ್ ಮಾಡ್ತಾ ಇದ್ರೆ ಈ ತರ ಮಾಡಕ್ಕಾಗ್ತಿಲ್ವೇ? ಇಲ್ನೋಡು, ಈ ತರ ಯಾರಾದ್ರೂ ಫ್ಲೂಟ್ ಊತಾ ಇದ್ರೆ ಅರ್ರೆ, ನನಗೆ ಈ ತರ ಊದಕ್ಕಾಗ್ತಿಲ್ವೇ? ಫೀಲ್ ಆಗ್ತಾ ಇರ್ತೀನಿ. Don't worry sir, ಇನ್ನೆಲ್ಲದಕ್ಕೂ ನಾನೇ ಇದ್ದೀನಲ್ಲ. I can handle everything. I like you. ನಿನಗೆ ಯಾಕೋ ತುಂಬಾ ಎನ್ಕರೇಜ್ ಮಾಡಬೇಕು ಅನ್ಸುತ್ತೆ. Thank you so much. ಸರ್, ನಮಸ್ತೆ ಸರ್. ಗುಡ್ ಮಾರ್ನಿಂಗ್ ಸರ್. ನೀವೇನ್ ಸರ್ ಸೆಕ್ಯೂರಿಟಿ ಇಲ್ದಿರ ಈ ತರ ಒಬ್ಬರೇ ಬಂದಿದ್ದೀರಾ? ನಮ್ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ. See you. Bye. ಇಲ್ವಾ ಸರ್? ಸರ್ ಹೆಸರೇನಂದ? ಶಿವರಾಜ್ ಸರ್. ಶಿವರಾಜ್ ಇವತ್ತಿನ ಪೇಪರ್ ಓದ್ದ? ಯಾಕೆ ಸರ್? ಎಕ್ಸ್ ಮಿನಿಸ್ಟರ್ ಲಾಲು ಸಾಬ್ ಏನ ಗಲಾಟೆ? ಅದೇ ಸರ್, ಯಾವ್ದೋ ಹಳೆ ಮರ್ಡರ್ ಕೇಸ್ ಅಲ್ಲಿ ಮುನ್ಶಿ ಅನ್ನೋನು ಅರೆಸ್ಟ್ ಆಗಿ ಜೈಲ್ ಹೋದ. ಅವನೀಗ ಅಪ್ರೂವರ್ ಆಗ್ತಾನಂತೆ. ಅವನ್ ಏನಾರು ಬಾಯ್ ಬಿಟ್ರೆ ಲಾಲು ಕತೆ ಮುಗೀತಷ್ಟೇ. ನಿನಗೆ ಲಾಲು ಸೀಕ್ರೆಟ್ ಗೊತ್ತಾ? ಗೊತ್ತು ಸರ್, ನಮ್ಮೋರೆ ಮೈಸೂರು. ನಾನು ಅಂತ ಹೇಳ್ದಾನೆ, ನಮ್ಮವನ್ ಬರ್ತಾ ಇದ್ದಾನಂತ. ಒಂದಿನ ಅಪಾಯಿಂಟ್ಮೆಂಟ್ ತಗೋ. ಗೊತ್ತಾಯ್ತು ಸರ್. ಹಲೋ ಬಾಲು ಸಾಬ್ ಹೇ? ಸಾಬ್ ಅಂದರ್ ಹೇ. ಸರ್ ಜೊತೆ ಪರ್ಸನಲ್ ಆಗಿ ಮಾತಾಡ್ಬೇಕು. ಹೇಳು. ಪರ್ಸನಲ್ ಅಂದ್ರೆ ಅರ್ಥ ಆಗಲ್ವ ನಿಮ್ಗೆ?
ಚಲ್ ಹೊರಗಡೆ ಹೋಗಿ ಚಲ್. ಆಯ್ತಾ ನಿನ್ ಚೆಕ್ಕಿಂಗು? ಮತ್ತಿದ್ದೇನು? ಇಂಥ ಡಕೋಟಗಳಿಗೆ ಇಟ್ಕೊಂಡು ನೀನು ಹಾಳಾಗೋಗಿದ್ದು. ಚಲ್ ಲೇ, ನನಗೆ ಸ್ಪೆಷಲ್ ಆಗಿ ಹೇಳ್ಬೇಕಾ? ಅವನು ಇಲ್ಲದೆ ನಾನೇನು ಕೇಳಿಸ್ಕೊಳ್ಳಲ್ಲ, ಏನು ಮಾತಾಡಲ್ಲ. ಬಾಬಾ ಬಾ, ಕುತ್ಕೋ ಕುತ್ಕೋ. ಲಲು ಸಾಬ್, ಐ ಲವ್ ಯು. ನಾನ್ ನಿನ್ ದೊಡ್ಡ ಫ್ಯಾನ್. 5 ವರ್ಷದ ಹಿಂದೆ ಮುಂಬೈಗೆ ಬಂದಾಗ ನಿನ್ನ ಮೀಟ್ ಮಾಡ್ಬೇಕು ಅನ್ಕೊಂಡಿದ್ದೆ. ಆದ್ರೆ ನನಗಂತ ಒಂದು ರೇಂಜ್ ಬಂದ್ಮೇಲೆ ಮೀಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ಕೊಂಡೆ. ಈಗ ನಮಗಂತ ಒಂದು ಗ್ಯಾಂಗ್ ಇದೆ, ಫುಲ್ ಸೆಟಪ್ ಇದೆ. ಸೂರ್ಯ ಅಂದ್ರೆ ಮುಂಬೈಯಲ್ಲಿ ಗೊತ್ತಿಲ್ಲದೆ ಇರೋನು ಯಾವನು ಇಲ್ಲ. ಅದಕ್ಕೆ ಈ ಲಾಯರ್ಗಳ ಜೊತೆ ಇಟ್ಕೊಂಡ್ರೆ ಕೆಲಸ ಆಗಲ್ಲ. ಜೈಲಲ್ಲಿರೋ ಮುಂಚೆ ಜೈಲಲ್ಲೇ ಕ್ಲೋಸ್ ಆಗೋ ತರ ಪ್ಲಾನ್ ಹಾಕ್ತೀನಿ. ಸಾಕ, ಇನ್ನು ಏನಾದ್ರೂ ಬೇಕಾ? ಎಷ್ಟು ಬೇಕು? ನನಗೆ ಈ ಲಾಲು ಫ್ರೆಂಡ್ಶಿಪ್ ಬೇಕು. ಈ ಕೆಲಸ ಮಾಡಿದ್ರೆ ನೀನು ನನಗೆ ಎಷ್ಟು ಬೇಕಾದ್ರೂ ಕೊಡ್ತೀಯ. ಆದ್ರೆ ಬೇಡ, ಐ ಲವ್ ಯು. ಹುಡುಗರ ಖರ್ಚಿಗೆ ಮಾತ್ರ 5 ಲಕ್ಷ ಸಾಕು. ಸರ್, ಇವನು ಹೇಳಿದ ಐ ಲವ್ ಯುಗೂ 5 ಲಕ್ಷಕ್ಕೂ ಸಿಂಕ್ ಆಗ್ತಾ ಇಲ್ಲ. ಇವನಿಗೇನು ಕೊಡಬೇಡಿ. ದರಿದ್ರವಾಗಿರೋ ಸಲಹೆ ಕೊಡ್ತೀರೋ ನಿನ್ನ ಅಜ್ಜಿ? ನಾನು ನಿನ್ ಚೆನ್ನಾಗಿರ್ತೀವಿ, ಮಧ್ಯದಲ್ಲಿ ಹಾಳಾಗೋಗೋದು ಅವರು. ನಿನ್ನಂತ ದರಿದ್ರದೊಂದು ಬಂದ ಮೇಲೆ ಇದೆಲ್ಲ ಆಗ್ತಾ ಇರೋದು. ಅಷ್ಟಕ್ಕೊತ್ತು ಮುಂಚಿನ ಡೀಲ್ ಮಾಡಿ ನೀನಲ್ವಾ? ಡೀಪ್ ಆಗಿ ಹೋಗ್ಬೇಡ ಸರ್. ನನಗೆ ಯಾಕೋ ಈ ಹುಡುಗ ಮಾಡ್ತಾನೆ ಅಂತ ಅನ್ನಿಸ್ತಾ ಇದೆ. ಇವನ್ ಇನ್ಫಾರ್ಮೇಶನ್ ಕಾನ್ಫಿಡೆನ್ಸ್ ನೋಡ್ತಿದ್ರೆ ನಂಬಿಕೆ ಬರ್ತಾ ಇದೆ. ಪರವಾಗಿಲ್ಲ, ಕೊಟ್ಬಿಡಿ. ಇಷ್ಟು ದುಡ್ಡ ಯಾರು ಕೊಟ್ರು? ಇವಾಗ ಡೋಂಗ್ರಿ ಅನ್ನೋ ಏರಿಯಾ ಎಲ್ಲಿದೆ? ಅಯ್ಯೋ ದೇವ್ರ, ಅಲ್ಲಿ ಯಾಕೋ? ಅದು ಗ್ಯಾಂಗ್ಸ್ಟರ್ಸ್ ಕ್ರಿಮಿನಲ್ಸ್ ಇರೋ ಏರಿಯಾ. ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ. ನಾನೇನು ಗೊತ್ತಾ? ಗೊತ್ತಿಲ್ಲ. ತಫೀರ್ ಕ್ಯೂ ಮಾರಾ? ಗೊತ್ತಿಲ್ಲ ಅಂದ್ರೆ ಹೊಡಿಬಾರ್ದ? ಈಗೋನ ಆ ನಿನ್ ಲುಕ್ ಏನೋ ದರಿದ್ರ ನನ್ ಮಗನೇ. ಲಫ್ಡೆ ಜಗಳೆ ಮೇ ಬಹುತ್ ಖುಷಿ ಮಿಲ್ತಿ ಹೈ ತುಜೆ. ಕಿತ್ನಾ ಹಿಮ್ಮತ್ ಹೈ ತೇರೆ ಪಾಸ್? ಡೋಂಗ್ರಿ ಮೇ ಆಕೆ ಆಪ್ ಉನ್ ಲೋಗ್ ಕೋ ಧಮ್ಕಿ ದೇ ರಹಾ? ನಾನು ಹೊಡೆದ್ರೆ ಹೇಗಿರುತ್ತೆ ಅಂತ ಅವರು ಇವರು ಹೇಳದ್ ಬಿಟ್ರೆ ನನಗೂ ಕೂಡ ಗೊತ್ತಿಲ್ಲ. ಇವಾಗ ನಿನಗೆ ಗೊತ್ತಾಗುತ್ತೆ. ನಾನು ಮಾತಾಡಕ್ ಬಂದಿದ್ದೀನಿ ಅಂತ ಹೇಳಿ ಮನಸ್ಸಾರೆ ಹೊಡಿತಾ ಇಲ್ಲ, ಶಕೀಲ್ ಅಲ್ಲಲ್ಲಿ. ಈ ತರ ರೌಂಡ್ ಅಪ್ ಮಾಡಿ ಕನ್ಫ್ಯೂಷನ್ ಮಾಡ್ಬೇಡಿ, ಯಾಕಂದ್ರೆ ಕನ್ಫ್ಯೂಷನ್ ಅಲ್ಲಿ ಜಾಸ್ತಿ ಹೊಡಿತೀನಿ. ಶಕೀಲ್ ಅಲ್ಲ, ಮಾವನ ಹತ್ರ ಮಾತಾಡ್ಬೇಕು. ಶಕೀಲ್ ಜೈಲಲ್ಲಿ ಇದ್ದಾನೆ ಬೇ, ಹಮೆ ಕಾಯ್ಕೋ ಮಾಡ್ತಾ. ಅರೆ, ಜೈಲಲ್ಲಿದ್ದಾನ ಅಂದ್ರೆ ನಿನ್ನ ತಾನೇ ಮಾತಾಡ್ಬೇಕು. ರಾಜು ಹೋಗಿ ಐಸ್ ಕ್ಯೂಬ್ ಇದ್ರೆ ತಗೊಂಬರಪ್ಪ.
ಬಗ್ಗೆ ಬಾಯಿಲ್ದೆ ನೀವೆಲ್ಲ ಖಾಲಿಯಾಗಿದ್ದೀರ. ನಾಳೆಯಿಂದ ನಾನೇ ನಿಮಗೆ ಬಾಯಿ. ನೀವು ನನಗೆ ಬಾಯೇನೋ? ನೀವು ಈ ಥರ ಕೇಳ್ತೀರಾ ಅಂತಲೇ ನಾನು ಹೊಡೆದಿದ್ದು. ಕನ್ವೆನ್ಸ್ ಆಗಿಲ್ಲ ಅಂತಂದ್ರೆ ಹೇಳಿ, ಇನ್ನೊಂದ್ಸಲ ಎಲ್ಲರೂ ಒಂದು ರೌಂಡ್ ಹಾಕ್ತೀನಿ. ನೀವು ನಿಮ್ಮ ಬದುಕು, ನಾವೆಲ್ಲ ಕ್ರಿಮಿನಲ್ಸ್ ಕಣ್ರು, ಕ್ರೈಮ್ ಮಾಡೇ ಬದುಕಬೇಕು ನಾವು. ನಾನು ನಿಮಗೆಲ್ಲ ವರ್ಕ್ ಕೊಡ್ತೀನಿ, ದರಿದ್ರ ಈಗೋ ಇಲ್ಲದೆ ಹ್ಯಾಪಿಯಾಗಿ ಕೆಲಸ ಮಾಡ್ಕೊಳ್ಳಿ. ಹ್ಞೂ ಮಗ, ತಲೆಗೆ 50,000 ದುಡ್ಡು ಕೊಡಮ್ಮ. ಪಾಯಿಂಟ್ ನಂಬರ್ 1, ನಮ್ಮ ಹುಡುಗರೆಲ್ಲ ಎಲ್ಲೆಲ್ಲಿದ್ದಾರೋ ಎಲ್ಲರನ್ನೂ ಕರೀರಿ, ನಾನು ಮೀಟ್ ಮಾಡಬೇಕು. ನಂಬರ್ 2, ಒಬ್ಬ ಲಾಯರಿಗೆ ಮಾತಾಡಬೇಕು. ಜೈಲಲ್ಲಿರೋ ನಮ್ಮ ಶಕೀಲು, ಅವನ ಜೊತೇಲಿ ಯಾರಿದ್ರೆ ಅವರು ಹೊರಗಡೆ ಬರಬೇಕು. ನಂಬರ್ 3, ಜೈಲಲ್ಲಿರೋ ನಮ್ಮ ಶಕೀಲ್ ರಿಲೀಸ್ ಆಗೋ ಹಿಂದಿನ ದಿನ ಅವನೊಂದು ಕೆಲಸ ಮಾಡಬೇಕು. ನೀನು ಮಾತಾಡ್ತೀಯ, ನಾನು ಮಾತಾಡ್ಲ? ನೀನ್ ಹೇಳಿದ್ದಕ್ಕಿಂತ ಈ ಪೇಂಟಿಂಗ್ ಅರ್ಥ ಆಗ್ತಾ ಇದ್ದ. ನಾನು ತಗೋತೀನಿ. ರಿಯಲಿ? ಥ್ಯಾಂಕ್ ಯು. ಎಷ್ಟು? 20,000. ಅಷ್ಟೇನಾ? ಯಾ. $20,000 ಅಷ್ಟೇನಾ? $20,000 ಅಲ್ಲ. Yes, sir. Just $20,000. $20,000, Sandra? It's really cheap. Yes, sir. Not even 10 lakhs. Kodo. Yenna? Checkbook. Andra, yeno? Checkbook tandilva. Adu. It's okay. Swiping machine tokumani. ನಾನು ನಿಮಗೆ ಸ್ವೈಪ್ ಮಾಡ್ಕೊಡ್ತೀನಿ. ಸಾರಿ ಸರ್, ವಿ ಡೋಂಟ್ ಹ್ಯಾವ್ ಅ ಸ್ವೈಪಿಂಗ್ ಮಷೀನ್. ಸ್ವೈಪಿಂಗ್ ಮಷೀನ್ ಇಲ್ವಾ? ನೋ ಸರ್. ಇಟ್ಸ್ ಸೋ ಎಂಬ್ಯಾರಸಿಂಗ್. ಇಟ್ಸ್ ಓಕೆ ಸರ್, ಪರವಾಗಿಲ್ಲ. ಒನ್ ಸೆಕೆಂಡ್ ಆಯಿಷಾ, ನಾನು ನಿನಗೆ ಫೋನ್ ಮಾಡಿ ಪ್ಲೇಸ್ ಹೇಳ್ತೀನಿ, ಬಂದು ಚೆಕ್ ತಗೋ. ಥ್ಯಾಂಕ್ ಯು. ಚಿತ್ರ, ನನಗೆ ಇದೆಷ್ಟು ಇಷ್ಟ ಆಯ್ತು ಅಂದ್ರೆ, ಇದನ್ನ ತಗೊಂಡೋಗಿ ನಮ್ಮ ಮನೇಲಿರೋ ಪಿಕಾಸು ಪೇಂಟಿಂಗ್ ಪಕ್ಕದಲ್ಲಿ ಇಡ್ತೀನಿ. ನೋ ಸರ್, ಪ್ಲೀಸ್ ಸರ್, ದಟ್ಸ್ ಅನ್ ಇನ್ಸಲ್ಟ್ ಟು ಪಿಕಾಸೋ. ಏನು ಕಮ್ಮಿ ಇದೆ ಇದರಲ್ಲಿ? ಇದ್ಯಾಕೆ ಅದಕ್ಕಿಂತ ಕಮ್ಮಿ? ನಾನು ತಗೊಂಡೋಗಿ ಇಡ್ತೀನಿ ಅಷ್ಟೇ. ಅವಶ್ಯಕತೆ ಬಿದ್ರೆ ಪಿಕಾಸೋನ ತೆಗೆದು ಬಿಸಾಕ್ತೀನಿ. ನೋ ಸರ್ ಪ್ಲೀಸ್. ಏನು ಆರ್ಟಿಸ್ಟ್ಗಳಿದ್ದಾರೋ ಇಂಡಿಯಾದಲ್ಲಿ, ಏನು ಆರ್ಟಿಸ್ಟ್ಗಳಿದ್ದಾರೋ, ಆರ್ಟಿಸ್ಟ್ಗಳಿಗೆ ತುಳಿತಾ ಇದ್ದಾರೋ, ಹೇಗಾದರೂ ಮೇಲೆ ತರಬೇಕು. ಕಬಡ್ಡಿ 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 ಕಬಡ್ಡಿ. ಆಗಸ್ಟ್ 17ನೇ ತಾರೀಕು ಸೆಂಟ್ರಲ್ ಜೈಲ್ನಲ್ಲಿ ನಡೆದ ಕಬಡ್ಡಿ ಪಂದ್ಯದಲ್ಲಿ ಒಬ್ಬ ಮನುಷ್ಯನ ಪ್ರಾಣ ಹೋಗಿದೆ. ಎಷ್ಟೋ ಕೇಸಲ್ಲಿ ಮುಖ್ಯ ಅಪರಾಧಿ ಆಗಿರೋ ಮುಂಶಿ ಕಬಡ್ಡಿ ಕಬಡ್ಡಿ ಅಂತ ಮುಂದೆ ಹೋಗಿ ಮತ್ತೆ ಎದ್ದು ಬರಲಿಲ್ಲ. ಅವನ ಮೇಲೆ ಅಷ್ಟು ಜನ ಬಿದ್ದಿದ್ರಿಂದ ಉಸಿರಾಡಕ್ಕಾಗದೆ ಅಲ್ಲೇ ಪ್ರಾಣ ಬಿಟ್ಟ. ಏ ಭಾಯ್, ಸೂರ್ಯ ಭಾಯ್, ಏ ಕಬಡ್ಡಿ ಕಬಡ್ಡಿ ಏನ್ ಆಟ ಆಡಿಸ್ದೆ ಭಾಯ್? ಏ ಕಬಡ್ಡಿ 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 ಕಬಡ್ಡಿ, ನೀನ್ ಬಾ ಒಳಗ್ ಬಾ. ಏ ಕಬಡ್ಡಿ 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 ಕಬಡ್ಡಿ. ಸೂರ್ಯ ಭಾಯ್, ನನ್ ಕಷ್ಟನೆಲ್ಲ ನಿವಾರಿಸ್ಬಿಟ್ಟೆ, ಬೆಟ್ಟದಷ್ಟು ಇರೋ ಟೆನ್ಷನ್ಸ್ ನೆಲ್ಲ ಚಿಟ್ಕೆ ಹೊಡೆಯ ಸ್ಟೈಲ್ ಸಾಲ್ವ್ ಮಾಡ್ಬಿಟ್ಟೆ. ನಿನ್ಗೇನ್ ಬೇಕು ಹೇಳು, ನಿನ್ಗೆ ಏನ್ ಬೇಕು ಹೇಳು. ಗೂಂಡ ಅನ್ಕೊಂಡ ನನ್ಗೆ, ಹತ್ತಕ್ಕೋ 20ಕ್ಕೋ ಮರ್ಡರ್ ಮಾಡೋ ತರ ಕಾಣಿಸ್ತಾ ಇದ್ದೀನಾ?
ಇದೆಲ್ಲ ನಿನ್ ಮೇಲೆ ಪ್ರೀತಿ ಇಟ್ಕೊಂಡು ಮಾಡಿದ್ದು. ನೀನಂದ್ರೆ ನನಗೊಂಥರ ಇಷ್ಟ ಮೋಜು. ನಾನು ಕೂಡ ನಿನಗಿಷ್ಟ ಆಗಿದ್ರೆ ನನ್ನನ್ನು ಇಟ್ಕೋ. ಏನ ಟ್ರೀಟ್ ಮಿ ಲೈಕ್ ಯುವರ್ ಗರ್ಲ್ ಫ್ರೆಂಡ್ ಗೊತ್ತಲ್ವಾ? ಇಟ್ಕೊಂಡವಳಿಗೆ ಹೆಂಗೆ ನೋಡ್ಕೋಬೇಕು? ಕಾರ್ ಕೊಡಬೇಕಾಗುತ್ತೆ, ಬಂಗ್ಲೆ ಕೊಡಬೇಕಾಗುತ್ತೆ, ಬ್ಯಾಂಕ್ ಬ್ಯಾಲೆನ್ಸ್ ಕೊಡಬೇಕಾಗುತ್ತೆ. ರಕ್ತನ ಸರ್, ಇವನ ಮರ್ಡರ್ನ ಅಡ್ವಾಂಟೇಜ್ ಆಗಿ ತಗೊಳ್ತಾ ಇದ್ದ. ಅಡ್ವಾಂಟೇಜ್ ತಗೋಬೇಕಂತಾನೆ ಕಣ ಮಾಡಿದ್ದು. ಏನ್ ನೀನ್ ತಗೋತಾ ಇಲ್ವಾ? ನಿನಗೆ ಎಲ್ಲೆಲ್ಲಿ ಮನೆ ಇದೆ, ಎಷ್ಟು ಪ್ರಾಪರ್ಟಿ ಇದೆ, ಎಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಇದೆ ಎಲ್ಲ ಹೇಳ. ನಿನ್ನ ಅಜ್ಜಿ ಸರ್, ಇವನ್ ಇಟ್ಕೊಂಬಿಡಿ. ಇಟ್ಕೋಣ ಮತ್ತೆ ನಾನು ಬರ್ಲಾ. ಇವತ್ತು ಜೈಲಿಂದ ನಮ್ಮ ಕಬಡ್ಡಿ ಪ್ಲೇಯರ್ಸ್ ಬರ್ತಾ ಇದ್ದಾರೆ. ಶಕೀಲ್ ಭಾಯ್, ಕಬಡ್ಡಿ ಆಡಿದ್ ನೀನೇನಾ? ಹಾ ಭಾಯ್, ಸೂಪರ್. ನಾನು ದಾರಾಬಿ ಜನಗಳಿಗೆ ಮಾತು ಕೊಟ್ಟಿದ್ದೀನಿ, ಅವ್ರ ಸಾಲ ಎಲ್ಲ ತೀರಿಸ್ತೀನಿ ಅಂತ. ಅವರಿಗೆಲ್ಲ ಲೋನ್ ಕೊಟ್ಟಿದ್ದು ಒಂದೇ ಬ್ಯಾಂಕ್, ಬ್ಯಾಂಕ್ ಆಫ್ ಮಹಾರಾಷ್ಟ್ರ. ಅಷ್ಟು ದುಡ್ಡು ನಾವು ಕಟ್ಟೋಕ್ಕಾಗದೇ ಇರೋದಕ್ಕೆ ಅದೇ ಬ್ಯಾಂಕ್ನ ನಾವು ರಾಬ್ರಿ ಮಾಡೋಣ, ಇವತ್ ರಾತ್ರಿನೇ ದೋಚ್ಕೊಂಡು. ಅಯ್ಯೋ, ನಿನ್ಗೊಂದು ನಮಸ್ಕಾರ ಕಣೋ. ಈ ತರ ಡಿಸಿಷನ್ಸ್ ತಗೋಬೇಡ. ನೀನ್ ನೋಡ್ತಿದ್ರೆ ನಂಗೆ ಭಯ ಆಗ್ತಿದೆ. ನಿನ್ ಜೊತೆ ನಾನು ಬದುಕ್ಬೇಕು ಅಂದ್ರೆ ನನಗೆ ಸುಸು ಬರೋ ತರ ಆಗ್ತಿದೆ. ಮಗ, ನಾನು ಬಂದಿದ್ದೆ ಅದಕ್ಕೆ. ಹಾಯಾಗಿ ಹೋಗಿ, ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಹೇಗಿದೆ ಅಂತ ನೋಡ್ಕೊಂಬನ್ನಿ. ಹೋಗಿ. ಅಡ್ರೆಸ್ ಕರೆಕ್ಟ್ ಅಂತ ಚೆಕ್ ಕೊಡೋದಕ್ಕೆ ಈ ಸ್ಲಮ್ಮಗೆ ಯಾಕೆ ಬರಕ್ ಹೇಳಿದ್ರು? ಇರ್ಲಿ ಬಿಡೆ, ಈ ಸ್ಲಮ್ಮನೇ ಅವ್ನು ಕೊಂಡ್ಕೊಂಡಿರ್ಬೋದು ಅಥವಾ ಐಮ್ಯಾಕ್ಸ್ ಪ್ಲಾನ್ ಮಾಡಿರ್ಬೋದು. ನಮ್ಗೇನಾಗ್ಬೇಕು? ಸರಿ, ಮೊದ್ಲೊಂದ್ಸಲ ಫೋನ್ ಮಾಡ್ನೋಡೆ. ಹಲೋ, ಹಾಯ್ ಸರ್, ಎಲ್ಲಿದ್ದೀರಾ? ಒಂದ್ಸಲ ಮೇಲ್ ನೋಡು. ಹಾಯ್. Hi sir, you're already here. Bunny, samosa tini. Hey, don't eat this kind of street food. You'll spoil your health. Take care, okay? Yer samosa tini olle matter heltini. Yen matter sir? Ivag nanu check kortila. Cash kortira? Kortini, kortini. Adukku modlu ond maat heltini. Chitra, ninnu first time nodidagle thumba ishta aagibitta. ಹೇಗಾದರೂ ನಿನ್ನನ್ನು ಪರಿಚಯ ಮಾಡ್ಕೋಬೇಕು ಅಂದ್ಕೊಂಡೆ, ನಿನ್ನ ಅಟೆನ್ಷನ್ ಡ್ರಾ ಮಾಡ್ಕೋಬೇಕು ಅಂದ್ಕೊಂಡೆ. ನೀವು ಅಂದ್ಕೊಂಡಿರೋ ಹಾಗೆ ಆಫೀಸ್ ಕಂಪ್ನಿ ಎಲ್ಲ ಇಲ್ಲ ನನಗೆ. ನೀವು ಕೇಳಿಸ್ಕೊಂಡಿರೋ ಲಂಡನ್, ಪ್ಯಾರಿಸ್, ಪಿಕಾಸು ಎಲ್ಲ ಸುಳ್ಳು. ನಾನಿಲ್ಲೇ ಈ ಸ್ಲಮ್ಮಲ್ಲೇ ಇರ್ತೀನಿ. ನೀವು ರಿಚ್ ಕೇರ ಅಲ್ವಾ? ರೋಡ್ ಸೈಡ್ ಕಿಟ್ ಚಕ್ಕ ಚಿಪ್ಪ. ಕರೆಕ್ಟಾಗಿ ಹೇಳಿದ್ರೆ ಬ್ಯಾಂಕ್ ಅಕೌಂಟೇ ಇಲ್ಲ ನಮ್ಮ ಹತ್ರ. ಅದು ಮ್ಯಾಟರ್. ನಾನು ಹೇಳದೇ ಇರೋ ನಿಜ ಏನು ಅಂದ್ರೆ ಐ ಲವ್ ಯು. ಸುಳ್ಳು ಹೇಳೋದಕ್ಕೆ ನಾಚಿಕೆ ಆಗ್ಲಿಲ್ವಾ? ಅನಿಸ್ಲಿಲ್ಲ. ನಾನು ಯಾವತ್ತೂ ನಾಚ್ಕೊಳ್ಳಲ್ಲ. ಅಷ್ಟಕ್ಕೂ ಯಾರನ್ನು ನೋಡಿ ನಾಚ್ಕೋಬೇಕು? ನಾವು ನೋಡಿ ನಾಚ್ಕೊಳ್ಳೋ ಅಂತ ಕ್ಯಾರೆಕ್ಟರ್ ಯಾರು ಇಲ್ಲ ಇಲ್ಲಿ. ಓಕೆ, ನಿನಗೆ ನಾಚಿಕೆ ಇಲ್ಲ ಅಂತ ಓಕೆ. ನಮಗ್ ಮೋಸ ಮಾಡೋದಕ್ಕೆ ನಿನಗೆ ತಪ್ಪನ್ಸ್ಲಿಲ್ವಾ? ಫ್ರಾಂಕ್ ಆಗಿ ಮಾತಾಡೋಣ. ನಾನು $20,000 ಅಂತ ಹೇಳಿದ ತಕ್ಷಣ ಇಬ್ರು ಅಂತೇಳಿ ಇಬ್ರು ಸೇರ್ಕೊಂಡು 10 ಲಕ್ಷ ಕಿತ್ಕೊಳಕ್ ಬಂದ್ರಾ ಇಲ್ವಾ ಹೇಳಿ? ಅದ್ ಮೋಸ ಅಲ್ವಾ? ಚಿತ್ರ, ನಾವೆಲ್ಲರೂ ಇಲ್ಲಿ ಮೀನ್ ಹಿಡಿತಾ ಇರ್ತೀವಿ. ನಾನ್ ನಿನಗ್ ಗಾಳ ಹಾಕ್ತೀನಿ, ನೀನ್ ಬೇರೆಯವ್ರಿಗೆ ಗಾಳ ಹಾಕ್ತಿ, ಅವಳು ದುಡ್ಡಿರೋರಿಗೆ ಗಾಳ ಹಾಕ್ತಾಳೆ. ಚಿತ್ರ, ನಿನ್ ಪಾಯಿಂಟ್ ಆಫ್ ವ್ಯೂವಲ್ಲಿ ನಿನಗೊಂದು ನಿಜ ಇರುತ್ತೆ, ನನ್ನ ಪಾಯಿಂಟ್ ಆಫ್ ವ್ಯೂವಲ್ಲಿ ನನಗೊಂದು ನಿಜ ಇರುತ್ತೆ. ಅವ್ರವ್ರ ಸಿನಿಮಾ ಅವ್ರದೇನೆ, ಅವ್ರ ಸಿನಿಮಾದಲ್ಲಿ ಅವನೇ ಹೀರೋ. ಪಾಪ ಅವಳು ನನ್ನ ಮೇಲೆ ತುಂಬಾನೇ ಹೋಪ್ ಇಟ್ಕೊಂಡಿದ್ದಾಳೆ, ನಿಮ್ ಫ್ಲೂಟಿಸ್ಟ್. ಅದಕ್ಕೆ ನಿನ್ಕಿನ ಜಾಸ್ತಿ ಹರ್ಟ್ ಆಗಿದ್ದಾಳೆ. ಈಗ ಅವಳನ್ನ ಎದ್ದಳಿಸ್ತೀನಿ, ಎಷ್ಟು ಪದ್ಧತಿಯಾಗಿ ಮಾತಾಡ್ತಾಳೆ ಅಂತ ನೀನೇ ನೋಡು. ಅಯ್ಯೋ, ಓಕೆ. ಯು ಚೀರ ಹರಾಮ್ ಸಾದೆ, ನಮ್ಮನ್ನ ಯಾಮಾಡಿಸಿ ನಮ್ಗೆ ಮೋಸ ಮಾಡ್ತೀಯ ನೀನು. ನಮಗೆ ಗೊತ್ತಾಗ್ದಿರೋ ಹಾಗೆ ನಮ್ಮ ಮುಂದೆ ಡ್ರಾಮಾ ಮಾಡ್ತೀಯ ನೀನು. ಚೀಟ್,
ಇನ್ನೂ ಏನೇ ಅವನ ಜೊತೆ ಮಾತಾಡ್ಕೊಂಡು ಕೂತಿದ್ಯಾ? ಬಾ ಹೋಗೋಣ. ಚಿರೋ, ಯು ಸ್ಪಾಯ್ಲ್ ಮೈ ಡ್ರೀಮ್ಸ್. ನನ್ನನ್ನು ಆ ಥರ ನೆಗೆಟಿವ್ ಆಗಿ ನೋಡೋದನ್ನು ಬಿಡು. ನನ್ನಂಥ ರಾಕ್ಷಸನ ಹೇಗೆ ಬದಲಾಯಿಸ್ಬೇಕು, ಹೇಗೆ ಪ್ರೀತಿಸ್ಬೇಕು, ನಮ್ಮ ಜೀವನ ಹೇಗೆ ಸುಂದರವಾಗಿ ಮಾಡ್ಕೋಬೇಕು ಅಂತ ಯೋಚನೆ ಮಾಡು. ಇವತ್ತು ನನ್ನ ಕಣ್ಣು ತೆಗೆಸ್ತೇನೆ. ನೀನು, ನಾನು ಕೂಡ ತಪ್ಪು ಮಾಡಿದ್ದೀನಿ ಅಂತ ಇವತ್ತು ಗೊತ್ತಾಯ್ತು. ಚಿತ್ರ, ವೈ ಲಿಸ್ನಿಂಗ್ ಟು ಹಿಸ್ ನಾನ್ಸೆನ್ಸ್? ಕಮ್ ಆನ್, ಲೆಟ್ಸ್ ಗೆಟ್ ಔಟ್ ಫ್ರಮ್ ಹಿಯರ್. ನನ್ನ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಇವ್ ನಮಗ್ ಚೀಟ್ ಮಾಡ್ತಾನೆ ಅಂತ. ಸಚ್ ಎ ಡೇಂಜರಸ್ ಫೆಲೋ. ಚಲೋ ಚಲೋ, ಲೆಟ್ಸ್ ಗೋ. ಬ್ಯಾಂಕಲ್ಲಿರೋ ಒಂದು ರೂಪಾಯಿ ಕೂಡ ಮುಟ್ಬೇಡಿ. ಲಾಕರ್ಗಳೆಲ್ಲ ಹೊಡೆದಾಕಿ. ಒರಿಜಿನಲ್ ಡಾಕ್ಯುಮೆಂಟ್ಸ್ ಎಲ್ಲ ಎತ್ತಿ. ಯಾವ ರೆಕಾರ್ಡ್ಸು ಬಿಡಬೇಡಿ. ಕಂಪ್ಯೂಟರ್ಸ್ ಎಲ್ಲ ಹೊಡೆದು ಬಿಸಾಕಿ. ರೆಕಾರ್ಡ್ಸ್ ಎಲ್ಲ ಸುಟ್ಟಾಕಿ. ಪತ್ರಗಳನ್ನು ಎಲ್ರಿಗೂ ಹಂಚಿ. ಶೈಲೇಂದ್ರ ಜೈನ್, ಬಿಲ್ಡರ್. ಸರ್, ಯಹಾಂ ವರ್ಸೋವಾ ಮೇರಾ ದೋ ಕನ್ಸ್ಟ್ರಕ್ಷನ್ ಚಲ್ ರಹಾ ಹೈ, ಆಪ್ಸೆ ಬಾತ್ ಕರ್ನಾ ಹೈ. ಸರ್, ಆಪ್ ಟಿವಿ ಪರ್ ಹಮೇಶಾ ಕಹತೇ ಹೈ ಕಿ ಮುಂಬೈ ಮೇ ಮಾಫಿಯಾ ನಹೀ ಹೈ, ಲೇಕಿನ್ ಮುಝೆ ರೋಜಾನಾ ಎಕ್ಸ್ಟ್ರಕ್ಷನ್ ಕಾಲ್ಸ್ ಆತೇ ರಹತೇ ಹೈ.
फोन पर धमकियां मिलती है किसी भाई का नाम कहलाते नो मुंबई अल्ली भाई अन्नोनिल्ला इदाने सर यावनो तुरिया ऑफिस में आकर उसने मेरे को धमकी दिया है उसका बहुत बड़ा गैंग है सर आप प्लीज मेरे लिए कुछ करो सर ದೇವಸ್ಥಾನಕ್ಕೆ ಬಂದಿದ ದೇವಸ್ಥಾನಕ್ಕೂ ಬರ್ತೀಯ ನೀನು ಬರಬಾರ್ದ ನೀನೇನೋ ಒಳ್ಳೆವಳು ಅಂತ ಲವ್ ಮಾಡ್ದ ಇಂಥವಳು ಅಂತ ಗೊತ್ತಿರಲಿಲ್ಲ ನಿನ್ನ ಮೇಲಿರೋ ಇಂಪ್ರೆಷನ್ ಎಲ್ಲ ಹೋಯ್ತು ಯಾಕೆ ಯಾಕ ದೇವರಿಗೆ ಕೈ ಮುಗಿಯೋದು ಒಂದು ಬಿಸ್ನೆಸ್ ಡೀಲ್ ಬಿಸ್ನೆಸ್ ಡೀಲ್ ದೇವ್ರು ನಮಗೆ ದುಡ್ಡು ಸಕ್ಸಸ್ ಆರೋಗ್ಯ ಕೊಡಲ್ಲ ಅಂತ ಗೊತ್ತಾದ್ರೆ ಯಾರಾದರೂ ಕೈ ಮುಗಿತಾರ ಮುಗಿದೋಯ್ತು ಕೆಲಸ ಆದ್ರೆ ಹುಂಡಿಗೆ ದುಡ್ಡು ಹಾಕೋದಿಲ್ಲ ಎಲ್ಲರೂ ದೇವಸ್ಥಾನಕ್ಕೆ ಬಂದು ದೇವ್ರೇ ನಾನು ಚೆನ್ನಾಗಿರಬೇಕು ನಾನು ಚೆನ್ನಾಗಿರಬೇಕು ನಾನೇ ಚೆನ್ನಾಗಿರಬೇಕು ಅಂತ ಕೈ ಮುಗಿತಾರೆ ಹೊರತು ದೇವ್ರೇ ನೀನ್ ಚೆನ್ನಾಗಿರಬೇಕು ನಿನ್ನ ಆರೋಗ್ಯ ಚೆನ್ನಾಗಿರಬೇಕು ಅಂತ ಯಾರಾದ್ರೂ ಕೈ ಮುಗಿತಾರ ಇಲ್ಲ ಸ್ವಾರ್ಥ ಮನುಷ್ಯರೆಲ್ಲ ಸೆಲ್ಫಿಶ್ ಆಗಿದ್ದಾರೆ ಇಲ್ಲಿ ಅವರಲ್ಲಿ ನೀನು ಕೂಡ ಸೇರ್ಕೊಂಡೆ ನೋಡು ಇಂಟ್ರೆಸ್ಟ್ ಹೋಯ್ತು ನನಗೆ ನೀನ್ ಬೇಡ ನಿನ್ ಲವ್ ಬೇಡ ನಿನ್ ಕೆಲಸ ನೀನು ಬಾಯ್ ಹೇ ಇಲ್ಲಿ ಕೇಳು ಹೇ ಹಲೋ ನಿಂತ್ಕೋ ನಿನ್ ಇಷ್ಟಕ್ಕೆ ನೀನ್ ಬಂದು ನಮ್ಮನ್ನ ಡಿಸ್ಟರ್ಬ್ ಮಾಡಿ ಸಡನ್ ಆಗಿ ಇಷ್ಟ ಇಲ್ಲ ಅಂತ ಬಿಟ್ಟು ಹೋದ್ರೆ ಹೇಗೆ ಇದ್ರ ಮಧ್ಯದಲ್ಲಿ ನಾನು ಎಷ್ಟು ಸ್ಟ್ರಗಲ್ ಮಾಡಿದೆ ಅಂತ ನಂಗೆ ಗೊತ್ತು ಎಷ್ಟು ಯೋಚಿಸ್ಬೇಕು ಎಷ್ಟು ಕ್ರಾಸ್ ಚೆಕಿಂಗ್ ಮಾಡ್ಕೋಬೇಕು ನಿನ್ನ ನೋಡ್ದಾಗ್ಲಿಂದ ಇವಾಗಿನವರೆಗೂ ಏನ್ ಮಾತಾಡಿದೆ ಅಂತ ಪ್ರತಿ ಮಾತು ನೆನಪ್ ಮಾಡ್ಕೊಂಡು ಒಂದು ಪ್ರಾಜೆಕ್ಟ್ ರಿಪೋರ್ಟ್ ತರ ಬರ್ಕೊಂಡು ಎಲ್ಲದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ನನ್ ಹೂ ಅನ್ನೋಷ್ಟ್ರಲ್ಲಿ ಬಿಟ್ಟು ಹೋಗ್ತಿದ್ರೆ ಹೇಗೆ ಅದೇ ಹೋಗ್ಲಿ ಪಾಪ ಅಂತ ಪಾಸಿಟಿವ್ ಆಗಿ ಯೋಚನೆ ಮಾಡಿ ನಿನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಟ್ರೈ ಮಾಡ್ತಿದ್ರೆ ಪೋಸ್ ಹೊಡಿತಿಲ್ಲ ಯಾಕೆ ಆದ್ರೂ ಓಕೆ ನನಗೆ ಟೈಮ್ ಬೇಕು ನಿನ್ ಕ್ಯಾರೆಕ್ಟರ್ ಮೇಲೆ ಸ್ವಲ್ಪ ಡೌಟ್ ಬಂದಿದೆ ಆ ಮಾತ್ ನಾನ್ ಹೇಳ್ಬೇಕು ನೀನಲ್ಲ ದೇವ್ರೆ ಇವನ್ಗೆ ಬ್ರೇನ್ ಜಾಸ್ತಿ ಆಗಿದೆ ಸ್ವಲ್ಪ ಕಟ್ ಮಾಡಿ ಕಂಟ್ರೋಲ್ ಅಲ್ಲಿ ಇಡಿ ಸ್ವಾಮಿ ನಾನು ಹುಚ್ಚಿ ಆದ್ರೂ ಪರವಾಗಿಲ್ಲ ಹೇಗೋ ಅವನ್ನ ನೋಡ್ಕೋತೀನಿ ಪ್ಲೀಸ್ ಇದ್ ಒಂದ್ ಹೆಲ್ಪ್ ಮಾಡು ಸ್ವಾಮಿ ಹಾಗೆ ನಿನ್ನ ಆರೋಗ್ಯ ಕೂಡ ಹುಷಾರಾಗಿ ನೋಡ್ಕೋ ಏಯ್ ಇಲ್ಲಿ ಸೂರ್ಯ ಬಾಯ್ ಅಂತ ಯಾರೋ ಇದ್ದಾನಂತಲ್ಲೋ ಯಾರೋ ಗೊತ್ತಿಲ್ಲ ಸರ್ ಅವನು ಇದೇ ಏರಿಯಾದಲ್ಲಿ ಇರ್ತಾನಂತಲ್ಲೋ ಗೊತ್ತಿಲ್ವಾ ನಂಗೆ ಗೊತ್ತಿಲ್ಲ ಸರ್ ನಾನು ನೋಡ್ಕೋತೀನಿ ಹೋಗಿ ಹಾಯ್ ಓ ಲೋಗ್ ಬಂದಿರೋದು ಪೊಲೀಸ್ ನಾನು ಡೀಲ್ ಮಾಡ್ತೀನಿ ಹೋಗಿ ಏ ಇಲ್ಲಿ ಸೂರ್ಯ ಬಾಯ್ ಅಂದ್ರೆ ಗೊತ್ತಾ ಗೊತ್ತಿಲ್ಲ ನೀನೆಲ್ಲಿರ್ತೀಯ ಇಲ್ಲ ಮತ್ ಇಲ್ಲೇ ಇದ್ರೆ ಗೊತ್ತಿರ್ಬೇಕಲ್ವಾ ಗೊತ್ತಿರ್ಬೇಕು ಅಂತ ರೂಲ್ಸ್ ಇದೀಯ ನಿನ್ನ ಹೆಸರೇನು ಸೂರ್ಯ ಮತ್ ಅವಾಗ್ಲೇ ಸೂರ್ಯ ಅಂದ್ರೆ ಗೊತ್ತಿಲ್ಲ ಅಂದೆ ನೀನ್ ಕೇಳಿದ್ದು ಸೂರ್ಯ ಬಾಯ್ನ ನನ್ನಲ್ಲ ಏನ್ ಮಾಡ್ತಿರ್ತೀಯ ಖಾಲಿ ಬಾ ಸ್ಟೇಷನ್ಗೆ ಹೋಗೋಣ ಯಾವ ಸ್ಟೇಷನ್ಗೆ ಪೊಲೀಸ್ ಸ್ಟೇಷನ್ ನೀವು ಪೊಲೀಸ್ ತರ ಕಾಣ್ತಾ ಇಲ್ಲ ಅಚ್ಚಾ ಚಾರ್ ಲಾಠಿ ಪಡೆಗಿ ತೋ ಸಬ್ ಸಮಜ್ ಮೇ ಆ ಜಾಯೇಗಾ ಚಲ್ ಲಾಠಿ ಇಲ್ಲ ತಾನೆ ಕನಿಷ್ಠ ಲಾಠಿ ಇದ್ದಿದ್ರಾದ್ರೂ ಬರ್ತಿದೆ ಒಂದು ಕೆಲಸ ಮಾಡಿ ಸ್ಟೇಷನ್ಗೆ ಹೋಗಿ ಲಾಠಿ ತಗೊಂಡ್ ಬನ್ನಿ ಇಲ್ಲ ಯೂನಿಫಾರ್ಮ್ ಹಾಕೊಂಬನ್ನಿ ಸುಮ್ಮನೆ ಬಾ ಅಂದ್ರೆ ಬರಲ್ಲ ಪೊಲೀಸ್ ಅವ್ರು ಹೊಡೆದ್ರೆ ಓಕೆ ಆದ್ರೆ ನೀವು ಹೊಡೆದ್ರೆ ಸುಮ್ಮನೆ ಇರಲ್ಲ ಯಾರು
ಇದು ನಿಜವಾಗ್ಲೂ ಪೊಲೀಸ್ ಹೊಡ್ತಾ ಅಲ್ಲ, ಅದು ಬೇರೆ ತರ ಇರುತ್ತೆ. ರೌಡಿಗಳ ಚುಚ್ತಿದ್ಯಲ್ಲೋ, ಮಾಫಿಯಾನಾ? ಅಯ್ಯೋ, ನೀನ್ ಮತ್ತೆ ಶುರು ಮಾಡಿದ್ರ? ಮುಂಬೈ ಶಾಂತಿಯಿಂದ ಇರಬಾರ್ದ? ಜೀವನ ಮಾಡಕ್ ಬಿಡಲ್ವಾ ನಮ್ಗೆ? ಪೊಲೀಸ್ ಜೀವ ಆನೆ ಬಾದ್ ನಹೀ ರುಕ್ ರಹೇ ಸರ್, ಯೇ ಉಸ್ಕೆ ಅಲಾವಾ ಮೈ ಮಾಫಿಯಾ ಕಹ ರಹೇ ಸರ್. ಸೂರ್ಯ ಭಾಯ್, ಏನು ಎಕ್ಸ್ಟ್ರಾಕ್ಷನ್ ಶುರು ಮಾಡಿದ್ಯಂತೆ? ಸರ್ ನಾನು ಸರ್ ಟಿವಿಯಲ್ಲಿ ನಿಮ್ಮ ಇಂಟರ್ವ್ಯೂ ನೋಡಿ ಮುಂಬೈಯಲ್ಲಿ ಗಲಾಟೆ ಇಲ್ಲ ಅಂದಿದ್ಕೆ ಕೆಲಸ ಮಾಡಿ ಜೀವನ ಮಾಡೋಣ ಅಂತ ಬಂದೆ ಸರ್. ಅಯ್ಯೋ, ನಾನು ಬಂದು ಒಂದು ತಿಂಗಳು ಕೂಡ ಆಗಿಲ್ಲ ಸರ್. ಬೇಕಾದ್ರೆ ನನ್ನ ರೂಮೆಂಟ ಕೇಳಿ. ಹೌದು ಸರ್, ಪೊಲೀಸರು ನಿನ್ನ ಅರೆಸ್ಟ್ ಮಾಡ್ತಿದ್ರೆ ಪಬ್ಲಿಕ್ ಅಡ್ಡ ಬರ್ತಿದ್ದಾರಂತೆ. ಅದು ಅವ್ರ ಒಳ್ಳೆತನ ಸರ್. ಸೊ ನಿಂಗೇನು ಗೊತ್ತಿಲ್ಲ? ಗೊತ್ತಿಲ್ಲ ಸರ್. ನೀನು ಯಾರಿಗೂ ವಾರ್ನಿಂಗ್ ಕೊಟ್ಟಿಲ್ಲ? ಕೊಟ್ಟಿಲ್ಲ ಸರ್. ಏ ಓ ಶೈಲಂದರ್ ಜೈನ್ ಕೋಬುಲಾವ್, ಇವನೇನಾ ನಿನ್ನ ಆಫೀಸಿಗೆ ಬಂದಿದ್ದು? ಜೀ ಮೈ ಹೂ, ಮೇರಿ ಗರ್ದನ್ ಹೈ ಔರ್ ಚಾಕು ಹೈ ಗರ್ದನ್ ಪೆ, ಚಾರ್ ಲೋಗ್ ಭೀ ಖಡೆ ಹೈ, ಆಪ್ ಪ್ಲೀಸ್ ಕುಛ್ ಮತ್ ಬೋಲಿಯೇಗಾ. ಇವನಲ್ಲ ಸರ್. ಥ್ಯಾಂಕ್ ಯು ಸೋ ಮಚ್ ಭಾಯ್ ಸಾಬ್. ಸರ್ ನಾನು ಬರ್ಲಾ. ಗೊತ್ತಿಲ್ದಿರೋ ಊರಿಗೆ ಬಂದು ಪೊಲೀಸ್ನ ಹೊಡೆದಿದ್ಯಾ ಅಂದರೆ ನಿಂಗೆ ಸ್ಪೀಡ್ ಜಾಸ್ತಿ, ಸ್ವಲ್ಪ ಕಡಿಮೆ ಮಾಡ್ಕೋ. ಕಡಿಮೆ ಮಾಡ್ಕೋತೀನಿ ಸರ್. ಖಾಲಿಯಾಗಿ ಅಲಿಯೋದು ಬಿಟ್ಟು ಏನಾದರೂ ಕೆಲಸ ನೋಡ್ಕೋ. ನೋಡ್ಕೋತೀನಿ ಸರ್. ಹ್ಞೂ, ಬರ್ತೀನಿ ಸರ್. ಭರತ್ ಸರ್, ಇವನ್ನ ಅಬ್ಸರ್ವೇಷನಲ್ಲಿ ಇಡಿ. ಇವನಿಗೆ ಅಷ್ಟೊಂದು ಸೀನ್ ಇಲ್ಲ ಸರ್. ಇವನ್ ಭಾಯ ಸರ್, ಮಿಲ್ಕ್ ಬಾಯ್ ಇದ್ದಂಗಿದ್ದಾನೆ. ದಾವೂದ್ ಇಬ್ರಾಹಿಂ ನೋಡೋದಕ್ಕೆ ಡಾನ್ ಥರ ಇರ್ತಾನ, ಗಾಗಲ್ಸ್ ಹಾಕ್ಕೊಂಡು ಪ್ಲೇ ಬಾಯ್ ಥರ ಇರ್ತಾನೆ. ಡೂ ವಾಟ್ ಐ ಸೇ ಸರ್. ಏನೇ ಅವ್ನು ಕೋಪಿಸ್ಕೊಂಡಿದ್ದಾನ? ನಾನ್ ಅನ್ಕೊಂಡೆ ಅವನೇ ಬಂದಿನದ್ರ ಸಾರಿ ಕೇಳ್ತಾನೆ ಅಂತ. ಯೂಸ್ಲೆಸ್ ಫೆಲೋ, ತುಂಟೆ ಇಲ್ಲ ಅವನ ಹತ್ರ. ಸ್ಲಮ್ ಡಾಗ್ ಅವನು. ಕ್ರೆಡಿಟ್ ಕಾರ್ಡ್ಸ್ ಇದೆ ಅಂತ ಸುಳ್ಳು ಬೇರೆ ಹೇಳ್ದ, ಸಿಕ್ಕಬರೆ ಆಸ್ತಿ ಇದೆ ಅಂತ ಹೇಳ್ದ. ಅವನೇ ಮಾಡ್ತೀನಿ ಇವನಿಗೆ. ಇಲ್ಲಿ ಚಿತ್ರ ಇಲ್ಲ, ಈಗ ಸುಮ್ನೆ ಇದ್ರೆ ಸರಿ. ಮನೇಲಿ ಕಾರ್ ಪಾರ್ಕಿಂಗ್ ಇದೆಯಾ? ಯಾಕೆ ಇದೆಯೋ ಇಲ್ವೋ ಅಂತ ಹೇಳು, ಚಿತ್ರಗೆ ಕಾರ್ ಗಿಫ್ಟ್ ಕೊಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಕಾರಾ? ಯಾವ ಕಾರು? ಏಯ್, ಪಾರ್ಕಿಂಗ್ ಸ್ಪೇಸ್ ಇದೆಯಾ ಇಲ್ವಾ? ಕಾರ್ ಗಿಫ್ಟ್ ಮಾಡ್ತಾ ಇದೀಯಾ? ಒಂದ್ ನಿಮಿಷ ಇರೋದಿಯೋ. ಏನಾಯ್ತು? ಯು ನೋ ವಾಟ್, ಇಸ್ಲಾಮ್ ಡಾಗ್ ಬಿಕೇಮ್ ಎ ಮಿಲಿಯನೇರ್. ವಾಟ್? ನಿನ್ನ ಕಾರ್ ಗಿಫ್ಟ್ ಮಾಡ್ತಾ? ಆರ್ ಯು ಸೀರಿಯಸ್? ವಾವ್, oh my god, look at this car, it's so awesome. Whoa, Aston Martin, wow. Hey, wow Surya, this is amazing, this is so beautiful. Suddenly ishtonto dealinda bantu. Prati naayigu ond dina barutanta, ivat nanige bandide. Oh my god Surya, I really can't believe this. Ishtu costly car alli suttaartini anta nan life alli ankondirilla. Thank you so much, I love you. ಎರಡು ಕೋಟಿ ರೂಪಾಯಿ ಕಾರ್ ಗಿಫ್ಟ್ ಕೊಟ್ರೆ ಯಾರಾದರೂ ಇಲ್ಲಿ ಹೇಳ್ತಾರ? ಗೆಟ್ ಲಾಸ್ಟ್, ಐ ಡೋಂಟ್ ವಾಂಟ್ ಯುವರ್ ಫಕಿಂಗ್ ಕಾರ್. ಯಾಕೆ ಅಷ್ಟೊಂದು ಕೋಪ? ಅವ್ನು ನೋಡಿದ್ರೆ ನಿನಗೆ ಇಷ್ಟು ದೊಡ್ಡ ಕಾಸ್ಟ್ಲಿ ಕಾರ್ ಕೊಡ್ಸಿದಾನೆ. ಆಕ್ಚುಲಿ ನೀನೊಂದು ಐ ಲವ್ ಯು ಅಂತ ಹೇಳ್ಬೇಕು, ನಿನಗೆ ಬೇಡ ಅಂದ್ರೆ ನಾನೇ ಒಪ್ಕೊಂಡ್ಬಿಡ್ತೀನಿ. ನೀನ್ ಬಾಯ್ ಮುಚ್ಚು. ನಾನು ನಿಜವಾಗ್ಲೂ ನನ್ನ ಮನಸ್ಸಲ್ಲಿರೋ ಫೀಲಿಂಗ್ ಹೇಳ್ದೆ, ಈ ಕಾರ್ಗೋಸ್ಕರ ಅಲ್ಲ. ಮತ್ ಮೊದ್ಲೇ ಯಾಕೆ ಹೇಳಿಲ್ಲ? ಕಾರ್ ಕೊಟ್ಮೇಲೆ ಹೇಳಿದ್ರೆ ಹಾಗೆ ಅನ್ಕೋತೀವಿ ಮತ್ತೆ? ಈ ಪ್ರಪಂಚ ಅಲ್ಲ ಬೇರೆ, ನಾನ್ ಬೇರೆ. ನನ್ನ ಬೇರೆಯವ್ರ ಜೊತೆ ಹೋಲಿಸ್ಬೇಡ. ಸಾರಿ ಸಾರಿ ಹೇಳ್ತಾ ಇದ್ದೀನಲ್ವಾ, ಸಾರಿ ಸಾರಿ. ಸೂರ್ಯ, ಇವಾಗ ಹೇಳ್ತಾ ಇದ್ದೀನಿ, ಐ ಲವ್ ಯು, ಬಟ್ ನನ್ನ ಜೀವನದಲ್ಲಿ ಈ ಕಾರ್ ಮುಟ್ಟಲ್ಲ. ಮುಟ್ಟಿದ್ರೆ ಚಪ್ಪಲಿ ತಗೊಂಡು ಹೊಡಿ. ಹಾಗಾದ್ರೆ ಈ ಕಾರ್ ನಿನಗೆ ಬೇಡವಾ? ನನಗೂ ಬೇಡ. ಬಿಟ್ಬಿಡು. ಬಿಟ್ಟಾಕು, ನಾನು ನಿನಕಿನ ಹಟ್ ಮಾರಿ. ಕಾರ್ ಒಳಗೆ ಬಿಡಿಲ್ಲ ಅಂದ್ರೆ ಎತ್ಕೊಂಡು ಹೋಗ್ತಾಳೆ ಇವಳು. ಜಸ್ಟ್ ಗೋ ಟು ಹೆಲ್. ನೀವಿಬ್ರು ಎಲ್ಲಿ ಬೇಕಾದ್ರೂ ಹೋಗಿ, ಕಾರ್ನ ನಾನು ಓಡಿಸ್ತೀನಿ.
ಸೂರ್ಯ, ನೀನೇನು ಮಾಡ್ತೀಯೋ ನಂಗೆ ಗೊತ್ತಿಲ್ಲ. ಈ ಸಲ ನಾನು ಮುಂಬೈಗೆ ಮೇಯರ್ ಆಗಬೇಕು. ಆಗ್ಬಿಡು. ಏನಾಗ್ಬಿಡೋದು, ಅಷ್ಟು ಈಸಿ ಅಲ್ಲ. ಅಲ್ಲಿ ಅಪೋನೆಂಟು ಅರುಣ್ ಗೋಖಲೆ, ಅವನಿಗೆ ಸೆಂಟ್ರಲ್ ಮಿನಿಸ್ಟರ್ ಜಯದೇವ್ ಸಪೋರ್ಟ್ ಇದೆ, ಸ್ಟ್ರಾಂಗ್ ನೆಟ್ವರ್ಕ್ ಇದೆ. ಅವನಿಗೆ ಕಂಟಿನ್ಯೂಸ್ ಆಗಿ ಎರಡು ಸಾರಿ ಗೆದ್ದಿದ್ದಾನೆ, ಹ್ಯಾಟ್ರಿಕ್ಗೋಸ್ಕರ ಟ್ರೈ ಮಾಡ್ತಿದ್ದಾನೆ. ನಿಂತ್ಕೊಂಡ್ರೆ ತಾನೇ ಆಗೋದು ಹ್ಯಾಟ್ರಿಕ್. ಅವ್ನು ನಿಂತ್ಕೊಂಡೇ ಇಲ್ಲ ಅಂದ್ರೆ ನಜೀರ್ ಏಕ್ ಸ್ಟ್ರಾಂಗ್ ಧಮ್ಕಿದೆ. ನೆಕ್ಸ್ಟ್ ಮೇಯರ್ ಎಲೆಕ್ಷನ್ ಅಲ್ಲಿ ನೀನು ನಿಂತ್ಕೋಬಾರ್ದು. ಭಾಯ್ ಹೇಳಿದ್ದಾರೆ. ಭಾಯ್ ಯಾರು? ಸೂರ್ಯ ಭಾಯ್. ಅವ್ರು ಯಾರು? ನಾನು ಇದುವರೆಗೂ ಆ ಹೆಸರೇ ಕೇಳಿಲ್ಲ. ಬೇಗ ಕೇಳ್ತೀಯ ಬಿಡು. ನೀನ್ ಯಾರ ಜೊತೆ ಮಾತಾಡ್ತಾ ಇದ್ಯಾ ಅಂತ ಗೊತ್ತಾ? ಈ ಊರಿನ ಮೇಯರ್ ಜೊತೆ? ಆದ್ರೆ ಬುಲೆಟ್ಗೆ ಮೇಯರ್ ಯಾರು ಅಂತ ಗೊತ್ತಿಲ್ಲ. ನಿನ್ನ ಸೂರ್ಯ ಭಾಯ್ ಹೇಳು, ನೆಕ್ಸ್ಟ್ ಮೇಯರ್ ಆಗೋದು ಕೂಡ ನಾನೇ ಅಂತ ಕೇಳ್ತಾ ಇಲ್ಲ. ಎತ್ಬಿಡ್ಲ, ಸಾಯಿಸ್ಬೇಡ. ಆದ್ರೆ ನಾವು ಅವನನ್ನ ಸಾಯಿಸ್ತೀವಿ ಅನ್ನೋದು ಗೊತ್ತಾಗ್ಬೇಕು. ಸೂರ್ಯ ಭಾಯ್ ಅಂದ್ರೆ ಯಾರು ಅಂತ ಗೊತ್ತಿಲ್ಲ ಅಂತ ಹೇಳ್ದಲ್ಲ. ಈಗ ನೋಡು, ನಮ್ಮ ಹೆಸರು ಡೆಲ್ಲಿವರೆಗೂ ಕೇಳಿಸುತ್ತೆ. ಬೆಳಗ್ಗೆನೆ ಫೋನ್ ಮಾಡಿ ಹೆದರ್ಸಿದ್ರು. ಅವನ ಹೆಸರೇನು? ಸೂರ್ಯ ಭಾಯ್. ಇಷ್ಟು ಪವರ್ ಇದ್ದು ನಮ್ಗೆ ವಾರ್ನಿಂಗ್ ಕೊಟ್ಟಿದ್ದಾನೆ ಅಂದ್ರೆ ಅವನಿಗೆ ಗಟ್ಸ್ ಇರ್ಬೇಕು, ಇಲ್ಲ ಬ್ರೈನ್ ಇದೇನೋ ಕೊಬ್ಬನ ಇರ್ಬೇಕು. ಏ ಯಾಕೆ ಅಳ್ತಿದ್ಯಾ ಇವತ್ತು ಮಂಗಳವಾರ? ಅದಕ್ಕೆ ನಾನು ಬಚಾವ್ ಆಗ್ಬಿಟ್ಟೆ ಸರ್. ದೊಡ್ಡ ಗಣೇಶನ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀನಿ. ನಾಳೆ ತಿರುಗಾ ಅವನು. ಡೋಂಟ್ ಬಿ ಫುಲಿಶ್. ನೀನು ನೀನು ಮೇಯರ್. ಅದು ಹಾಗಲ್ಲ ಸರ್, ನಿಮಗೆ ಅವನ ವಿಷಯ ಗೊತ್ತಿಲ್ಲ. ಹೌದು ಕಣ, ನನ್ ಗೊತ್ತಿಲ್ಲ. ಏನ್ ಮಾಡ್ಬೇಕು? ನಾನು ಎಲೆಕ್ಷನ್ ನಿಲ್ಲಲ್ಲ. ನೀನ್ ನಿಂತ್ಕೊಂಡಿಲ್ಲ ಅಂದ್ರೆ ನಾನ್ ಸಾಯಿಸ್ಬಿಡ್ತೀನಿ. ಹಾಗಲ್ಲ ಸರ್, ಅವನಿರೋವಾಗ ನಾನು ಕಂಟೆಸ್ಟ್ ಮಾಡಲ್ಲ. ಅವನ್ ಸತ್ರೆ ಮಾಡ್ತೀಯ? ಮೊದ್ಲು ಅವನ್ನ ಸಾಯಿಸ್ಬಿಡಿ. ಟೆನ್ಷನ್ ತಡ್ಕೊಳಕಾಗದೆ ಸಾಯ್ತಾ ಇದ್ದೀನಿ. ಎರಡು ದಿನದಲ್ಲಿ ಅವನ್ ಸಾಯ್ತಾನೆ. ಡೆಲ್ಲಿಯಿಂದ ಹುಡುಗನ ಕಳಿಸ್ತಾ ಇದ್ದೀನಿ, ಅವ್ರನ್ನ ಸ್ವಲ್ಪ ಗೈಡ್ ಮಾಡು. ಸರ್, ನೀವು ಹೇಳಿದ್ದು ಕರೆಕ್ಟ್ ಸರ್. ಅವನ್ನ ಫಾಲೋ ಮಾಡಿದೆ. ಅವನ್ ಸೂರ್ಯ ಅಲ್ಲ, ಸೂರ್ಯ ಭಾಯ್. ಹೀಸ್ ರನ್ನಿಂಗ್ ಎ ಗ್ಯಾಂಗ್, ವೆರಿ ಡೇಂಜರಸ್. ಅವನೆಷ್ಟು ಡೇಂಜರಸ್ ಅಂದ್ರೆ ನಿಮ್ಮ ಮಗಳನ್ನ ಟ್ರ್ಯಾಪ್ ಮಾಡಿದ್ದಾನೆ. ವಾಟ್? ಎಸ್ ಸರ್, ಶಿ ಈಸ್ ಇನ್ ಲವ್ ವಿತ್ ಹಿಮ್. ಅವನ್ ಎಲ್ಲಿರ್ತಾನೆ? What the hell is happening here? ನೀವೇ ಅಲ್ವಾ ಸರ್ ಖಾಲಿಯಾಗಿರೋದು ಬಿಟ್ಟು ಕೆಲಸ ನೋಡ್ಕೋ ಅಂತ ಹೇಳಿದ್ರೆ ಆಫೀಸ್ ಓಪನ್ ಮಾಡಿದ್ದೀನಿ. ಸೂರ್ಯ ಎಕ್ಸ್ಪೋರ್ಟ್ಸ್ ಅಂಡ್ ಇಂಪೋರ್ಟ್ಸ್. ಇಂಪ್ರೆಸಿವ್, ವೆರಿ ಇಂಪ್ರೆಸಿವ್. ಯಾರು ಯಾರು ಇವರೆಲ್ಲ? ನನ್ನ ಸ್ಟಾಫ್ ಸರ್. ಸ್ಟಾಫ್? ಇವರೆಲ್ಲ ಲಾಸ್ಟ್ ಟೈಮ್ ಎನ್ಕೌಂಟರ್ ಅಲ್ಲಿ ಮಿಸ್ ಆದವರು. ಈ ನೀಚ್ ಕಮ್ಮಿನ ಕುತ್ತೆಗಳನ್ನೆಲ್ಲ ಸೇರಿಸ್ಕೊಂಡು ಏನ್ ಮಾಡ್ತಿದ್ಯಾ ಇಲ್ಲಿ? ಹೈಟೈ. ಮುಂಬೈಲಿರೋ ದೊಡ್ಡ ದೊಡ್ಡ ಮನುಷ್ಯರ ಹೆಸರುಗಳು, ಅಡ್ರೆಸ್ಗಳು, ಫೋನ್ ನಂಬರ್ಗಳು, ಇಷ್ಟಕ್ಕೂ ಏನ್ ನಡೀತಿದೆ ಇಲ್ಲಿ? ಬಿಸ್ನೆಸ್ ಸರ್, ಅವರೆಲ್ಲ ನಿಮ್ ಕಸ್ಟಮರ್ಸ್. ಶಟ್ ಅಪ್, ನಾಟಕಗಳು ಆಡ್ಬೇಡ, ಸ್ಟ್ರೈಟ್ ಆಗಿ ಮಾತಾಡು. ನಿಮಗೆ ತಡ್ಕೊಳ್ಳೋ ಶಕ್ತಿ ಇದೆ ಅಂದ್ರೆ ಸ್ಟ್ರೈಟ್ ಆಗಿ ಮಾತಾಡ್ತೀನಿ ಸರ್. ನಿಮ್ಮ ದಯೆಯಿಂದ ಮುಂಬೈಯಲ್ಲಿ ಮಾಫಿಯಾ ಅನ್ನೋದು ಇಲ್ಲದೆ ಆಗಿದೆ ಸರ್. ಗ್ಯಾಂಗ್ಸ್ಟರ್ಸ್ ಎಲ್ಲ ಚದುರೋಗಿದ್ದಾರೆ. ಮುಂಬೈಯಲ್ಲಿ ಭಾಯ್ ಅನ್ನೋ ನಿಲ್ಲದೆ ಇರೋ ಹಾಗೆ ಮಾಡಿದ್ರಿ ಸರ್. ಇಂಡಿಯಾ ದಿಕ್ಕಿಲ್ಲದೆ ಆಗಿದೆ ಸರ್. ಎಷ್ಟು ಸೆಟ್ಲ್ಮೆಂಟ್ ನಿಂತೋಗಿದೆ ಗೊತ್ತಾ ಸರ್ ನಿಮಗೆ? ಎಷ್ಟು ಪ್ರಾಪರ್ಟಿ ಸ್ಪೆಂಡಿಂಗ್ ಅಲ್ಲಿದೆ ಅಂತ ಗೊತ್ತಾ ಸರ್ ನಿಮಗೆ? ಎಷ್ಟು ಕೋಟಿ ಟ್ರಾನ್ಸಾಕ್ಷನ್ ನಿಂತೋಗಿದೆ ಸರ್? ನಿಮ್ಮ ಪೊಲೀಸ್ದವರು ಕೋರ್ಟು ಬಗೆಹರಿಸೋಕಾಗದೇ ಇರೋ ಎಷ್ಟೋ ಪ್ರಾಬ್ಲಮ್ ಮಾಫಿಯಾ ಮಾಡುತ್ತೆ ಸರ್. ಅಂಥ ಮಾಫಿಯಾನ ತುಳಿದಾಕ್ ಬಿಡ್ತೀರಾ ಸರ್? ಏನ್ ಮಾಡಿದ್ದೆ ಸರ್ ಮಾಫಿಯಾ? ನಾವೇನಾದ್ರೂ ಪಬ್ಲಿಕ್ಗೆ ತೊಂದರೆ ಕೊಡ್ತಾ ಇದೀವ? ರೋಡಲ್ಲಿ ಹೋಗೋರಿಗೆ ರೇಪ್ ಮಾಡ್ತಾ ಇದೀವ ಇಲ್ವೇ?
ಇಂಡಿಯಾದಲ್ಲಿ ನೀವೇನು ಮಾಡೋಕ್ಕಾಗದೆ ಇರೋ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ಆಟಾಡಿಸ್ತೀವಿ ಸರ್. ಏನು ಸರ್ ನಿಮ್ಮ ಪ್ರಾಬ್ಲಮ್ ಏನು ಸರ್? ಸರ್ ಹಸುವು ಅಂದರೆ ಯಾರು ಅನ್ನ ಹಾಕಲ್ಲ ಸರ್. ಅದೇ 1,000 ರೂಪಾಯಿ ಮೊಬೈಲ್ಗೆ ಇಷ್ಟು ಚಿಕ್ಕ ಸಿಮ್ ಕಾರ್ಡ್ ಹಾಕಿ ಫೋನ್ ಮಾಡಿದ್ರೆ ಉಚ್ಚ ಉಯ್ಕೋತಾರೆ ಸರ್. ಅರ್ಧ ಗಂಟೆಲಿ 1,000 ರೂಪಾಯಿ ಬರುತ್ತೆ ಸರ್. ನಾನು ಬಂದಿರೋದು ಅದಕ್ಕೆ ಸರ್. ಏ ಮುಂಬೈ ಶಹರ್ಗೋ ಪಿಶಾಬ್ ಕರ್ವಾನೆ ಆಯಾ. ಐ ಬಿಲೀವ್ ಇನ್ ವಾರ್, ನಾಟ್ ಇನ್ ಮೊರಾಲಿಟಿ. ಸರ್ ಯುದ್ಧ ಮಾಡೋಕ್ಕಾಗದೆ ಇರೋನೇ ಧರ್ಮದ ಬಗ್ಗೆ ಮಾತಾಡ್ತಾನೆ ಸರ್. ಸರ್ ಒಂದು ನಾಯಿನ ಬಿಟ್ಟು ಅದು ಯಾವ ಮನೆಗೆ ಹೋದ್ರೆ ಅದು ನಂದೆ ಕೇಳಿದ್ರೆ ಹೊಡಿತೀನಿ ಅಂದ್ರೆ ಇಮ್ಮೋರಲ್ಲ ಅಲ್ವಾ ಸರ್? ಅದೇ ಒಂದು ಕುದುರೆನ ಬಿಟ್ಟು ಅದು ಎಷ್ಟು ದೂರ ಹೋದ್ರೂ ಅಷ್ಟು ನಂದೆ ತಡೆದ್ರೆ ಸಾಯಿಸ್ತೀನಿ ಅನ್ನೋ ಕಾನ್ಸೆಪ್ಟ್ ಅಶ್ವಮೇಧ ಯಾಗ ಸರ್. ಇದ್ರ ಬಗ್ಗೆ ನಾವು ದೊಡ್ಡದಾಗಿ ಓದ್ಕೊಂಡಿದ್ದೀವಿ. ಈಗ ನಾನು ಮಾಡ್ತಿರೋದು ಅದೇ ಸರ್. ಮತ್ತೆ ಮುಂಬೈ ಮಾಫಿಯಿಂದ ವಿಜೃಂಭಿಸುತ್ತೆ, ಹಿಂದಿನ ವೈಭವನ ತೋರಿಸ್ತೀನಿ ಸರ್. ಕೈಯಲ್ಲೊಂದು ಕತ್ತಿ ಇಲ್ಲ, ಇಲ್ಲ ಅಂದ್ರೆ ತಲೆ ಎಗರೋಗ್ತಾ ಇತ್ತು. ನೀವು ಕತ್ತರಿಸಲ್ಲ ಸರ್, 100 ರೂಲ್ಸ್ ಅಡ್ಡ ಬರುತ್ತೆ ನಿಮ್ಗೆ. ನೀವು ಹೆತ್ತ ಮಗಳು ನೆನಪಾಗ್ತಾಳೆ ಸರ್, ಪಾಪ ಹುಚ್ಚಿ ನನ್ನ ಲವ್ ಮಾಡ್ತಿದ್ದಾಳೆ. ಮುಂಬೈಯಲ್ಲಿ ನನಗೆ ನಿಮ್ಮಿಂದನೇ ತೊಂದರೆ ಆಗುತ್ತೆ ಅಂತ ಅವಳನ್ನ ಬೀಳಿಸ್ಕೊಂಡಿದ್ದು ಸರ್. ನನಗೇನು ಮಾಡಬೇಡಿ ಸರ್, ಪಾಪ ಚಿತ್ತ ತಡ್ಕೊಳ್ಳೋದಿಲ್ಲ, ಸತ್ತು ಹೋಗ್ತಾಳೆ. ಪ್ರೂಫ್ ಇಲ್ಲ ಸರ್, ಒಂದು ವೇಳೆ ಹಾಕಕ್ಕೆ ಟ್ರೈ ಮಾಡಿದ್ರು ಡೆಲ್ಲಿಯಿಂದ ಫೋನ್ ಬರುತ್ತೆ. ನನ್ನ ಹಿಂದೆ ತುಂಬ ದೊಡ್ಡ ವ್ಯಕ್ತಿಗಳಿದ್ದಾರೆ ಸರ್, ಅವರಿಗೆಲ್ಲ ನಾನು ಬೇಕು ಸರ್. ನಿಮಗೊಬ್ಬರಿಗೆ ನನ್ನ ಮೇಲೆ ಕೋಪ. ಹಲೋ, ಹಾಂ ಚಿತ್ರ, ಹಾಂ ಒಂದು ನಿಮಿಷ, ಒಂದು ನಿಮಿಷ ಪ್ಲೀಸ್ ಸರ್. ನನ್ನ ಮೇಲೆ ಎನ್ಕೌಂಟ್ರು ಪ್ಲ್ಯಾನ್ ಮಾಡಿಬಿಡಿ, ಮತ್ತೆ ದಯಾನಕ್ಕೆ ಕರೆಸ್ಬಿಡಿ ಸರ್. ಥ್ಯಾಂಕ್ ಯು ಸರ್. ಚಿತ್ರ, ನೀನ್ ಯಾವಾಗ್ಲೂ ನಿನ್ ಫ್ಯಾಮಿಲಿ ಬಗ್ಗೆ ಹೇಳೇ ಇಲ್ವಲ್ಲ, ಯಾಕೆ? ಏನಿದೆ ಹೇಳೋದಕ್ಕೆ? ಅಮ್ಮ ಇಲ್ಲ, ನಾನು ಡ್ಯಾಡಿ ಇದ್ದೀವಿ. ನೀನ್ ನಿಮ್ ಡ್ಯಾಡಿ ಜೊತೆ ಯಾಕಿಲ್ಲ? ನಮ್ ಡ್ಯಾಡಿ ಟೌನ್ ಸೈಡ್ ಇದ್ದಾರೆ, ನನ್ ಕಾಲೇಜ್ ಇರೋದು ಜುಹು ಹತ್ರ ಅಂತ ಇಲ್ಲೇ ಫ್ರೆಂಡ್ ರೂಮ್ ಅಲ್ಲಿ ಇದ್ದೀನಿ. ಅಂಕಲ್ ಏನ್ ಮಾಡ್ತಾ ಇದಾರೆ? ಹಿಸ್ ಅ ಕಮಿಷನರ್. ಕಮಿಷನರ್? ಯಾವ ಕಮಿಷನರ್? ಸಿಟಿ ಪೊಲೀಸ್ ಕಮಿಷನರ್. ಪೊಲೀಸಾ? ಚಿತ್ರ, ನನಗೆ ಮೊದಲೇ ಯಾಕೆ ಹೇಳಿಲ್ಲ? ಏನಾಯ್ತು? ಏನಾಯ್ತು ಅಂತ ಕೇಳ್ತಿದ್ಯಲ್ಲ ಚಿತ್ರ, ಅವ್ರು ಪೊಲೀಸು, ಅವರಿಗೆ ಲವ್ ಗಿವು ಅಂದ್ರೆ ಆಗಲ್ಲ. ಅವ್ರು ಯಾವ್ದಾದ್ರು ಕೇಸ್ ಹಾಕಿ ನನ್ನ ಒಳಗಡೆ ಹಾಕಿದ್ರೆ ನನ್ನ ಪರಿಸ್ಥಿತಿ ಏನು? ಯಾರು ಹಾಕ್ತಾರೆ? ನಿಮ್ಮಪ್ಪ ಚಿತ್ರ, ನಿಮ್ಮಪ್ಪ. ನಮ್ ಡ್ಯಾಡಿ ಹಾಕಿದ್ರೆ ಸುಮ್ನೆ ಇರ್ತೀನ? ಸುಮ್ನೆ ಇರದೆ ಏನ್ ಮಾಡ್ತೀಯ ಚಿತ್ರ? ಸ್ಟೇಷನ್ಗೆ ಬಂದು ಸೆಲ್ ಓಪನ್ ಮಾಡಿ ನಿನ್ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತೀನಿ. ಕರ್ಕೊಂಡು ಹೋಗಿ ಏನ್ ಮಾಡ್ತೀಯ? ಐ ಹ್ಯಾವ್ ಮೈ ಪ್ಲಾನ್ಸ್. ಬರುವೀರಾ ರತ್ತು 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 ರೇ ನನ್ನಲ್ಲಿರುವೀರಾ.
ಮಾಮನಂಥವ ನಾನು ಒಂದುಕೋ ಬೇರೆ ದಿಲ್ಕೋ ಫರಕಿಲ್ಲ ತಿಳ್ಕೋ ಎಲ್ಲ ತೀರಿಸೋನು ಅನ್ಕೋ ಚೂರು ತಡ್ಕೋ ಇಲ್ಲ ದುಡುಕೋ ನಾನು ರಾಜನಂತೆ ಬರ್ತೀನಿ ನೋಡಿಕೋ ಫುಲ್ ನಿಂತಿಗೇರಿ ಥರ ಥರ ಬಳುಕೋ ಸಾಯಿಸಕ್ಕೆ ಡೆಲ್ಲಿಯಿಂದ 10 ಜನ ಬಂದಿದ್ದಾರೆ ಸೆಂಟ್ರಲ್ ಮಿನಿಸ್ಟರ್ ಜಯದೇವ್ ಕಳಿಸಿದಾನಂತೆ ಎಷ್ಟು ಗಂಟೆಗೆ ಬರ್ತಾ ಇದಾರಂತೆ ಬೆಳಿಗ್ಗೆ 4 ಗಂಟೆಗೆ ಅವ್ರ ಸ್ಪಾಟಲ್ಲಿ ಇರ್ತಾರಂತೆ ಅದಕ್ಕೂ ಮೊದಲು ನಾವೇ ಎತ್ತಿದ್ರೆ ಹೇಗಿರುತ್ತೆ ಸರ್ ಈಗ ಡೆಲ್ಲಿಯಿಂದ ಬಂದ್ವಿ ಅವನ್ ಫೋಟೋ ಡೀಟೇಲ್ಸ್ ಕಳಿಸಿದ್ರೆ ಫಿನಿಶ್ ಮಾಡಿ ಹೋಗ್ತೀವಿ ನಮ್ಮ ಹುಡುಗರನ್ನ ಕಳಿಸ್ಕೊಡ್ತೀನಿ ಎಲ್ಲ ಅವರೇ ನೋಡ್ಕೋತಾರೆ ಅಷ್ಟರಲ್ಲಿ ನೀವು ಫ್ರೆಶ್ ಅಪ್ ಆಗಿ ದುಡ್ಡು ಕೊಡ ಕೇಳಿದ್ರು ಆ ಬೀರ್ ಕೇಸು ಬಿರಿಯಾನಿ ಒಳಗಿಡು ಎಷ್ಟ್ ಜನ ಬಂದಿದ್ರ 10 ಜನ ಇನ್ನೊಂದೈದು ಜನ ಬರ್ಬೇಕಿತ್ತು ಎಷ್ಟ್ ಜನ ಬಂದ್ರ ನಿಂಗೇನು ಫೋಟೋ ಕೊಡು ಯಾವ ಫೋಟೋ ಆ ಸೂರ್ಯ ಫೋಟೋ ಅವನ್ ಹೇಗಿದ್ದಾನಂತ ನಮ್ಗೆ ಗೊತ್ತಾಗ್ಬೇಕಲ್ಲ ಫೋಟೋ ಬರ್ತಿದೆ ಪ್ರಿಂಟ್ ಹಾಕ್ತಿದ್ದಾರೆ 30-40 ಸೈಜ್ ಅಲ್ಲಿ ಅಷ್ಟು ದೊಡ್ಡದು ಯಾಕೆ ಗೊತ್ತಾಗ್ಬೇಕಲ್ವಮ್ಮ ಅಷ್ಟರಲ್ಲ ಬೀರ್ ಕುಡಿದು ಬಿರಿಯಾನಿ ತಿನ್ನಿ ನಿನ್ನ ಹೆಸರೇನು ನನ್ನ ಹೆಸರು ಕೂಡ ಸೂರ್ಯನ ಸಾರಿ ಬಾಸ್ ಬಿರಿಯಾನಿ ಸರಿಯಾಗಿ ಬ್ಲಾಸ್ಟ್ ಆಗಲಿಲ್ಲ ಬ್ಲಾಸ್ಟ್ ಆಗಿದ್ರೆ ನೀನು ಈ ಥರ ನೋಡ್ತಾ ಇರಲಿಲ್ಲ ನೀನೇನ್ ಮಾಡ್ತಾ ಇದ್ದೀಯ ಇಲ್ಲಿ ಬಾ ಹೋಗೋಣ ನೀನೇನ್ ಮಾಡ್ತಿದ್ಯಾ ಹೇಳು ಕೈಯಲ್ಲಿ ಆ ಗನ್ ಏನು ಅಷ್ಟಕ್ಕೂ ಈ ಟೈಮಲ್ಲಿ ಯಾಕೆ ಬಂದೆ ಇಲ್ಲಿಗೆ ನಿನ್ಗೋಸ್ಕರ ಬಂದೆ ನೀನ್ ಏನು ಅನ್ನೋದನ್ನ ಕಣ್ಣರು ನೋಡಕ್ ಬಂದೆ ನಿನ್ ಬಗ್ಗೆ ಡ್ಯಾಡಿ ಹೇಳ್ದಾಗ ನಂಬ್ಲಿಲ್ಲ ನಾನು ನನ್ನ ಪ್ರೀತಿಸಿದ್ದೆಲ್ಲ ಸುಳ್ಳು ಹಾಗಾದ್ರೆ ಇದೆಲ್ಲ ಮೋಸನ Hey, hey, drop the gun. Surya, Surya, I'll kill you. Drop the bloody gun.
ಹೌದ್, ನಾನ್ ಮೋಸ ಮಾಡ್ದೆ. ನಿನ್ನ ಮೋಸ ಮಾಡ್ಬೇಕು ಅಂತ ಹತ್ರ ಆದ. ನಿಮ್ಮಪ್ಪ ನನ್ನ ಬಗ್ಗೆ ಹೇಳಿದ್ದೆಲ್ಲ ನಿಜಾನ, ಆದ್ರೆ ನನ್ನ ಪ್ರೀತಿ ಸುಳ್ಳಲ್ಲ. ನಿನ್ನ ನಿಜವಾಗ್ಲೂ ಪ್ರೀತಿಸ್ತಾ ಇದ್ದೀನಿ. ಆ ವಿಷಯ ನನಗೀಗ್ಲೇ ಅರ್ಥ ಆಯ್ತು. ನನ್ನನ್ನು ಅಸಹ್ಯವಾಗಿ ನೋಡ್ಬೇಡ, ತಡ್ಕೊಳಕ್ಕಾಗ್ತಿಲ್ಲ. ಹಾಗ ನೋಡ್ಬೇಡ, ಈ ಪ್ರಪಂಚ ನನ್ನ ನಂಬಲಿಲ್ಲ ಅಂದ್ರೆ ಪರವಾಗಿಲ್ಲ, ನೀನ್ ನಂಬಿದ್ರೆ ಸಾಕು. ಈ ಪ್ರಪಂಚ ಎಲ್ಲ ನಂಬಿದ್ರು ನಾನ್ ಮಾತ್ರ ನಂಬಲ್ಲ. ಇವಾಗ ಕೂಡ ನೀನ್ ತಪ್ಪಿಸ್ಕೊಳ್ಳೋಕೆ ನನ್ನ ಅಡ್ಡ ಇಟ್ಕೊಂಡಿದ್ಯಾ? Get him. Daddy. Hey. Ilodo. I love you. ನಿನಗೆ ನನ್ನ ಕಣ್ಣನ್ ನೋಡು. ನೀನೇನ್ ಮಾಡ್ತೀಯೋ ನಂಗೆ ಗೊತ್ತಿಲ್ಲ. ಸೂರ್ಯ ಆಚೆ ಬರಬೇಕು. ಕಷ್ಟ ಸರ್, ನಮ್ ಕಮಿಷನರ್ ತುಂಬಾ ಸ್ಟ್ರಿಕ್ಟ್ ಇದ್ದಾರೆ. ನಿನ್ ಕಮಿಷನರ್ ಯಾರ್ ಹೇಳಿದ್ರೆ ಕೇಳ್ತಾನಪ್ಪ? ಯಾರು ಹೇಳಿದ್ರು ಕೇಳು ಪೊಸಿಷನ್ ಅಲ್ಲಿ ಇಲ್ಲ. ಇವನೊಬ್ಬ ಇವನ್ ಮೇಲೆ ಚಾರ್ಜ್ ಶೀಟ್ ಫೈಲ್ ಮಾಡಿ, ಎಷ್ಟು ಸಾಧ್ಯನೋ ಅಷ್ಟು ಕೇಸ್ಗಳು ಹಾಕಿ. ಇವನ್ ಹೊರಗ್ ಬರಬಾರ್ದು ಮತ್. ಹಲೋ, ಹೇಳಮ್ಮ. ಸಾರಿ ಡ್ಯಾಡಿ, ನನಗೆ ಗೊತ್ತಿಲ್ಲದೆ ಅವನ ಲವ್ ಮಾಡಿಬಿಟ್ಟೆ. ನಿಮಗೆ ತುಂಬ ನೋವು ಕೊಟ್ಟೆ. ಅವನಂತವನು ಅಂತ ನನಗೆ ಗೊತ್ತಿರಲಿಲ್ಲ. ಇಟ್ಸ್ ಓಕೆಮ್ಮ, ಅಳಬೇಡ. ಲೈಫಲ್ಲಿ ಕೆಲವೊಮ್ಮೆ ಇಂಥ ಚಪ್ಪರ್ಗಳು ತಗಲಾಕೋತಿರ್ತಾರೆ, ನಾವೇನು ಮಾಡೋಕ್ಕಾಗಲ್ಲ. ಚಿತ್ರ, 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 ವಾಟ್ಸ್ ಹ್ಯಾಪ್ನಿಂಗ್? ಚಿತ್ರ, ಚಿತ್ರ, ವಾಟ್ಸ್ ಹ್ಯಾಪ್ನಿಂಗ್ ದೇರ್? ಏಯ್, ಯಾರು ಅದು? ಚಿತ್ರನ್ ಕರ್ಕೊಂಡು ಹೋಗಿದ್ ನಮ್ಮ. ಇಲ್ಲಿವರೆಗೂ ನೀವು ಕಷ್ಟಪಟ್ಟು ಬರೆದಿರೋ ಪತ್ರಗಳನ್ನೆಲ್ಲ ಹರಿದಾಕಿ ಒಂದು ಚಿಕ್ಕ ಕೇಸ್ ಫೈಲ್ ಮಾಡಿ. ಹೇಗಿರಬೇಕು ಅಂದ್ರೆ ಒನ್ ಡೇಲ್ ಬೇಲ್ ಸಿಗ್ಬೇಕು. ಬೇಲ್ ನಾಳೆ ಬಂದ್ರೆ ಚಿತ್ರ ನಾಡಿದ್ ಬರ್ತಾಳೆ. ಅದಾಗಲ್ಲ, ಚಿತ್ರ ಇವತ್ತೇ ಬರಬೇಕು ಅಂದ್ರೆ ಒಂದು ಚಿಕ್ಕ ಟ್ರಾಫಿಕ್ ಕೇಸ್ನ ಫೈಲ್ ಮಾಡಿ. ಯಾವುದಾದ್ರು ರಾಂಗ್ ರೂಟ್ ಅಂತಾನೋ, ಇಲ್ಲ ಓವರ್ ಸ್ಪೀಡ್ ಅಂತಾನೋ. ನನ್ ಮಗಳನ್ನ ಕಿಡ್ನಾಪ್ ಮಾಡ್ತೀಯ? ಮುಂಬೈನ ಚೆನ್ನಾಗಿರ್ಬೇಕು ಅಂತ ಕನ್ಸ್ ಕಂಡಿದೆ ಕಣೋ, ಆ ಕನ್ಸ್ನೆಲ್ಲ ಹಾಳು ಮಾಡ್ತಿದ್ಯಾ ನೀನು? ಸರ್, ಈ ಮುಂಬೈಯಲ್ಲಿ ಪ್ರತಿಯೊಬ್ಬನಿಗೂ ಒಂದೊಂದು ಕನಸಿರುತ್ತೆ ಸರ್. ನಿಮ್ ಕನ್ಸು ನನಗಿಷ್ಟ ಆಗಲ್ಲ, ನನ್ ಕನ್ಸು ನಿಮಗಿಷ್ಟ ಆಗಲ್ಲ. ಅದಕ್ಕೆ ಪ್ರಪಂಚಕ್ಕೋಸ್ಕರ ಯಾರು ಕನಸ್ಕೊಂಡ್ರು ಅದು ಕನಸಾಗೆ ಉಳ್ಕೊಂಡಿದೆ ಸರ್. ನಿಮಗೋಸ್ಕರ ಕನಸು ಕಾಣಿ, ನಿಮ್ ಮಗಳಿಗೋಸ್ಕರ ಕನಸು ಕಾಣಿ. ಪಾಪ ಅವಳ ಅಳ್ತಿರ್ತಾಳೆ ಸರ್, ಪಾಪ ಅವಳ ಹತ್ರ ನಿಮಗೂ ಆಗಲ್ಲ ನನಗೂ ಆಗಲ್ಲ. ಎಮೋಷನಲಿ ಬ್ಲಾಕ್ ಮೇಲಿಂಗ್ ಮೀ, ಹೌ ಡೇರ್ ಯು? ಸರ್, ಸರ್, ದಯವಿಟ್ಟು ನನ್ನ ಮಾತು ಕೇಳಿ, ಮ್ಯಾಟರ್ನ ಸೀರಿಯಸ್ ಮಾಡಬೇಡಿ. ಹೌದು ಸರ್, ಸೀರಿಯಸ್ ಮಾಡಿಬಿಡಿ. ನಿಮ್ಮಪ್ಪ ತುಂಬಾ ಒಳ್ಳೆಯವರು, ನನ್ನನ್ನು ಬಿಟ್ಬಿಟ್ರು. ನೀನ್ ಮನುಷ್ಯನ? ಮಾನವೀಯತೆ ಅನ್ನೋದು ಇದೆಯಾ ನಿನಗೆ? ನೀತಿ, ದಯೆ, ಕರುಣೆ ಇದೆಲ್ಲ ಗೊತ್ತಾ ನಿನಗೆ? ನಾವೆಲ್ಲರೂ ಡಿಸ್ಕವರಿ ಚಾನಲ್ ನೋಡ್ತಾ ಇರ್ತೀವಿ. ಒಂದು ಹುಲಿ ಜಿಂಕೆನ ಬೇಟೆ ಆಡ್ತಾ ಇರುತ್ತೆ. ಆ ವಿಷುವಲ್ ನೋಡ್ತಾ ಇದ್ರೆ ಭೂಮಿ ಮೇಲಿರೋ ಪ್ರತಿಯೊಬ್ಬ ವ್ಯಕ್ತಿನೂ ಜಿಂಕೆ ತಪ್ಪಿಸ್ಕೋಬೇಕು ಅಂತ ದೇವ್ರ ಹತ್ರ ಬೇಡ್ಕೋತಾ ಇರ್ತಾನೆ. ಜಿಂಕೆ ತಪ್ಪಿಸ್ಕೊಂಡಿದ ತಕ್ಷಣ ಖುಷಿಯಾಗಿ ಚಪ್ಪಾಳೆ ಹೊಡಿತಾರೆ, ಟಿವಿ ಆಫ್ ಮಾಡ್ತಾರೆ,
ಕೋಳಿನ ಸಾಯಿಸಿ ಬಿರಿಯಾನಿ ಮಾಡಿಕೊಂಡು ತಿಂದ್ಬಿಡ್ತಾರೆ. ಇವರಿಗೆ ಆ ಕೋಳಿ ಮೇಲಾಗ್ಲಿ ಜಿಂಕೆ ಮೇಲಾಗ್ಲಿ ಕರುಣೆ ಇರಲ್ಲ. ಆ ಹುಲಿ ಅಂದ್ರೆ ಕೋಪ. ಆ ಹುಲಿನ ಏನು ಮಾಡಕ್ಕಾಗದೆ ದಯೆ ಕರುಣೆ ಅಂತ ಕತೆಗಳು ಹೇಳ್ತಾರೆ. ಮನುಷ್ಯರಲ್ವಾ, ಅದಕ್ಕೆ ಮನುಷ್ಯತ್ವದ ಬಗ್ಗೆ ಮಾತಾಡ್ತಾರೆ. ಚಲ್ ಮನೆಗೆ ಹೋಗೋಣ ಬಾ, ನಿಮ್ಮಪ್ಪ ಅಳ್ತಾ ಇರ್ತಾರೆ. ಎಂಡ್ ಆಫ್ ದ ಸ್ಟೋರಿ. ನಾನು ಹೇಳೋದೊಂದೆ, ಐ ಲವ್ ಯು. ಹಾಗಿಷ್ಟ ಬಂದಾಗ ಶೂಟ್ ಮಾಡಿದ್ರೆ ನಿಮಗೂ ನನಗೂ ವ್ಯತ್ಯಾಸ ಇರಲ್ಲ ಸರ್. ಅಷ್ಟಕ್ಕೂ ನೀವು ಮನುಷ್ಯರೇನಾ? ಮನುಷ್ಯತ್ವ ಇಲ್ವಾ? ಪಶ್ಚಾತ್ತಾಪ ದಯೆ ಕರುಣೆ ಏನು ಇಲ್ವಾ? ನಿನ್ ಮೇಲೇನೋ ಕರುಣೆ ಸರ್. ನೀವು ಅನ್ನಿ ಸರ್, ಈಗಲೇ ಹೊರಗೆ ಹಾಕ್ಬಿಡ್ತೀನಿ. ಇಲ್ಲಿ ಬರತ್ತೆ ಅರಮ್ಮ. ನಾನೇ. ನಿಮ್ಮಮ್ಮ ಟೆಂಪಲ್ಗೆ ಹೋಗಿದಾರಲ್ವಾ? ಅವ್ರಿನ್ನೂ ಮನೆಗೆ ಹೋಗಿಲ್ಲ, ನಮ್ಮ ಹತ್ರ ಇದ್ದಾರೆ. ನಾನು ಹೋದ್ಮೇಲೆ ಅವ್ರನ್ನ ಕಳಿಸ್ತೀನಿ. ಪ್ಲೀಸ್ 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 ಇರಿಟೇಟ್ ಆಗಬೇಡಿ. ನಮ್ಮೆಲ್ರಿಗೂ ಫ್ಯಾಮಿಲೀಸ್ ಇದೆ, ಸೆಂಟಿಮೆಂಟ್ಸ್ ಇದೆ. ಎಲ್ಲರೂ ಓದ್ಕೊಂಡಿರೋರು, ಕೂಲಾಗಿರಿ. ಡಿಪಾರ್ಟ್ಮೆಂಟಿಗೆ ನಾನು ಎಗೇನೆಸ್ಟ್ ಅಲ್ಲ ಸರ್. ದಯವಿಟ್ಟು ನನ್ನ ಮೇಲೆ ದ್ವೇಷ ಸಾಧಿಸ್ಬೇಡಿ. ಹ್ಯಾಪಿ ಸರ್? ಇಷ್ಟು ಜನ ಪೊಲೀಸ್ಗಳ ಮಧ್ಯೆ ನಿಮ್ಮನ್ನೊಂದು ಕೇಳ್ತೀನಿ ಸರ್. ನಿಮ್ಮ ಮಗಳನ್ನ ನಾನು ನಿಜವಾಗ್ಲೂ ಪ್ರೀತಿಸಿದ್ದೀನಿ. ಅವಳಂದ್ರೆ ನನಗೆ ಪ್ರಾಣ ಸರ್. ಅವಳಿಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ. ಅವಳಿಗೆ ಕೊಟ್ಟ ನೀವು ಮದುವೆ ಮಾಡ್ತೀರಾ? ಎಲ್ಲ ನಿಲ್ಲಿಸ್ಬಿಡ್ತೀನಿ. ಸಾಧ್ಯನೇ ಇಲ್ಲ. ಹಾಗಾದ್ರೆ ನಿಮ್ಮ ಕನಸಿಗೋಸ್ಕರ ನೀವೇನು ಮಾಡಲ್ಲ. ಚಿತ್ರ ನಾನು ನಿನಗೆ ಬೇಕೋ ಬೇಡವೋ? ಐ ಹೇಟ್ ಯು. ಮತ್ತೆ ಹೇಳು. ಐ ಹೇಟ್ ಯು. ಅಂದ್ರೆ ನನ್ನ ಕೆಲಸ ನಾನು ಮಾಡ್ಕೋಬಹುದು, ನಿಮಗೆ ಯಾವುದೇ ರೀತಿ ಅಭ್ಯಂತರ ಇಲ್ಲ. ಸರ್, ಇವಾಗ ಹೇಳ್ತಾ ಇದ್ದೀನಿ, ಮಾಫಿಯಾನ ಲೀಗಲ್ ಮಾಡ್ತೀನಿ. ನೀವಾಗ್ಲಿ ನಿಮ್ ಸಿಸ್ಟಮ್ ಆಗ್ಲಿ ಟಚ್ ಮಾಡದೇ ಇರೋ ರೇಂಜಿಗೆ ಹೋಗ್ತೀನಿ. ಅವಾಗ ಬಂದು ಚಿತ್ರಾನ್ ಕರ್ಕೊಂಡು ಹೋಗ್ತೀನಿ, ಇಷ್ಟ ಇದ್ರು ಇಲ್ದೇ ಇದ್ರು. I love you anta ni nanna swanta hey bega ba bega ba bega ba 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 tere liye huchagi hode ninnalle biduve pranana ninnalle biduve pranana ishta ningilva nane kingalva hey bega ba bega ba bega ba 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 mere liye unchuru kele ek ಕೋಪ ನನ್ನ ಮೇಲೆ ಏಕಿಂತ ಕೋಪ ನನ್ನ
ಐ ಲವ್ ಯು ಅಂತ ಹೇಳೋಕೆ ನಿಂತೆ. ಬೇಗ ಚಲ್ ಬೇಗ ಚಲ್ ಬೇಗ ಚಲ್ 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 ತೆರಳಿ ಹುಚ್ಚಾಗಿ ಹೋದೆ ನಿನ್ನಲ್ಲೇ ಬಿಡುವೆ ಪ್ರಾಣಾನ ನಿನ್ನಲ್ಲೇ ಬಿಡುವೆ ಪ್ರಾಣಾನ. ಹೇ ಹುಡುಗಿ ನಿನ್ ಮೇಲೆ ವೈ ಡಿಡ್ ಐ ಗೋ ದಿವಾನ. Why don't you go to hell? Abhi ja ja tu mar jana. Tune is dil ko toda jab tha main anjana. Phir meri zindagi mein tu kabhi na aana. Ninanda matte matte nan man sugadte. Ee kallu yetto bittu ningage hudukatte. Nan dari yelli mansu nina hejje hudukatte. ಚೆಲುವೆ ನಿಂತಂತೆ ಕಾಣುತ್ತೆ ನಾ ಹೋದಲ್ಲೆಲ್ಲ ಹೀಗೆ ಅದು ಏನೋ ಆಗುತ್ತೆ ಅದಿಕ್ಕು ಇಕ್ಕು ಮರೆತೆ ಹೋಗುತ್ತೆ. ಮೇರಿಲಿಯೇ ಒಂಚೂರು ನೋಡೆ ಹೇಗಿದ್ದ ಕೋಪ ನನ್ನ ಮೇಲೆ ಹೇಗಿದ್ದ ಕೋಪ ನನ್ನ ಮೇಲೆ. ಚೆಲುವೆ ಜಾರೆ ಐ ಲವ್ ಯು ಅಂತ ಹೇಳೋಕೆ ನಿಂತೆ. ಬೇಗ ಚಲ್ ಬೇಗ ಚಲ್ 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 ತೆರೆ ಹುಚ್ಚಾಗಿ ಹೋದೆ ನಿನ್ನಲ್ಲೇ ಬಿಡುವೆ ಪ್ರಾಣಾನ ನಿನ್ನಲ್ಲೇ ಬಿಡುವೆ ಪ್ರಾಣಾನ. ಇಷ್ಟ ನಿಂಗಿಲ್ವಾ ನಾನೇ ಕಿಂಗಲ್ವಾ. ಬೇಗ ಚಲ್ ಬೇಗ ಚಲ್ ಬೇಗ ಚಲ್ 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 ಜಾರೆ. ಅವನ್ನ ನಾವು ಏನು ಮಾಡಕ್ಕಾಗ್ಲಿಲ್ಲ, ಪೊಲೀಸ್ನವ್ರು ಕೂಡ ಏನು ಮಾಡಕ್ಕಾಗ್ಲಿಲ್ಲ. ಅವನು ಆಚೆನೆ ಇದ್ದಾನೆ. ನಾನು ಎಲೆಕ್ಷನ್ ಅಲ್ಲಿ ನಿಂತ್ಕೋಬೇಕಾ ಬೇಡವಾ? ನೀನೇ ನಿಂತ್ಕೋಬೇಕು. ಎಷ್ಟು ದುಡ್ಡು ಬೇಕಾದ್ರೂ ತಗೊಂಡು ಹೋಗು, ಒಂದ್ ಓಟ್ ಕೂಡ ಬಿಡಬಾರ್ದು, ಪೂರ್ತಿ ಮುಂಬೈನೆ ಕೊಂಡ್ಕೋಬಿಡು. ಬಟ್ ಈ ಸಾರಿ ಕೂಡ ಮೇಯರು ನೀನೇ. ಅರ್ಥ ಆಯ್ತಾ? ಅವ್ರ ಪರಿಸ್ಥಿತಿ ಅದು. ನಮ್ಮ ಹತ್ರ ಏನೋ ದುಡ್ಡಿಲ್ಲ. ಇವಾಗ ಹೆಂಗೆ, ಎರಡು ದಿನದಲ್ಲಿ ಎಲೆಕ್ಷನ್ಸು, ಏನ್ ಮಾಡ್ಬೇಕು? ಅವ್ರಿಗೆ ದುಡ್ಡು ಎಲ್ಲಿಂದ ಬರುತ್ತೆ? ಡೆಲ್ಲಿಯಿಂದ. ಯಾವಾಗ ಬರುತ್ತೆ? ನಾಳೆ ಬರುತ್ತೆ. ಯಾರ ಹತ್ರ ಬರುತ್ತೆ? ಮೇಯರ್ಗೆ ನಂಬಿಕೆ ಇರೋರು ಒಂದು 10 ಜನ ಇದ್ದಾರೆ. ಅವ್ರ ಹತ್ರ ಬರುತ್ತೆ, ಅವರೇ ಹಂಚ್ತಾರೆ. ಅವ್ರ ದುಡ್ಡು ಹಂಚೋಕ್ಕೂ ಮೊದಲು ಅವ್ರ ಮೇಲೆ ರೈಡ್ ನಡೆಯುತ್ತೆ, ಇನ್ಕಮ್ ಟ್ಯಾಕ್ಸ್. ಏ ಚಲಾ ಚಲಾ ಸಲ ಘೇರ್ ಕೆ ಅಬ್ ಮಿಟಾ ಮಿಟಾ ಸಬ್ ಜೋರ್ ಸೇ. ಅದು ಅವನೇ ಡೆಫಿನೆಟ್ ಆಗಿ. ಇದು ಅವನ್ ಮಾಡಿರೋ ಕೆಲಸ. ಈ ತರ ಕ್ರಿಮಿನಲ್ ಐಡಿಯಾಸ್ ಮುಂಬೈಯಲ್ಲಿ ಅವನಿಗೆ ಬಿಟ್ರೆ ಬೇರೆ ಯಾರಿಗೂ ಬರಲ್ಲ. ನಮ್ ಕರ್ಮ ಧಾರವಿಯಲ್ಲಿ ಅವನೊಬ್ಬ ಹೀರೋ. ಇವ್ನ ಅನ್ಕೊಂಡಂಗೆ ಲಾಲ್ ಒಂದ್ ವೇಳೆ ಮೇಯರ್ ಆದ್ರೆ ಗಾನ್. ಮತ್ತೆ ಯಾವತ್ತೂ ನಾವು ಅವನ್ನ ಹಿಡಿಯಕ್ಕಾಗಲ್ಲ. ಅರೆ ಕ್ರೋರ್ಸ್ ಆಫ್ ಅಲ್ಲ, ರೀಡ್ ಆಗ್ಬೇಕಾದ್ರೆ ನಾನು ಫೋನ್ ಮಾಡ್ಬೇಕಲ್ವಾ? ಹೇಗ್ ಮಾಡಕ್ಕಾಗತ್ತೆ ಸರ್? ಅವ್ರ ಫೋನು ಕಿತ್ಕೊಂಡಿದ್ರು, ಬಾಗ್ಲುಗ್ಳು ಮುಚ್ಚಿದ್ರು, ನಿಮ್ ದುಡ್ಡು ಜೊತೆ ನಮ್ ದುಡ್ಡನ್ನು ಎತ್ಕೊಂಡು ಹೋದ್ರು. ಫೂಲ್ಸ್. ರೈಡ್ ಮಾಡೋರ್ನ ನೋಡಿದ್ರೆ ಹೇಳ್ಬೋದು ಒರಿಜಿನಲ್ ಆ ಫೇಕ್ ಅಂತ. ಹೆಂಗ್ ಸರ್ ಹೇಳೋದು? ಒಬ್ಬ ನೋಡಿದ್ರೆ ಗನ್ ತೆಗ್ದು ಟೇಬಲ್ ಮೇಲೆ ಇಡ್ತಾನೆ. ಇನ್ಕಮ್ ಟ್ಯಾಕ್ಸ್ ಆಫೀಸರ್ಸ್ ಗೆ ಗನ್ ಕೂಡ ಕೊಟ್ಟಿದ್ದಾರೆ ಅನ್ಕೊಂಡೆ. ಅನ್ಕೊಂತ್ಯ? ಪವರ್ ಅಲ್ಲಿದ್ರೂ ಕೂಡ ಮೇಯರ್ನ ಗೆಲ್ಸ್ಕೊಳಕಾಗ್ಲಿಲ್ಲ, ಮರ್ಯಾದೆ ಎಲ್ಲ ಹೋಯ್ತು. ಇವಾಗ್ಲೂ ಹೀಗೆ ಇದ್ರೆ
ಸೂರ್ಯ ಬಾಯನ ಸೌಂಡು ಮುಂಬೈಯಲ್ಲಿ ಡಬಲ್ ಟ್ರಿಬಲ್ ಆಗುತ್ತೆ. ಮುಂಬೈಯು ನಮ್ ಕೈಯಿಂದ ಜಾರು ಹೋಗುತ್ತೆ. ನಿಲ್ಸ್ಬೇಕು ಅವನ್ನ. ನೀನ್ ತುಂಬಾ ದೊಡ್ಡ ತಪ್ಪು ಮಾಡಿದ್ಯಾ ಕಣೆ. ಅವ್ನ್ ಮೋಸ ಮಾಡಿದಾನೆ ಅಂತ ಗೊತ್ತಿದ್ರು ಕೂಡ ನೀನ್ ಅವನ ಲವ್ ಮಾಡಿದ್ಯಾ? ಅವ್ನ ಏನಾದ್ರೂ ನಿಜವಾಗ್ಲೂ ಲವ್ ಮಾಡಿದ್ರೆ ನೀನ್ ಒಪ್ಕೋತಾ ಇದ್ದ? ಅವನ್ದು ಲವ್ವಾ? ಅವನ್ ಲವ್ ಅಂತ ನನ್ಗೆ ಅರ್ಥ ಆಯ್ತು ಕಣೆ. ನಿನಗ್ಯಾಕೆ ಅರ್ಥ ಆಗ್ತಿಲ್ಲ? ಹ್ಮ್, ಹಾಗ್ ಬುದ್ಧಿ ಹೇಳು. ನಿನಗಿರೋ ಬುದ್ಧಿ ಉಳಿಗಿದ್ದಿದ್ರೆ ನಮಗೆ ಈ ಕಷ್ಟ ಯಾಕೆ? ಮನುಷ್ಯರನ್ನ ಕೊಲೆ ಮಾಡ್ಕೊಂಡು ತಿರ್ಗೋನ್ನ ಯಾರು ಲವ್ ಮಾಡ್ತಾರೆ? ಪ್ರಾಣದ ಬೆಲೆ ಗೊತ್ತಿದ್ರೆ ತಾನೆ. ಮನುಷ್ಯರು ಪ್ರಾಣ, ಅದ್ರ ಬೆಲೆ ನನಗೆ ಗೊತ್ತಿಲ್ಲ. ಏನ್ ತಿಂದಿದೀಯ? ಫಿಶ್, ಟೂನಾ ಫಿಶ್. ಈ ಪ್ರಪಂಚದಲ್ಲಿ 600 crore ಜನಸಂಖ್ಯೆ ಇದೆ. ಅದರಲ್ಲಿ ಕೆಲವು ಜನ ಪ್ರತಿದಿನ ಸಮುದ್ರದಲ್ಲಿ ಮೀನು ಹಿಡ್ಕೊಂಡು ತಿಂತಿದ್ದಾರೆ. ಬಲೆ ಹಾಕಿ, ಗಾಳ ಹಾಕಿ, ಬೋಟಲ್ಲಿ ಹಿಡ್ಕೊಂಡು ಸಾರ್ ಅಂತೆ, ಫ್ರೈ ಅಂತೆ. ನೀನೇನು ಟೂನಾ ಫಿಶ್ ಅಂತೀಯ? ಸುಮಾರು ಎಷ್ಟೋ ಸಾವಿರ ವರ್ಷಗಳಿಂದ ಎಷ್ಟೋ ಸಾವಿರ ಮೀನುಗಳನ್ನ ಕೊಂದು ನೀವು ತಿಂತ ಇದ್ರೆ ಅದು ತಪ್ಪಲ್ಲ. ಯಾವಾಗ್ಲಾದ್ರೂ ಒಂದು ಮೀನು ಒಬ್ಬ ಮನುಷ್ಯನ ತಿಂದುಬಿಟ್ರೆ ದೊಡ್ಡದಾಗಿ ಗಲಾಟೆ ಮಾಡಕ್ ಶುರು ಮಾಡ್ಬಿಡ್ತೀರಲ್ಲ? ಒಂದು ಚಿಕ್ಕ ಶಾರ್ಕ್ ಮರಿ ಬೀಚಲ್ಲಿ ಒಬ್ಬನ ಕಚ್ಚಿದ್ರೆ ಸಾಕು, ಪ್ರಪಂಚದಲ್ಲಿರೋ ಎಲ್ಲ ನ್ಯೂಸ್ ಚಾನಲ್ಲೂ ಬಂದ್ಬಿಡುತ್ತೆ. ಜಾಸೋ 1, 2, 3 ಸಿನಿಮಾಗಳು ತೆಗಿತೀರಾ ನೀವು? ನಿಮ್ದು ಮಾತ್ರ ಪ್ರಾಣನ ಅವುಗಳದಲ್ವಾ? ನಿನ್ನ ಮುಖಕ್ಕಿಷ್ಟು ದರಿದ್ರ ಕತೆಗಳು ಹೇಳ್ಕೊಂಡು ಕತೆಗಳು ಹೇಳ್ಕೊಂಡು ನನ್ನ ಸಾಯಿಸ ಸಾವಿರ ಜನ ತಿರುಗ್ತಾ ಇದ್ದಾರೆ ಇಲ್ಲಿ. ಮತ್ತೆ ಅವ್ರದ್ದೇನು? ಮತ್ತೆ ಜನ್ಮ ಅಂತ ಇದ್ರೆ ಮನುಷ್ಯನ ಹುಟ್ಟಲ್ಲ, ಸಾಯಿಸ್ತಾ ಇದ್ದಾರೆ ಇಲ್ಲಿ. ಇದೇ ನನ್ನ ಲಾಸ್ಟ್ ಜನ್ಮ, ಮತ್ತೆ ಸಿಗಲ್ಲ ನಾನು. ನನ್ನ ಜೊತೆ ಇರು. ಹೇಗಿರ್ಲಿ, ಹೀಗ್ ದಿನಕ್ಕೊಬ್ರನ್ನ ಸಾಯಿಸ್ತಾ ಇದ್ರೆ ಹೇಗಿರ್ಲಿ? ಯಾಕಿದೆಲ್ಲ ಮಾಡ್ತಿದ್ಯಾ? ಅವಾಗವಾಗ ಟೆರರಿಸ್ಟ್ಗಳು ಬಾಂಬ್ ಹಾಕ್ತಾ ಇರ್ತಾರೆ ಐಡೆಂಟಿಟಿಗೋಸ್ಕರ. ಅವಾಗವಾಗ ವಿನಾಯಕ ಹಾಲು ಕುಡಿತಾ ಇರ್ತಾನೆ, ನಾನು ಕೂಡ ಇದ್ದೀನಿ ಅಂತ ಹೇಳೋದಕ್ಕೆ. ಅದೇ ವಿನಾಯಕ ಏನಾದ್ರೂ ಇಲ್ಲಿ ದಿನ ಹಾಲು ಕುಡಿದ್ರೆ ಇಲ್ಲಿ ಯಾವನ್ನು ಹಾಕಲ್ಲ. ಈ ಜನಗಳನ್ನ ಭಯ ಬೀಳಿಸಬೇಕು ಅಂದ್ರೆ ಅವಾಗವಾಗ ಮರ್ಡರ್ ಮಾಡಬೇಕು, ಇಲ್ಲ ಹಾಲು ಕುಡಿಬೇಕು. ಕುಡಿಯೋ, ಕುಡಿದ್ಬಿಡು. ಹಾಗೆ ನನ್ನ ಸಾಯಿಸಿ ನನ್ನ ರಕ್ತ ಕುಡಿದ್ಬಿಡು. ಹಾಗ ಬಿಟ್ಟು ಹೋಗ್ಬೇಡ. ನೀನು ಬಿಟ್ಟು ಹೋದ್ರೆ ಇನ್ನೂ ಡೇಂಜರಸ್ ಆಗಿ ತಯಾರಾಗ್ತೀನಿ. ಆಗ್ಬಿಡು, ಸರ್ವ ನಾಶ ಆಗ್ಬಿಡು. ನೀನು ನಿಮ್ಮಪ್ಪ ಸೇರ್ಕೊಂಡು ಹಾಳು ಮಾಡಿ ಸಾಯಿಸ್ತಿದ್ದೀರ. ಸಾಯಿಸ್ತಾಳ ಬಿಸ್ನೆಸ್ ಎಕ್ಸ್ಪೆನ್ಷನ್ ಮಾಡಬೇಕು. ಸೂರ್ಯ ಎಕ್ಸ್ಪೋರ್ಟ್ಸ್ ಅಂಡ್ ಇಂಪೋರ್ಟ್ಸ್ ಆಫೀಸ್ ಮುಂಬೈಯಲ್ಲಿದೆ. ಇದರ ಬ್ರಾಂಚಸ್ ಆಲ್ ಓವರ್ ಇಂಡಿಯಾದಲ್ಲಿರಬೇಕು. ಪ್ರತಿ ಸಿಟಿಯಲ್ಲಿ, ಪ್ರತಿ ಟೌನಲ್ಲಿ, ಪ್ರತಿ ಸೆಂಟ್ರಲ್ಲಿ ಸೂರ್ಯ ಎಕ್ಸ್ಪೋರ್ಟ್ಸ್ ಅಂಡ್ ಇಂಪೋರ್ಟ್ಸ್ ಆಫೀಸ್ಗಳಿರಬೇಕು. ಪ್ರತಿಯೊಂದು ಬ್ರಾಂಚಲ್ಲಿ 50 ಸ್ಟಾಫ್ಸ್ ಬೇಕು ನನಗೆ. ನಮ್ಮ ಸ್ಟಾಫ್ ಯಾರು ಗೊತ್ತಾ? ಅಲ್ಲಿ ಲೋಕಲಲ್ಲಿರೋ ಗೂಂಡಾಗಳು. ಈ ಗೂಂಡಾಗಳೆಲ್ಲ ಲೋಕಲ್ ಪೊಲಿಟಿಷಿಯನ್ಗಳ ಹತ್ರನೋ ಅಲ್ಲೋ ಇಲ್ಲೋ ಬಿದ್ದಿರ್ತಾರೆ. ಯಾರು ಇವರಿಗೆ ತಿಂಗಳು ತಿಂಗಳು ಸಂಬಳ ಕೊಡಲ್ಲ. ಆದರೆ ನಾವು ಅವರಿಗೆ ಫಿಕ್ಸ್ ಸ್ಯಾಲ್ರಿ ಕೊಟ್ಟು ಇಟ್ಕೋಬೇಕು. ಜಸ್ಟ್ ಇಮ್ಯಾಜಿನ್, 50 ಜನ ನಡ್ಕೊಂಡು ಬರ್ತಿದ್ರೆ ಹೇಗಿರುತ್ತೆ? ಇಮ್ಯಾಜಿನ್, 50 ಜನ ಗನ್ ಇಟ್ಕೊಂಡು ಒಂದೇ ಕಡೆ ಓಡ್ತಾ ಇದ್ರೆ ಹೇಗಿರುತ್ತೆ ಗೊತ್ತಾ? ಒಂದು ಸಿಟಿನ ಕಂಟ್ರೋಲಿಗೆ ತಗೋಬೇಕು ಅಂದ್ರೆ 50 ಜನ ಬೇಕು. ಗಲ್ಲಿಯಲ್ಲಿ ನಡೆಯೋ ಚಿಕ್ಕ ಚಿಕ್ಕ ಗಲಾಟೆಯಿಂದ ಸಿಟಿಯಲ್ಲಿ ನಡೆಯೋ ದೊಡ್ಡ ದೊಡ್ಡ ಗಲಾಟೆವರೆಗೂ ಎಲ್ಲ ನಮ್ಮ ಆಫೀಸಲ್ಲೇ ನಡೀತಾ ಇರಬೇಕು. ಅವರೆಲ್ಲರಿಗೂ ಸ್ಯಾಲರಿ ಎಲ್ಲಿಂದ ಕೊಡ್ತೀಯಾ, ದುಡ್ಡೆಲ್ಲಿಂದ ತರ್ತೀಯಾ? ಅವ್ರಿಗೆ ಅವರೇ ಸಂಪಾದನೆ ಮಾಡ್ಕೋತಾರೆ. ಪ್ರತಿ ಊರಲ್ಲೂ ಬಿಸ್ನೆಸ್ ಮಾಡೋ ಪ್ರತಿಯೊಬ್ರು, ಅದು ಚಿಕ್ಕದಾಗಿರ್ಲಿ ದೊಡ್ಡದಾಗಿರ್ಲಿ, ಅವರು ಮಾರ್ಜಿನಲ್ಲಿ 2% ಸೂರ್ಯ ಎಕ್ಸ್ಪೋರ್ಟ್ಸ್ ಅಂಡ್ ಇಂಪೋರ್ಟ್ಸ್ಗೆ ಪೇ ಮಾಡಬೇಕು. 1 ಲಕ್ಷ ಸಂಪಾದನೆ ಮಾಡೋನಿಗೆ 2,000 ಕಟ್ಟೋದೇನು ದೊಡ್ಡ ವಿಷಯ ಅಲ್ಲ. ಅವರಿಗೆ ನಮ್ಮ ಸಪೋರ್ಟ್ ಇರುತ್ತೆ.
ಏನೇ ಪ್ರಾಬ್ಲಮ್ ಬಂದ್ರು ನಾವು ನೋಡ್ಕೋತೀವಿ. ಚಿಕ್ಕವರು ಓಕೆ, ದೊಡ್ಡವ್ರು ಕೊಡ್ತಾರಾ? ಕೊಡದೇ ಇರೋದಕ್ಕೆ ಇದು ಬಿಸ್ನೆಸ್ ಪ್ರಪೋಸಲ್ ಅಲ್ಲ, ಇಟ್ಸ್ ಅನ್ ಆರ್ಡರ್. ಬಿಸ್ನೆಸ್ ಮಾಡೋ ಪ್ರತಿಯೊಬ್ಬನಿಗೆ ಆಫೀಸ್ ಇರುತ್ತೆ, ಆ ಆಫೀಸ್ ಅಲ್ಲಿ ಒಂದು ಟೇಬಲ್ ಇರುತ್ತೆ, ಆ ಟೇಬಲ್ ಮೇಲೆ ತಗೊಂಡೋಗಿ ನಮ್ ಗನ್ ಇಡಿ. ಇಂಡಿಯಾದಲ್ಲಿರೋ ಪ್ರತಿ ಆಫೀಸ್ ಟೇಬಲ್ ಮೇಲೆ ನಮ್ ಗನ್ ಇರಬೇಕು. ಗನ್ಸ್ ಡೋಂಟ್ ನೀಡ್ ಅಗ್ರಿಮೆಂಟ್ಸ್, ಕಟ್ಲೇಬೇಕು. ಯಾವನೇ ಆಗ್ಲಿ ಕಾಂಟ್ರಾಕ್ಟ್ ತಗೊಂಡ್ರು, ಯಾವ ಫಂಡ್ ರಿಲೀಸ್ ಮಾಡಿದ್ರು, ನಮಗೆ 2% ಅಂತೂ ಕಟ್ಲೇಬೇಕು. ಸರ್ವಿಸ್ ಟ್ಯಾಕ್ಸ್, ಸೇಲ್ ಟ್ಯಾಕ್ಸ್, ಇನ್ಕಮ್ ಟ್ಯಾಕ್ಸ್ ತರ ಈ ಸೂರ್ಯ ಟ್ಯಾಕ್ಸ್ ಕೂಡ ಜನಗಳಿಗೆ ಅಭ್ಯಾಸ ಆಗ್ಬೇಕು. ಐ ವಾಂಟ್ ಆಲ್ ಗ್ಯಾಂಗ್ಸ್ಟರ್ಸ್ ಅಂಡ್ ರೌಡಿಸ್ ಆಲ್ ಒನ್ ರೂಫ್. ಯಾರಿಗೇನೇ ಪ್ರಾಬ್ಲಮ್ ಬಂದ್ರು ನಮ್ಮ ಹತ್ರನೇ ಬರಬೇಕು, ಅವನ ಕಷ್ಟ ನಾವೇ ತೀರಿಸಬೇಕು. ಪಬ್ಲಿಕ್ ಜೊತೆ ಫ್ರೆಂಡ್ಲಿ ಆಗಿರಿ. ಇಂಡಿಯಾದಲ್ಲಿರೋ ನೀಚ್ ಕಮೀನ್ ಕುತ್ತೆಗಳಿಗೆಲ್ರಿಗೂ ಒಂದೇ ಒಂದು ಭಯ ಬರೋ ತರ ಆಗ್ಬೇಕು. ಆ ಭಯದ ಹೆಸರೇ ಸೂರ್ಯಭಾಯ್. ಸೂರ್ಯಭಾಯ್ ಅಂದ್ರೆ ನಾನಲ್ಲ, ಇಟ್ಸ್ ಎ ಬ್ರ್ಯಾಂಡ್. ಚಲ್ ಸಾಮಾನ್ಯದವನಲ್ಲ, ಹಾಗಂತ ಕ್ರಿಮಿನಲ್ಲೂ ಅಲ್ಲ, ಬಟ್ ಕ್ರಿಮಿನಲ್ ಮೈಂಡೆಡ್. ಅವನು ಕ್ರೈಮ್ನ ತುಂಬಾ ಬುದ್ಧಿವಂತಿಕೆಯಿಂದ ಆರ್ಗನೈಸ್ ಮಾಡ್ತಿದ್ದಾನೆ. ಪ್ರಪಂಚನ ಆಳೋಣ, ರೂಲ್ ಮಾಡೋಣ ಅನ್ನೋ ಐಡಿಯಾಲಜಿಯಿಂದ ಇಂಥವೆಲ್ಲ ಬರ್ತವೆ. ಇಷ್ಟಕ್ಕೆ ಇವನು ಯಾರು, ಏನು, ಎಲ್ಲಿಂದ ಬಂದ? ಐ ಬ್ಲಡಿ ವಾಂಟ್ ಹಿಮ್. ಹಲೋ, ಎಲ್ಲಿದ್ಯಾ? ನಿನಗೆ ಯಾಕೆ? ನಾನು ಟ್ಯಾಕ್ಸಿಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ. ನಾನು ಕೊಟ್ಟಿದ್ದ ಕಾರ್ ಯೂಸ್ ಮಾಡ್ತಿಲ್ಲ. ಅವಳು ಯೂಸ್ ಮಾಡ್ತಿದ್ದಾಳೆ. ಸರಿ, ನನ್ನ ರಿಕ್ವೈರ್ಮೆಂಟ್ ಹೇಳ್ತೀನಿ, ಹುಷಾರಾಗಿ ಕೇಳಿಸ್. ನಿನಗೀಗಲೇ ನೋಡ್ಬೇಕನ್ನಿಸ್ತಿದೆ, ನಿನ್ನ ಹತ್ರ ಗಲಾಟೆ ಮಾಡ್ಬೇಕನ್ನಿಸ್ತಾ ಇದೆ. ನೀನು ಅರ್ಜೆಂಟಾಗಿ ನನ್ನ ಹತ್ರ ಬಾ, ಸ್ವಲ್ಪ ಹೊತ್ತು ನನಗೆ ಹೊಡೆದು ಬೈದು ಹೋಗ್ತೀಯಂತೆ. ಏಯ್, ನಾನು ಬರಲ್ಲ. ನನ್ನ ರೇಂಜ್ ಗೊತ್ತಾಗ್ತಿಲ್ಲ ನಿನಗೆ. ನಾನು ಮನಸ್ಸು ಮಾಡಿದ ಟ್ಯಾಕ್ಸಿ ಡ್ರೈವರ್ ಹತ್ರನೇ ಕಿಡ್ನಾಪ್ ಮಾಡಿಸ್ತೀನಿ. ಮಾಡ್ಕೋ. ಟ್ಯಾಕ್ಸಿ ಚಲು ಚಲು. ಕಿದರ್ ಜಾನೆ ಮ್ಯಾಮ್? ಜೋ ಸರ್ಕಲ್. ಎಕ್ಸ್ಕ್ಯೂಸ್ ಮೈ,
ಹೀಗೇಕೆ ಆ ಕಣ್ಣು ತುಂಬಿದೆ ಭಾಮ, ನೀ ನನ್ನ ಪ್ರೀತಿಯ ಧಾಮ, ನಿಂಗಾಗಿ ನನ್ನ ಈ ಜನ್ಮ. ನೀ ಹೇಳು ಸಂದೇಹ ಕೇತಕೆ ಗೂಡು, ಈ ಹೃದಯ ಬಗ್ಗೆ ನೀ ನೋಡು, ಒಳಗೆಲ್ಲ ನಿನ್ನೇ ಹಾಡು. ಇಷ್ಟವಮ್ಮ ನಿನಗೆ ನನ್ನ ಜನ್ಮ, ಹುಡುಕುವ ಕಣ್ಣಿಗೆ ನೀ ಕಂಡೆ ಒಮ್ಮೆಗೆ ಸೆಳೆದೆ ನೀ ನನ್ನ. ಪೊಲೀಸ್ ಅವ್ರ ಜೊತೆ ಹೋದ್ರೆ ನಾನು ಹೋಗ್ತೀನಿ, ನನ್ನ ಜೊತೆ ತುಂಬಾ ಜನ ಹೋಗ್ತಾರೆ. ಮೊದ್ಲೇ ಅವ್ನು ತಿಕ್ಲ ನನ್ ಮಗ, ಯಾರಿಗೆ ಏನ್ ಹೇಳ್ತಾನೆ ಗೊತ್ತಿಲ್ಲ. ಕೊನೆಗೆ ಗೌರ್ಮೆಂಟ್ ಕೂಡ ಬಿದ್ದೋಗುತ್ತೆ. ಅವ್ನ ಫ್ಯಾಮಿಲಿ ಎಲ್ಲಾರನ್ನು ಸಾಯಿಸ್ಬಿಡಿ. ಜಸ್ಟ್ ಫಿನಿಶ್ ದೆಮ್. ನೋ ನೋ, ಟ್ರೈ ಟು ರಿಸ್ಟ್ರಿಕ್ಟ್ ವಿತ್ ದೆಮ್. ಹಲೋ ಸರ್, ದಿಸ್ ಇಸ್ ಸೂರ್ಯ. ಕ್ಯಾ ಸೂರ್ಯ ಭಾಯ್, ನಮಗೆ ಫೋನ್ ಮಾಡಿಬಿಟ್ಟಿದ್ದೀರಾ? ನನಗೆ ಕರಿಬಿಡಿ ಸರ್, ನಿಮ್ ಮುಂದೆ ನಾನೇನು. ಶಟ್ ಅಪ್, ನಾಟಕಗಳಾಡ್ಬೇಡ. ಈಗೇನು ನಮ್ ಡಿಪಾರ್ಟ್ಮೆಂಟ್ 2% ಕಟ್ಬೇಕಾ ಸರ್? 50,000 ಕೋಟಿ ಬಿಟ್ಟು ನನ್ನ ಹಿಂದೆ ಬಿದ್ದಿದ್ರಲ್ಲ ಸರ್, ಈ ಸ್ಕ್ಯಾಮ್ ಅಲ್ಲಿ ಇರೋರ್ನೆಲ್ಲ ನೀವು ಹೊರಗಡೆ ತೆಗಿತೀರಾ ಅಂತಂದ್ರೆ ಅರುಣ್ ಗೋಖಲೆ ನಿಮಗೆ ಕೊಡ್ತೀನಿ. ಅರುಣ್ ಗೋಖಲೆ ನಮ್ಗೆ ಸಿಕ್ಕಿಲ್ಲ, ನಿಮ್ಗೆ ಹೇಗೆ ಸಿಕ್ಕ? ಬಿಲದಲ್ಲೇ ಒಂದು ಹೆಗ್ಣ ಇನ್ನೊಂದು ಹೆಗ್ಣ ಕಾಣಿಸೋದು ಸರ್, ಆ ಹೆಗ್ಣನ ಈಗ ವರ್ಸೋವ ಪೊಲೀಸ್ ಸ್ಟೇಷನ್ ಹತ್ರ ಬಿಡ್ತಾ ಇದ್ದೀನಿ. ಪರವಾಗಿಲ್ಲ, ನಾಚ್ಕೋಬೇಡಿ, ಕೆಳಗಿಳಿಯಿರಿ ಸರ್. ಅರುಣ್ ಗೋಖಲೆ ಸಿಕ್ಕಿದನ್ ಸರ್. ಎರಡು ದಿನದಲ್ಲಿ ಎಲ್ಲ ಹೆಸರುಗಳ ಆಚೆ ಬರುತ್ತೆ. ಲಿಸ್ಟಲ್ಲಿ ಮೊದಲನೇ ಹೆಸರು ನಿಮ್ದೇ ಇರುತ್ತೆ ಅಂತ ಎಲ್ಲರೂ ಅನ್ಕೋತಿದ್ದಾರೆ. ನೀವೇನು ಹೇಳ್ತೀರಾ? ಅರುಣ್ ಗೋಖಲೆನ ಹಿಡ್ಕೊಟ್ಟಿದ್ದು ಸೂರ್ಯನೇ. ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಒನ್ ಥಿಂಗ್ ಸರ್, ನೀವಂದ್ರೆ ಅವನಿಗೆ ಯಾಕೆ ಸರ್ ಅಷ್ಟು ಸೇಡು? ಅವನು ಯಾರೋ ನನಗೆ ಗೊತ್ತಿಲ್ಲ, ಇಲ್ಲಿವರೆಗೂ ನಾನು ನೋಡೂ ಇಲ್ಲ. ನಿಮಗೆ ಗೊತ್ತು ಸರ್, ಯು ನೋ ಹಿಮ್, ಹಿ ವಾಸ್ ಬಾರ್ನ್ ಇನ್ ಚಿಕಾಗೋ. ಅವನು ಅಮೇರಿಕನ್ ಸಿಟಿಸನ್. ನೆನಪಾಗ್ತಿಲ್ವಾ? ಇಲ್ವೇ, 18 ಹಿಂದೆ ನೀವು ಪಬ್ಲಿಕ್ ಮೀಟಿಂಗ್ ಅಲ್ಲಿ ಇರುವಾಗ 14 ಹುಡುಗ ಒಬ್ಬ ನಿಮ್ಮನ್ನ ಚಾಕುವಿಂದ ಚುಚ್ಚಿದ. ಮರ್ತು ಹೋದ್ರ? ನೀವು ಸಾಯಲಿಲ್ಲ ಅಂತ ಅವನಿಗೆ ಕೋಪ ಕಮ್ಮಿ ಆಗದೆ ಗನ್ ತೌಂಡ್ ಶೂಟ್ ಮಾಡ್ದ. ಅವನೇ ಸೂರ್ಯ. ಅವನೊಬ್ಬ ಮಾಮೂಲಿ ಹುಡುಗ ಅಲ್ವೇ, ಡೋಂಟ್ ಮಿಸ್ ಹಿಮ್. ಅವನ ಸಂಗತಿ ನನಗೆ ಗೊತ್ತು ಕಣೆ, ಅವನೊಂದಿನ ಇಡೀ ಮುಂಬೈನೇ ಕೊಂಡ್ಕೊಂಡು ಬಿಡ್ತಾನೆ. ಅವನ್ ರಿಚ್ ಕಿಡ್ ಅಂತ ನೀನ್ ಟೆಂಪ್ಟ್ ಆದೆ, ಅವನ್ ರೋಡ್ ಸೈಡ್ ಕಿಡ್ ಅಂತ ನಾನು ಇಷ್ಟಪಟ್ಟೆ.
ಆದ್ರೆ ನನಗೆ ಮೋಸ ಮಾಡ್ದ. ನೋ, ಹಿ ಇಸ್ ಇನ್ ಲವ್ ವಿತ್ ಯು. ಇಂಥ ರಿಲೇಶನ್ಶಿಪ್ ನ ಯಾವ್ದೇ ಕಾರಣಕ್ಕೂ ಬಿಟ್ಕೊಡ್ಬಿಡ್ವೆ. ಅವನಿರೋ ಬ್ಯುಸಿ ಅಲ್ಲಿ ನೀನ್ ಏನಾದ್ರೂ ಬೇಡ ಅಂತ ಹೇಳ್ಬಿಟ್ರೆ ಅವನು. ಚಿತ್ರ, ನನ್ ಮಾತ್ ಕೇಳೆ. ಅವ್ನು ಹೇಳೋ ಮಾತನ್ನ ಒಂದ್ಸರಿ ಕೇಳು, ಚೆನ್ನಾಗಿ ಯೋಚನೆ ಮಾಡು. ಅವನು ನೀನೇ ಬೇಕು ಅಂತ ಬಯಸಿ ಬಂದಿದ್ದಾನೆ. Ladies and gentlemen, it's a great honor for me to be here today at the opening ceremony of this business bank. Let me first extend my warm welcome to all of you. Thank you so much for being here. Apne desh ko aage le jaane ke liye, देश की तरक्की के लिए एक युवा सूर्य ने बैंक खोला. मैं तो कहता हूं ऐसा नौजवानों को पॉलिटिक्स में आना चाहिए, तभी तो हमारा देश तरक्की करेगा. मैं इसका बुलंद हौसलों को सलाम करता हूं. वन काल दली बैंक लूटी मारदावनु, एक बैंक इड़ता है दने. नान अदके चीफ गेस्ट, ब्लैक मनी बच्चिडोद के ना इदु. हौद सर, इंडिया के स्विस बैंक तरह सर. ವೈಟ್ ಮನಿ ಜೊತೆ ಬ್ಲ್ಯಾಕ್ ಮನಿ ಕೂಡ ಇಟ್ಕೋಬಹುದು. ತುಂಬಾ ಜನಕ್ಕೆ ದುಡ್ಡಲ್ಲಿ ಬಚ್ಚಿಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಸರ್, ಅದಕ್ಕೆ ಇಟ್ಟ. ಅಷ್ಟೇ ಅಲ್ಲ ಮಿಸ್ಟರ್ ಸೂರ್ಯ, ಈ ದಿನ ಮುಂಬೈ ಪೊಲೀಸ್ ಅಸೋಸಿಯೇಷನ್ಗೆ 50 lakhs ಫಂಡ್ ಕೊಡೋದು ತುಂಬಾ ಸಂತೋಷವಾದ ವಿಷಯ. ಈ ತರ ಒಬ್ಬ ಯುವಕ ನಮ್ಮ ದೇಶಕ್ಕೆ ತುಂಬಾ ಅವಶ್ಯಕತೆ ಇದೆ. ಪಬ್ಲಿಕ್ ಹತ್ರನೇ ದೋಚ್ಬಿಟ್ಟು ನಮಗೆ ಫಂಡ್ ಕೊಡ್ತಿದ್ಯಾ? ನಿಮ್ದು ನಮ್ದು ಅಲ್ಲ ಸರ್, ಇಂಡಿಯಾದಲ್ಲಿ ದುಡ್ಡಿದೆ, ಯಾರಿಗೆ ಎಷ್ಟಾಗುತ್ತೋ ಅಷ್ಟು ದೋಚ್ಕೊಳ್ಳೋದೆ ಸರ್. ಒಳ್ಳೆತನ ಕಾಲ ಇಲ್ಲ ಸರ್ ಇಲ್ಲಿ. ಒಳ್ಳೆಯವನ್ನ ಬೇಗ ದೇವ್ರು ಕರ್ಕೊಂಡು ಹೋದ ಅಂತಾರೆ, ಕರ್ಕೊಂಡು ಹೋಗೋದಲ್ಲ ಸರ್. ಇಲ್ಲಿರೋರೆಲ್ಲ ಸೇರಿ ಅವನ್ನ ಮೇಲ್ ಕಳಿಸ್ಬಿಡ್ತಾರೆ. ನೀವು ಸ್ಟ್ರಿಕ್ಟ್ ಆಫೀಸರೇ ಸರ್, ಆದರೆ ನಿಮ್ಮ ಡಿಪಾರ್ಟ್ಮೆಂಟಲ್ಲಿ ನಿಮ್ಮನ್ನ ಎಷ್ಟು ಜನ ಬೈಕೋತಾರೆ ಅಂತ ಗೊತ್ತಾ ಸರ್ ನಿಮಗೆ? ಪಬ್ಲಿಕ್ ಕೂಡ ಸರ್, ಆಫೀಸರ್ ಸ್ಟ್ರಿಕ್ಟ್ ಆಗಿದ್ರೆ ಇಷ್ಟ ಆಗಲ್ಲ ಸರ್, ಲೂಸ್ ಆಗಿದ್ರೇ ಇಷ್ಟ ಆಗೋದು. ಟು ಬಿ ಫ್ರಾಂಕ್ ಸೂರ್ಯ, ನಿನ್ನ ಹತ್ರದಿಂದ ನೋಡ್ತಿದ್ರೆ ಕೋಪ ಕರಗೋಗ್ಬಿಡುತ್ತೆ. ಒಂದೊಂದ್ಸಲ ಅನಿಸ್ತಿರುತ್ತೆ ನಿನ್ನಂಥವನು ನನ್ನ ಡಿಪಾರ್ಟ್ಮೆಂಟಲ್ಲಿ ಯಾಕಿಲ್ಲ ಅಂತ. ನಿನ್ನಲ್ಲಿರೋ ಹಠ ನಾನು ಯಾರಲ್ಲೂ ನೋಡಲಿಲ್ಲ. ಬಟ್ ಯು ಆರ್ ಆನ್ ದ ರಾಂಗ್ ಟ್ರ್ಯಾಕ್. ನೋ ಸರ್, ಐ ಆಮ್ ಆನ್ ದ ರೈಟ್ ಟ್ರ್ಯಾಕ್. ಸರ್, ನೀವು ಅಬ್ಸರ್ವ್ ಮಾಡಿದಿರೋ ಇಲ್ವೋ ಗೊತ್ತಿಲ್ಲ, ಲಾಸ್ಟ್ 3 months ಇಂಡಿಯಾದಲ್ಲಿ ಮರ್ಡರ್ಗಳು ಕಮ್ಮಿ ಆಗಿದೆ, ಕಿಡ್ನಾಪ್ಗಳು ಕಡಿಮೆ ಆಗಿದೆ, ಕ್ರೈಮ್ ರೇಟ್ ಟೋಟಲ್ ಕಡಿಮೆ ಆಗಿದೆ ಸರ್. ಬೇಕು ಅಂದರೆ ರೆಕಾರ್ಡ್ ಚೆಕ್ ಮಾಡ್ಕೊಳ್ಳಿ ಸರ್. ಹಸಿವಿದ್ರೆ ಯಾರಾದರೂ ತಪ್ಪಾಡ್ತಾರೆ ಸರ್, ತಪ್ಪಿತಸ್ಥರಿಗೆ ಸ್ಯಾಲ್ರಿ ಕೊಟ್ಟು ಬೆಳೆಸ್ತಾ ಇದ್ದೀನಿ ಸರ್. ನಿಮ್ಮ ಡಿಪಾರ್ಟ್ಮೆಂಟಲ್ಲಿ ಸ್ವಲ್ಪ ಸ್ಯಾಲ್ರಿ ಜಾಸ್ತಿ ಮಾಡಕ್ಕೇಳಿ ಸರ್, ಯಾರಿಗೂ ಸಾಲ್ತಾ ಇಲ್ಲ. ನಿಮ್ಮ ಸ್ಯಾಲ್ರಿ ನಿಮಗೆ ಸರಿ ಹೋಗ್ತಾ ಇದೆಯಾ ಸರ್? ದೇಶಕ್ಕೋಸ್ಕರ ಕೆಲಸ ಮಾಡ್ತಾ ಇರೋ ಪೊಲೀಸ್ಗಳಿಗೆ ಸ್ಯಾಲ್ರಿ ಸರಿ ಹೋಗ್ತಾ ಇಲ್ಲ, ದೇಶನೇ ದೋಚ್ಕೋಬೇಕಾಗಿರೋ ನನ್ನಂತ ಹತ್ರ ಕೋಟಿಗಟ್ಟಲೆ ದುಡ್ಡು. ಸ್ವಲ್ಪ ಕೋಪರೇಟ್ ಮಾಡಿ ಸರ್, ಇರೋಂಥವ್ರಿಗೆ ಹೊಡೆದ ಕಣ, ಇಲ್ಲದೇ ಇರೋರಿಗೆ ಹಂಚಿಬಿಡೋಣ. ಬಟ್ ಒನ್ ಥಿಂಗ್ ಸರ್, ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ಮನಿ, ಐ ಆಮ್ ಇಂಟ್ರೆಸ್ಟೆಡ್ ಇನ್ ಪವರ್. ಸೂರ್ಯ, ತುಮ್ ಹಮೇ ಬಹುತ್ ಪಸಂದ್ ಆಯಾ, ತುಮ್ನೆ ಜಿಸ್ ತರ ಲಾಲೂ ಕೋ ಸಪೋರ್ಟ್ ಕಿಯಾ, ಹಮೇ ಬಹುತ್ ಖುಷಿ ಹುಯಿ. ನೀನು ಡೆಲ್ಲಿಗೆ ಬಂದಾಗ ನನ್ನನ್ನು ಭೇಟಿಯಾಗು, ಡೆಲ್ಲಿಲಿ ನಿನಗೇನು ಬೇಕಾದರೂ ನನ್ನನ್ನು ಕೇಳು. ನಿಮ್ಮ ಡೆಲ್ಲಿಗೇನು ಬೇಕು ಅಂತ ಹೇಳಿ. ಕ್ಯಾ ನಿಮಗೆ ಡೆಲ್ಲಿ ಬೇಕಾ ಬೇಡವಾ? ಡೆಲ್ಲಿಯಲ್ಲಿ ಚೇರ್ ಮೇಲೆ ಕೂತ್ಕೋಬೇಕು ಅಂತ ಇದ್ದೀರಾ ಇಲ್ವಾ? ಬಹುತ ಕ್ಯಾ ಕರೆಗಾ ತು? ನಾಳೆ ಎಲೆಕ್ಷನ್ನಲ್ಲಿ ನಿಮ್ಮ ಪಾರ್ಟಿನೇ ಗೆಲ್ಲಬೇಕು, ನೀವೇ ರೂಲ್ ಮಾಡಬೇಕು, ಎಲೆಕ್ಷನ್ಗಾಗೋ ಖರ್ಚು ನಾನು ನೋಡ್ಕೋತೀನಿ. ಎಷ್ಟು ಖರ್ಚು ಮಾಡೋಕ್ಕಾಗತ್ತೆ? ಇಂಡಿಯಾದಲ್ಲಿ ಎಂ ಪಿ ಆಗಿ ಕಾಂಪೀಟ್ ಮಾಡೋ ಯಾವ ಕ್ಯಾಂಡಿಡೇಟ್ ಆದರೂ ಸರಿ, ಅವ್ರ ಜೇಬಿಂದ 1 rupee ತೆಗೆಯೋ ಅವಶ್ಯಕತೆ ಇಲ್ಲ.
ಟೋಟಲ್ ನಾನೇ ಕೊಡ್ತೀನಿ. ನಿನಗೆ ಇಂಡಿಯಾದಲ್ಲಿ ಎಷ್ಟು ಸೀಟ್ ಇದೆ ಅಂತ ಗೊತ್ತಿದ್ಯಾ? ಒಂದೊಂದು ಸೀಟ್ಗೂ ಎಷ್ಟು ಖರ್ಚಾಗತ್ತೆ ಅಂತ ಗೊತ್ತಾ? ಆವ್ರೇಜ್ ಆಗಿ ಒಂದೊಂದು ಸೀಟ್ಗೂ 20 crore ಅಂತ ಖರ್ಚು ಮಾಡಿದ್ರು 10,000 crore ಆಗುತ್ತೆ. ಬಾಯಿಗೆ ಬಂದಂಗೆ ಮಾತಾಡ್ತಿದ್ಯಲ್ಲ. ನಿನ್ನ ಮೈಂಡ್ ಕೆಲಸ ಮಾಡ್ತಾ ಇಲ್ಲ. ಲಾಸ್ಟ್ ಒಂದು ಅಹಮದಾಬಾದಲ್ಲಿ 60 crore ಖರ್ಚಾಗಿದೆ, ಜೈಪುರ್ 50, ಜೈಸಲ್ಪುರ್ 35, ಜಬಲ್ಪುರ್, ಖಾನ್ಪುರ್, ಕಲ್ಕತ್ತಾ, ಹೈದರಾಬಾದ್, ಚೆನ್ನೈ, ರಾಜ್ಕೋಟ್, ಪಣಜಿ, ನಾಸಿಕ್, ಬ್ಯಾಂಗ್ಳೂರ್, ಕೊಚ್ಚಿ, ಕೊಲ್ಲಂ, ಉಡುಪಿ, ಈ ತರ ಹೇಳ್ಕೊಳಕ್ ತುಂಬಾ ಸೆಂಟರ್ ಇದೆ. ಎಲ್ಲ ಚಂಡೀಗಢ್, ಛತ್ತೀಸ್ಗಢ ಲೆಕ್ಕ ಹೇಳ್ತೀಯಲ್ಲ, ಮೊನ್ನೆ ಒಂದೇ ಒಂದು ಕ್ಷೇತ್ರಕ್ಕೆ 250 crore ಖರ್ಚಾಗಿದೆ. ಪ್ರತಿ ಸಲ ಓಟ್ 500 rupees ಸಿಗಲ್ಲ, ಕೆಲವು ಸಲ 5,000 rupees ಕೂಡ ಕೊಡಬೇಕಾಗುತ್ತೆ. ಪ್ರಾಣ ಹೋದ್ರು ಪರವಾಗಿಲ್ಲ, ಕೆಲವು ಸೀಟುಗಳನ್ನ ಗೆದ್ದೇ ಗೆಲ್ಲಬೇಕಾಗುತ್ತೆ. ಅಲ್ಲಿ ಎಷ್ಟು ಖರ್ಚಾಗುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ. ಸರ್, ಪಾರ್ಟಿ ಪರವಾಗಿ ನೀವು ಕೊಡೋದೆಷ್ಟು ಸರ್? ಅವರು ಪರ್ಸನಲ್ ಆಗಿ ಎಷ್ಟು ಖರ್ಚು ಮಾಡ್ತಾರೆ ಅಂತ ಗೊತ್ತಾ ಸರ್? ಎಲೆಕ್ಷನ್ ಶುರುವಾಗೋ 2 years ಮೊದಲೇ ಜನಗಳನ್ನ ಮೇಯಿಸೋದಕ್ಕೆ ಮನೆ ಆಸ್ತಿ ಅಡಾಟಿರ್ತಾರೆ ಸರ್. ಲಾಸ್ಟ್ ಟೈಮ್ ಎಲೆಕ್ಷನ್ಗೆ 25,000 crore ಆಯಿತು. ಈಗ ಖರ್ಚು ಜಾಸ್ತಿ ಆಗಿರೋದ್ರಿಂದ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕೋಬೇಕು. ಈ ಸಲ ಎಲೆಕ್ಷನ್ಗೆ 35,000 crore ಆಗುತ್ತೆ. ಟೋಟಲ್ ಆಗಿ ನಾನೇ ಕೊಡ್ತೀನಿ. ನಿಮ್ಮ ಇನ್ಫ್ಲೂಯೆನ್ಸ್ ಯೂಸ್ ಮಾಡಿ ಎಲೆಕ್ಷನ್ ಟೈಮಲ್ಲಿ ನನಗೊಂದು 25 ಹೆಲಿಕಾಪ್ಟರ್ ಕೊಡಿಸಿ. ಹೆಲಿಕಾಪ್ಟರ್ಗಳು ಯಾಕೆ? ದುಡ್ಡನ್ ಚದುಕೋ ಕೆಲ್ಸಕ್ಕೆ ಬರ್ತಿರೋ ದರಿದ್ರ ನನ್ನ ಮಗನೇ. ನಿಮ್ಮ ಹೈಕಮಾಂಡ್ ಜೊತೆ ಮಾತಾಡಿ ನಿಮ್ಮ ಸರ್ಗೆ ಈ ಸೂರ್ಯ ಬಗ್ಗೆ ಸ್ವಲ್ಪ ಹೇಳಿ. ಸರ್, ನನಗೆ ಡೆಲ್ಲಿಯಿಂದ ಏನು ಬೇಡ ಸರ್, ನಾನೇ ನಿಮಗೆ ಡೆಲ್ಲಿ ಕೊಡ್ತೀನಿ. ಶ್ರೀರಾಮನಂತ ಗುಣವಂತನು ಸೌಮ್ಯನು ಏಕ ಪತ್ನಿ ವ್ರತನು ನನಗೆ ಬೇಡ. ಹಿಂದೆ ಹಿಂದೆ ಅಲೆಯುತ್ತ ಹೋದಲೆಲ್ಲ ತಿರುಗುತ್ತ ಸಿಕ್ಕರೆ ನಡುವ ಹಿಡ್ಕೊಳ್ಳುವಂತ ಕಳ್ಳ ಕೃಷ್ಣನು ಬೇಕೀಗ.
ನಿಮ್ಮಪ್ಪ ಎಲ್ಲಿ? ಯಾಕೆ ಬಂದೆ ನಿಮ್ಮಪ್ಪ ಎಲ್ಲಿ? ನಮ್ ಡ್ಯಾಡಿಗೆ ಏನ್ ಮಾಡ್ತಿದ್ಯಾ? ಗೋಕುಲೆ ಹೋದ್ಮೇಲೆ ನನ್ನ ಇವಾಗ ಯಾರೇನ್ ಮಾಡ್ತಾರೆ? ಎಲೆಕ್ಷನ್ ಮುಂದೆನೆ ಸೂರ್ಯನ ಸಾಯಿಸ್ಬಿಟ್ರೆ ಪ್ರಶಾಂತವಾಗಿ ಪ್ರಮಾಣ ವಚನ ಸ್ವೀಕರಿಸ್ಬೋದು. ಘನತೆಯುಳ್ಳ ಜಯದೇವ್, ಭಾರತ ದೇಶಕ್ಕೆ 14ನೇ ಪ್ರಧಾನಮಂತ್ರಿ, ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ನಾನು ನಿಂತರ ನೆಳ್ತಾ ಇದ್ದೆ. 14 ವರ್ಷ ವಯಸ್ಸಲ್ಲಿ ಇದಕ್ಕಿನ ಜಾಸ್ತಿ ಅಳ್ತಾ ಇದ್ದೆ. ಅಪ್ಪ ಅಮ್ಮ ಅಮೆರಿಕದಲ್ಲಿದ್ರು, ನಾನು ಅಲ್ಲೇ ಹುಟ್ಟಿದ್ದು. ನಮ್ಮಪ್ಪ ಅಲ್ಲಿ ದೊಡ್ಡ ಬಿಸ್ನೆಸ್ ಮ್ಯಾನ್. ಬಿಸ್ನೆಸ್ ಅಲ್ಲಿ ಸಂಪಾದನೆ ಮಾಡಿರೋ ದುಡ್ಡೆಲ್ಲ ಎತ್ಕೊಂಡು ಹುಟ್ಟಿದೂರಿಗೆ ಏನಾದ್ರೂ ಮಾಡಬೇಕು ಅಂತ ಇಲ್ಲಿಗೆ ಬಂದ್ರು. ಅಲ್ಲಿ ನಮ್ಮಪ್ಪ ಒಬ್ಬ ಲೋಕಲ್ ಲೀಡರ್ಗೆ ಭೇಟಿ ಮಾಡಿದ್ರು. ಅವನ ಹೆಸರು ಜೈದೇವ್. ಟ್ರಸ್ಟ್ ಓಪನ್ ಮಾಡ್ತೀನಿ ಅಂತೇಳಿ ಅನ್ಯಾಯವಾಗಿ ನಮ್ಮಪ್ಪ ಅಮ್ಮನ ನಂಬಿಸಿ ಮೋಸ ಮಾಡಿ ದುಡ್ಡೆಲ್ಲ ತಗೊಂಡು ಸಾಯಿಸ್ತಾರೆ. ದಾರುಣವಾಗಿ ಕತ್ತಿಯಿಂದ ಚುಚ್ಚಿ ಸಾಯಿಸ್ತಾರೆ. ಕಾಕಿ ಬಟ್ಟೆ ಹಾಕೊಂಡಿರೋ ಪ್ರತಿಯೊಬ್ಬನ ಕೈ ಕಾಲು ಹಿಡ್ಕೊಂಡು ಬೇಡ್ಕೊಂಡೆ. ಯಾವನು ನನ್ನ ಮಾತನ್ನೇ ಕೇಳಿಲ್ಲ. ಯಾವ ದೇವರು ನನಗೋಸ್ಕರ ಬರಲಿಲ್ಲ. ಏನು ಹೇಳಿದ್ರೆ ಅರ್ಥ ಆಗಲ್ವಾ? ಹತ್ಕೊಂಡೇ ಕೂತಿದ್ಯಾ? ನಮ್ಮಪ್ಪ ಅಮ್ಮ ಎಲ್ಲ ಬಿಟ್ಟು ಬಂದ್ರ ಅಂತ ಅನಿಸ್ತಾ ಇತ್ತು. ಒಂದೇ ಸಲ ಅನಾಥ ಆಗ್ಬಿಟ್ಟ. ತಿನ್ನೋದಕ್ಕೆ ಊಟ ಇರ್ತಾ ಇರಲಿಲ್ಲ, ಮಲಗೋದಕ್ಕೆ ಜಾಗ ಇರ್ತಾ ಇರಲಿಲ್ಲ. ಒಂದು ನಾಯಿ ಹೊಡಿಯೋ ತರ ಹೊಡಿತಾ ಇದ್ರು ಎಲ್ರು. ಅಸಹ್ಯ ಆಯ್ತು. ಈ ಮನುಷ್ಯರ ಮೇಲೆ, ಈ ವ್ಯವಸ್ಥೆ ಮೇಲೆ, ಈ ದೇಶದ ಮೇಲೆ ಒಬ್ಬಂಟಿ ಆಗ್ಬಿಟ್ಟ. 100 ಕೋಟಿ ಜನ ಒಂದ್ ಕಡೆ, ನಾನೊಬ್ಬನೇ ಒಂದ್ ಕಡೆ ಆಗಿದ್ದೆ. 100 ಕೋಟಿ ಜನಗಳಿಗೆ ಆಟ ಆಡಬೇಕು ಅಂತ ಅನಿಸ್ತು. ಅದಕ್ಕೆ ಇಷ್ಟು ದಿನ ಮನುಷ್ಯರ ಬಗ್ಗೆ ಓದ್ತಾ ಇದ್ದೆ, ಅವ್ರ ಸ್ವಾರ್ಥಿಗಳ ಬಗ್ಗೆ ಓದ್ತಾ ಇದ್ದೆ. ಇಲ್ಲಿ ನೋ ಮೋರಲ್ಸ್, ನೋ ರೂಲ್ಸ್. ಯಾರಿಗಾದ್ರೂ ಚುಚ್ಚಬೇಕು ಅನ್ಸುತ್ತೆ ಚುಚ್ಚಬಿಡದೆ, ಅನ್ಯಾಯ ಮಾಡಬೇಕು ಅಂದ್ಕೊಂಡವ್ರಿಗೆ ಅಂತ್ಯ ತೋರಿಸೋದೆ. ಕಾಣಿಸ್ಲಿಲ್ಲ ನನಗೆ ಆ ದೇವ್ರ ಮೇಲೆ ಕೂಡ ಸೇಡ್ ತಿಳಿಸ್ಕೋಬೇಕು ಅನಿಸುತ್ತೆ. ನಿಮ್ಮ ಕ್ಯಾಂಡಿಡೇಟ್ ಸೆಲೆಕ್ಷನ್ ನನಗೆ ಇಷ್ಟ ಆಗ್ತಾ ಇಲ್ಲ. ಆ ರಾಯ್ಪುರ್ ಕ್ಯಾಂಡಿಡೇಟ್ ವೇಸ್ಟ್, ಆ ಮೆಹಬೂಬ್ ನಗರ್ ಕ್ಯಾಂಡಿಡೇಟ್ ಮೋಸ್ಗಾರ. ಬರ್ಕೋ 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 ಬರ್ಕೋ. ಬೊಕಾರೋ, ಅಜ್ಮೀರ್, ರಾಂಚಿ, ಪಾಟ್ನಾ, ಉಡುಪಿ, ತೇಣಿ, ಇವ್ರನ್ನೆಲ್ಲ ಬದಲಾಯಿಸ್ಬೇಕು. ಸ್ವಲ್ಪ ಒಳ್ಳೆಯವ್ರನ್ನ ಇಡ್ರಾಯ. ಕ್ಯಾರೆಕ್ಟರ್ ಇಲ್ದಿರೋ ಕ್ಯಾಂಡಿಡೇಟ್ಗಳಿಗೆ ಹೇಗೆ ಖರ್ಚು ಮಾಡೋಕ್ಕಾಗುತ್ತೆ? ಕಂಡರೆ ನೀ ಕೊಲ್ಲುವೆನು. ಒಂದೊಂದು ಸೆಟ್ಲ್ಮೆಂಟ್ಗೆ 100 ಕೋಟಿ ಬರಬೇಕು. ತಿಂಗಳಾಗೋದ್ರಲ್ಲಿ ಇಂಡಿಯಾದಲ್ಲಿ 100 ಸೆಟಲ್ಮೆಂಟ್ ಆಗಬೇಕು. ಪೆಂಡಿಂಗ್ ಅಲ್ಲಿರೋ ಪ್ರತಿ ಗಲಾಟೆನ ನೀವೇ ಹೇಳಿರಿ. ಅವ್ರು ಅಪ್ರೋಚ್ ಆಗಿಲ್ಲ ಅಂದ್ರೆ ನೀವೇ ಟಚ್ ಅಲ್ಲಿ ಹೋಗಿ. ಎಷ್ಟಾಗುತ್ತೋ ಅಷ್ಟು ಕಲೆಕ್ಟ್ ಮಾಡ್ರಮ್ಮ, ನಮಗೆ ಜಾಸ್ತಿ ಬೇಡ.
ಒಂದು 35,000 ಕೋಟಿ ಆದರೆ ಸಾಕು. ಪೊಲಿಟಿಷಿಯನ್ಗಳಿಗೆ ಸೆಕೆಂಡ್ ಸೆಟಪ್ ಇದ್ರೆ ಅವ್ರನ್ನ ಎಲೆಕ್ಷನ್ ಹೆಂಗ್ ನಿಲ್ಸ್ಬೇಕು ಗೊತ್ತಾ? ಆ ಜಯದೇವಿಗೆ ಒಂದು ಸೆಕೆಂಡ್ ಸೆಟಪ್ ಇದೆ, ಅವಳಿಗೊಬ್ಬ ಮಗ ಇದ್ದಾನೆ. ಆ ಹುಡುಗಿ ಹತ್ರ ಮಾತಾಡು, ಜಯದೇವ್ ಆಸ್ತಿಯಲ್ಲಿ ಪಾಲು ಕೊಡಿಸ್ತೀವಿ ಅಂತ ಹೇಳು. ಹುಡುಗನಿಗೆ ಡಿ ಎನ್ ಎ ಟೆಸ್ಟ್ ಮಾಡಿಸಿ ಮೀಡಿಯಾ ಮುಂದೆ ತಗೊಂಡ್ ಬಂದು ನಿಲ್ಸಿ. ಜಯದೇವ್ ಮೇರೆ ಪತಿ ಹೇ, 5 ಸಾಲಕ್ಕೆ ಪೆಹಲೆ ಹಮಾರೆ ಶಾದಿ ಹುವಾ ಹೈ, 3 ಸಾಲ ಕಾ ಬಚ್ಚಾ ಭಿ ಹೈ, ಯೇ ಹೈ ಡಿ ಎನ್ ಎ ಸರ್ಟಿಫಿಕೇಟ್. ಅಡ್ಡ ಬಂದ ಡಿ ಎನ್ ಎ ಟೆಸ್ಟ್ ಎಲೆಕ್ಷನ್ಗೆ ಅರ್ಹತೆ ಕಳ್ಕೊಂಡಂತಹ ಮಿಸ್ಟರ್ ಜಯದೇವ್. ಸರ್, ಇನ್ನೊಂದು ವಾರದಲ್ಲಿ ಎಲೆಕ್ಷನ್ ಇದೆ ಸರ್, ಇಷ್ಟಕ್ಕೆ 125 ಕೋಟಿ ಖರ್ಚು ಮಾಡಿದ್ದೀನಿ, ನನ್ನ ತೆಗ್ದಾಕಿದ್ರೆ ಹೇಗೆ? ಇನ್ನು ಏನ್ ಮಾಡು ಅಂತೀಯ? ನಿನ್ನಿಂದ ಪಾರ್ಟಿ ಮರ್ಯಾದೆ ಎಲ್ಲ ಹೋಗ್ತಾ ಇದೆ. ಸ್ಕ್ಯಾಮ್ಗಳಿಂದ ತುಂಬೋಗಿರೋ ಪಾರ್ಟಿ ನಮ್ದು, ಸೆಕೆಂಡ್ ಸೆಟ್ಅಪ್ಗೆ ಎಲ್ಲ ಸುರಿದಿರೋ ಪಾರ್ಟಿ ನಮ್ದು. ಅರೆ ಯೇ ಲೋಗ್ ಅಪ್ನೇ ದೇಶ್ ಕೋ ಕ್ಯಾ ಔರ್ ಕಿತ್ನಾ ಚಲಾಯೆಂಗೆ? ಬರೀ ಜಯದೇವ್ಗೆ ಮಾತ್ರ ಅಲ್ಲ, ಆ ಪಾರ್ಟಿಯಲ್ಲಿ ಪ್ರತಿ ಲೀಡರ್ಗೆ ಇಲ್ಲಿಗಲ್ ವೈಫ್, ಇಲ್ಲಿಗಲ್ ಮಕ್ಕಳು ಇದಾರೆ. ಇದೇನಿದು? ಏನಿದು? ದೇಶ ಬೆಳೆಸ್ತಾ ಇದಾರ, ಫ್ಯಾಮಿಲಿ ಬೆಳೆಸ್ತಾ ಇದಾರ? ಮೇರಾ ಅಡ್ಡಾ ಹೈ ತೋ ಹಜಾರ ಸಾಲೆ. ಎಂಬತ್ತೈದು ನ್ಯೂಸ್ ಚಾನೆಲ್ ಇದೆ, ನ್ಯೂಸ್ ರಿಪೋರ್ಟರ್ ಇಂದ ಹಿಡಿದು ನ್ಯೂಸ್ ರೀಡರ್ ವರ್ಗೂ ಒಬ್ಬೊಬ್ಬರಿಗೂ ಒಂದೊಂದು ಕಾರ್ ಗಿಫ್ಟ್ ಕೊಡಿ. ಪ್ರತಿ ನ್ಯೂಸ್ ಚಾನೆಲ್ ಅಲ್ಲಿ ಪ್ರತಿ ನ್ಯೂಸ್ ಪೇಪರ್ ಅಲ್ಲಿ ನಮ್ಮ ಬಗ್ಗೆ ನ್ಯೂಸ್ ಪಾಸಿಟಿವ್ ಆಗಿ ಬರಬೇಕು. ಅದೇ ತರ ಎಕ್ಸಿಟ್ ಪೋಲ್ಸ್ ನಮಗೆ ಅನುಕೂಲವಾಗಿರಬೇಕು. ಸರ್ವೇ ಹಿಸಾಬ್ ಸೆ ಯೇ ಪಾರ್ಟಿ ಕೋ 80% ಮತದಾನ ಹೋಯೆ ಹೈ. ನನಗೆ ಯಾವ ತರ ಪ್ರೋಗ್ರಾಮ್ಸ್ ಬೇಕು ಅಂದ್ರೆ ನಮ್ ಪಾರ್ಟಿ ಫೀವರ್ ಗೊತ್ತಾಗೋ ತರ ಐದ್ ದಿನದ ಮೊದಲು ದುಡ್ಡು ಕೊಟ್ರೆ ಕುಡಿದು ಮರ್ತೋಗ್ತಾರಯ್ಯ, ಹಿಂದಿನ ದಿನ ರಾತ್ರಿ ಕೊಡಬೇಕು. ಎಲೆಕ್ಷನ್ ಇರೋ ಒಂದು ದಿನದ ಹಿಂದೆ ಲಕ್ಷ್ಮೀದೇವಿ ಗಾಳಿಯಲ್ಲಿ ಹಾರಾಡಿದ್ರೆ ಸಾಕು. ಎಲ್ರು ಹೇಳ್ತಾ ಇರ್ತಾರೆ ದುಡ್ಡು ಶಾಶ್ವತ ಅಲ್ಲ, ಮನುಷ್ಯರೇ ಶಾಶ್ವತ ಅಂತ. ಇಲ್ಲಿ ಮನುಷ್ಯರು ಸತ್ತು ಹೋಗ್ತಾ ಇದ್ದಾರೆ ಹೊರತು ಕರೆನ್ಸಿ ಸತ್ತು ಹೋಗ್ತಾ ಇಲ್ಲ. ಹಂಚ್ಬಿಡಿ, ಈ ಮನುಷ್ಯರು ಸಾಯೋಕ್ಕೂ ಮೊದಲು ಈ ದುಡ್ಡನ್ನ ಹಂಚಿಬಿಡಿ. ಹಲೋ, ಎಲ್ಲಿ? ಹಾ ಸರಿ, ಇಡು. ನಜೀರ್, ಭುವನೇಶ್ವರಲ್ಲಿ ರೈಡಿಂಗ್ ನಡೀತಿದೆ, ನಮ್ಮನ್ನು ನೋಡ್ಕೊಳ್ಳಕ್ಕೆ ಹೇಳು. ಏ ಶಕೀಲ್. ಹಾ ಭಾಯ್. ನಜೀರ್. ಹಾ ಭಾಯ್. ಎಲೆಕ್ಷನ್ ಹುಷಾರಾಗಿ ನೋಡ್ಕೊಳ್ಳಿ, ನಾನು ಮತ್ತೆ ಬರ್ತೀನಿ. ಎಲ್ಲಿಗೆ? ಯಾರು ನನ್ನ ಹಿಂದೆ ಬರಬೇಡಿ. ಏನು ತಗೊಂಬಂದಿಲ್ಲ ಯಾಕೆ? ಹೇಗೂ ನಿಮ್ಮ ಹತ್ರ ಇರುತ್ತಲ್ವಾ, ಯೂಸ್ ಮಾಡ್ಕೋತೀನಿ. ಅಚ್ಚಾ, ಕ್ಯಾ ಹೇ ಲಗಾ ದಿಯಾ ನಾ ವಾಟ್ ಸಾಲಾ, ಚುಚ್ಚಾಯ್ತು, ಶೂಟ್ ಮಾಡಾಯ್ತು, ಇನ್ನು ಕೋಪ ತಿರ್ವಾ ನೀನು? Thank you.
ಹೊಡಿತಿದ್ರೆ ಮುಂದೆ ಬರ್ತಿದ್ಯಲ್ಲೋ. ಆ ದಿನ ನಿನ್ನ ಯಾಕೆ ಸಹಿಸಿಲ್ಲ ಅಂತ ಇವತ್ತವರೆಗೂ ನನಗೆ ಅರ್ಥ ಆಗ್ತಿಲ್ಲೋ. ಆ ದಿನ ನನಗೆ ಒಳ್ಳೇದೇ ಆಯ್ತು. ಆ ಸಿಂಪತಿ ತಗೊಂಡು ನಾನು ಎಮ್ ಎಲ್ ಎ ಗೆದ್ದೆ, ಇಲ್ಲಿವರೆಗೂ ಬೆಳೆದಿದ್ದೀನಿ. ಪಿ ಎಂ ಆಗೋಣ ಅನ್ಕೊಂಡಿದ್ರೆ ವೈಕುಂಠಪ್ಪ ಅಣಿಯಲ್ಲಿ ಅವತಾರ ನುಗ್ಗಿದ್ಯಲ್ಲೋ. ದೇಶ ಎಲ್ಲ ಎಲೆಕ್ಷನ್ ನಡೀತಿದ್ದೆ ಕಣೋ. ಪ್ರಧಾನಮಂತ್ರಿ ಆಗ್ಬೇಕಾಗಿರೋನ್ಗೆ ರಾಜಕಾರಣ ಜೀವನ ಇಲ್ದಿರಂಗ್ ಮಾಡ್ಬಿಟ್ಟಿಲ್ಲ. ಇಷ್ಟು ಸೇಡ್ ಏನಕ್ಕೆ ಇಟ್ಕೊಂಡಿದ್ಯಾ? ನಿನ್ನ ಮೇಲೆ ಸೇಡ್ ಇಟ್ಕೊಂಡ ಜೀವನ ಮಾಡ್ತಿದ್ದೀನಿ ಅನ್ಕೊಂಡ? ನಿನ್ ತರದವರು ನನ್ನ ಲೈಫಲ್ಲಿ ತುಂಬಾ ಜನ ಇದ್ದಾರೆ. ಒಂದೊಂದು ಸ್ಟೇಜ್ ಅಲ್ಲಿ ಒಬ್ಬೊಬ್ರು. ನೀನು ಮತ್ತೆ ನನ್ನ ಲೈಫಲ್ಲಿ ಅಡ್ಡ ಬಂದಿದ್ಯಾ ಅಷ್ಟೇ. ನಾನು ಅನ್ಕೊಂಡ್ರೆ ನಿನ್ನ ಸಾಯಿಸೋದೇನು ದೊಡ್ಡ ಕೆಲಸ ಅಲ್ಲ. ಏನ್ ಮಾಡ್ತೀಯೋ, ಏನ್ ಮಾಡ್ತೀಯೋ? ಹೊಡೆದಿದ್ ಸಾಕು. ಚಿತ್ರ ಎಲ್ಲಿ? ಚಿತ್ರ ಇಲ್ಲಮ್ಮ, ಸಾಯಿಸ್ಬಿಟ್ವಿ. ಸುಮ್ನೆ ಜೋಕ್ ಮಾಡಿದೆ, ಚಿತ್ರ ಬದುಕಿದ್ದಾಳೆ. ಒಂದು ಜೋಕ್ ಮಾಡಿದ್ಕೇನೆ ಆರು ಜನ ಹೋಗಿದ್ದಾರೆ ಇಲ್ಲಿ. ಇಂಥ ಟೈಮಲ್ಲಿ ಜೋಕ್ ಮಾಡಬಾರ್ದು. ಚಿತ್ರನ ಕರ್ಕೊಂಡು ಬಂದ್ರೆ ಮಾತ್ರ ನಾನು ಬರ್ತೀನಿ ಅಂತ ನಿನಗೆ ಗೊತ್ತು. ಬಂದ್ರೆ ನಾನೇನ್ ಮಾಡ್ತೀನಿ ಅಂತ ನಿನಗೆ ಗೊತ್ತಿಲ್ಲ. ಹೌದು ಕಣೋ, ಗೊತ್ತಿಲ್ಲದೇನೆ ಕರ್ಸಿದ್ದು. ತೋರ್ಸೋ ತೋರ್ಸೋ ತೋರ್ಸೋ. ರೇ, ನಿನ್ ರೇಂಜ್ ಏನು ಅಂತ ತಿಳ್ಕೋಬೇಕು ನಾನು. ನಿನ್ ಪೂರ್ತಿ ಕ್ಯಾಲಿಬರ್ ಏನಂತ ತಿಳ್ಕೋಬೇಕು. ತೋರ್ಸು ತೋರ್ಸು ತೋರ್ಸು. ನೀನೇ ಅಷ್ಟೊಂದು ಆಸೆ ಪಡ್ತಾ ಇದ್ರೆ ನಾನ್ಯಾಕೆ ಸುಮ್ಮನೆ ಇರ್ತೀನಿ? ಈ ದಿನ ನಿನ್ನ ಹಿಸ್ಟರಿ ಅಳಿಸೋಗುತ್ತೆ. ಮತ್ತೆ ಮಾತಾಡೋದಕ್ಕೆ ನೀನು ಇರಲ್ಲ, ನಿನ್ನ ಬಗ್ಗೆ ಮಾತಾಡೋರು ಕೂಡ ಯಾರೂ ಇರಲ್ಲ. ಸಾರಿ ಕಮ್ಮಾರ. ಆ ಬ್ಯಾಲೆನ್ಸ್ ಮುಗಿಯದೊಳಗಡೆ ಚಿತ್ರನ ತೋರಿಸು. ನೀನ್ ತೋರಿಸಿಲ್ಲ ಅಂದ್ರೆ ಆಮೇಲೆ ನನ್ನ ಚಿತ್ರ ಎಲ್ಲಿದ್ದಾಳಂತ ಕೇಳೋದು ಇಲ್ಲ. ಆಟೋಮೆಟಿಕ್ ಆಗಿ ಅದೇ ಫ್ಲೋ ಅಲ್ಲಿ ನೀನು ಕೂಡ ಹೋಗ್ಬಿಡ್ತೀಯ. ಹೀಗಿದ್ಯಾ ಏನೋ ನೀನು? ಫಸ್ಟ್ ಟೈಮ್ ನನ್ನ ಜೀವನದಲ್ಲಿ ಬದುಕಿದ್ರೆ ಸಾಕು ಅನ್ಸ್ತಿತ್ತು. ನಿನ್ನ ಅವಳು ಬಿಟ್ಟಿಡು. ಬೇಕಂದ್ರೆ ನನ್ನ ಏನ್ ಬೇಕಾದ್ರೂ ಮಾಡಿ. ನಿನ್ ಏನ್ ಮಾಡಕ್ಕಾಗುತ್ತೋ? ನಿನ್ನ ಸಾಯಿಸೋದ್ ಬಿಟ್ಟು ನಾನು ಏನ್ ಮಾಡಕ್ಕಾಗುತ್ತೆ? ನೀನ್ ಸಾಯ್ತಿದ್ರೆ ನೋಡ್ಬೇಕು ಅನ್ಸ್ತಿದೆ ಕಣ. ಗಂಟಗ್ ದೊಡ್ಡ ಮಡ 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 ಅಂತ ಸುಡ್ಬೇಕು ಅನ್ಸ್ತಿದೆ. ಸುಡು. ಶೂಟ್ ಮಾಡ್ತೀಯಾ? ಶೂಟ್ ಮಾಡ್ಕೊಳ್ಳ. ಶೂಟ್ ಮಾಡ್ಕೋತೀಯಾ? ಏ ಕೇಳಿಸ್ಕೊಂಡಿರೋ? ಶೂಟ್ ಮಾಡ್ಕೋ ಶೂಟ್ ಮಾಡ್ಕೋ ಶೂಟ್ ಮಾಡ್ಕೋ ಶೂಟ್ ಮಾಡ್ಕೋ.
ಸೂರ್ಯ ಸೂರ್ಯ ನೋ ಸೂರ್ಯ ನೋ ಪ್ಲೀಸ್ ಸೂರ್ಯ ಬೇಡ ಸೂರ್ಯ ಸಕ್ಸಸ್ ಆಗಿದ್ದೀನಿ, ಆದ್ರೆ ನಿನ್ ಜೊತೆ ಫೇಲ್ ಆಗಿದ್ದೀನಿ. ಐ ಲವ್ ಯು. ನಾನಿನ್ನು ನಿನ್ನ ಮೋಸ ಮಾಡ್ತಾ ಇದ್ದೀನಿ ಅಂತ ಅನ್ಕೊಂಡಿದ್ಯಲ್ಲ, ಸಾಯ್ಬೇಕಾದ್ರೆ ಯಾರು ಕೂಡ ಸುಳ್ಳು ಇಲ್ಲ. ಹಾಗನ್ಬೇಡ, ನಿನ್ಗೇನು ಆಗಲ್ಲ. ಬುಲೆಟ್ ತಗ್ಲಿರೋದು ನನ್ಗ ನಿನಗೆ. ನನ್ ಪ್ರೀತಿ ಸತ್ಯ, ನಿನ್ ಬದುಕ್ತೀಯ. ಒಂದು ವೇಳೆ ನಾನು ಹೋದ್ರೆ ವೆಲ್ ಅನ್ಕೊಂಡೆ, ಆದ್ರೆ ನಿನ್ನ ಪ್ರೀತಿ ನಿಜ ಆಗಿ ಅಕಸ್ಮಾತ್ ನಾನೇನಾದ್ರೂ ಬದುಕಿದ್ರೆ ಇಡೀ ಇಂಡಿಯಾನ ನಡಗಿಸ್ಬಿಡ್ತೀನಿ. ಭಾರತದ 14ನೇ ಪ್ರಧಾನಮಂತ್ರಿಯಾಗಿ ಗುರು ಗೋವಿಂದ್ ಪಟೇಲ್ ನಾಳೆ ಪ್ರಮಾಣ ಸ್ವೀಕಾರ ಮಾಡಲಿದ್ದಾರೆ. ಪದವಿ ಸ್ವೀಕರಿಸಿದ ತಕ್ಷಣವೇ ಅವರು ಮುಂಬೈನ ಲೀಲಾವತಿ ಹಾಸ್ಪಿಟಲ್ ಅಲ್ಲಿ ಚೇತರಿಸಿಕೊಳ್ತಾರೋ ಪ್ರಮುಖ ಬಿಸಿನೆಸ್ ಮ್ಯಾನ್ ವಿಜಯ್ ಸೂರ್ಯನ ಮೀಟ್ ಮಾಡ್ತಾರೆ ಅನ್ನೋ ಸುದ್ದಿ ಬಂದಿದೆ. ಜೀವನದಲ್ಲಿ ಎಷ್ಟೋ ಕಷ್ಟಪಟ್ಟು ಸೂರ್ಯ ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ ಬಿಸ್ನೆಸ್ ಬ್ಯಾಂಕ್ ನ ಅಧ್ಯಕ್ಷರಾಗಿದ್ದೀರಾ. ಸಾಕ್ಷಾತ್ ಪ್ರಧಾನ ಮಂತ್ರಿಗಳೇ ನಿಮ್ಮನ್ನ ನೋಡೋದಿಕ್ಕೆ ಇವತ್ತು ಇಲ್ಲಿಗೆ ಬರ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಯೂತ್ಸ್ಗೆ ನೀವು ಕೊಡೋ ಸಂದೇಶ ಏನು? ನೀವು ಕೇಳ್ತಾ ಇರೋದಕ್ಕೆ ಹೇಳ್ತಾ ಇದ್ದೀನಿ, ಜೀವನ ಅನ್ನೋದು ಒಂದು ಯುದ್ಧ. ದೇವ್ರು ನಮ್ಮನ್ನ ಓವರ್ ಝೋನ್ ಅಲ್ಲಿ ಹಾಕಿದಾನೆ. ಬಿ ಅಲರ್ಟ್, ಪ್ರೊಟೆಕ್ಟ್ ಯುವರ್ ಸೆಲ್ಫ್. ಲೈಫಲ್ಲಿ ಒಂದು ಗೋಲ್ ಅಂತ ಇಟ್ಕೊಳ್ಳಿ, ಹಠ ಇಟ್ಕೊಂಡು ಜೀವನ ಮಾಡಿ. ಹಾಡಬೇಕು ಅಂದರೆ ಹಠದಿಂದ ಹಾಡಿ, ಓದಬೇಕು ಅಂದರೆ ಹಠದಿಂದ ಓದಿ. ಲೈಫಲ್ಲಿ ಯಾವುದೇ ಗೋಲ್ ಇಲ್ಲದೆ ಇರೋರು ಮಾತ್ರ ಆದಷ್ಟು ಬೇಗ ಸತ್ತು ಹೋಗಿ, ನಿಮ್ಮಂಥವ್ರಿಂದ ನಮಗೆ ಯಾವುದೇ ರೀತಿ ಉಪಯೋಗ ಇಲ್ಲ. ನೆನಪಿಟ್ಕೋ, ನಿನಗಿನ ದೊಡ್ಡ ಕಿಂಗ್ ಯಾರೂ ಇಲ್ಲ ಇಲ್ಲಿ. ನಿನಗೇನು ಅನಿಸುತ್ತೋ ಅದನ್ನು ಮಾಡು. ಯಾರ ಮಾತು ಕೇಳಬೇಡ, ಮನುಷ್ಯರ ಮಾತು ಅಸಲಿ ಕೇಳಲೇಬೇಡ. ನಿನ್ ಟಾರ್ಗೆಟ್ 10 miles ಆದ್ರೆ ಏಮ್ ಫಾರ್ 11th mile. ಮಾರೆ ತೋ ಹೋತಿ ಕೋಯಿ ಮಾರ್ನ ಚಲ್.
मेरा अड्डा है तो हजार साल है। ನೆನಪಿಟ್ಕೊ, ನಿನಗಿನ ದೊಡ್ಡ ಕಿಂಗ್ ಯಾರು ಇಲ್ಲ ಇಲ್ಲಿ. ನಿನಗೇನ್ ಅನ್ಸುತ್ತೋ ಅದನ್ನ ಮಾಡು. ಯಾರ ಮಾತು ಕೇಳ್ಬೇಡ, ಮನುಷ್ಯನ ಮಾತು ಅಸಲಿ ಕೇಳಲೇಬೇಡ. ನಿನ್ ಟಾರ್ಗೆಟ್ 10 miles ಆದ್ರೆ ಏಮ್ ಫಾರ್ 11th mile. ಮಾರೇ ತೋ ಹೋತಿ ಕೊಯ್ ಮಾರ್ನಾ ಚಲ್.